Hello, Mr. Uncle. How are you? Rani, in yavattu ikade barbardon helidilla? Helide. Adre avattu nin kott kasu kharchagi khali aitu. Adre jotege nin helid maatu marthaitu. Ninene madko. Nin mele nange hana kodakagalla. Hana kodakagalva? No. Agalva? Agalla. Allodu. ಈ ಜೆ ಜೆ ಗಾಪ್ರ ಬರಲಿರುವ ರಘುಪತಿ, ಈ ಫೋಟೋ ಪೊಲೀಸ್ ವರ್ಗಕ್ಕೆ ಹೋದ್ರೆ ನಿನ್ ಗತಿ ಏನಾಗುತ್ತೆ ಅಂತ ಗೊತ್ತು ತಾನೆ? ನನ್ನ ರಹಸ್ಯ ಮುಚ್ಚಿಡೋದಕ್ಕೆ ಇದುವರೆಗೂ ನಾನು ಸಾಕಷ್ಟು ತೆತ್ತಿದ್ದೇನಲ್ಲ. ಈ ಎಸ್ಟೇಟಿನ ಉತ್ತರಾಧಿಕಾರಿ ಪೂರ್ಣಚಂದ್ರನ್ನ ನನ್ನ ಮಗಳು ರಾಣಿಗೆ ಕೊಟ್ಟು ಮದುವೆ ಮಾಡಬೇಕು. ಈ ಕಾಮಧೇನು ಎಸ್ಟೇಟ್ಗೆ ಅವಳೇ ಸ್ವತಿಯಾಗಿ ಬರಬೇಕು. ದಿಸ್ ಇಸ್ ಟೂ ಮಚ್. ನಿನ್ ದುರಾಸೆ ಆಗೋಯ್ತು. ನಿನ್ನ ಅತಿಯಾಸೆ ಮುಂದೆ ನಮ್ಮ ದುರಾಸೆ ತುಂಬಾ ಕಡಿಮೆ. ಸುಮ್ಮನೆ ಮಾತ್ ಖರ್ಚು ಮಾಡಬೇಡ, ಚೆನ್ನಾಗಿ ಹಣ ಖರ್ಚು ಮಾಡಿ ಮುಂದಿನ ವಾರನೇ ಮದುವೆ ಮಾಡಿ ಮುಗಿಸು. ಇಲ್ಲದೇ ಇದ್ರೆ ಫೋಟೋಗ್ರಾಫ್ಸ್ ಕ್ಯಾಸೆಟ್ಸ್ ಸೇರ್ಬೇಕಾದ ಕಡೆ ಸೇರುತ್ತೆ. ಓಕೆ. ಹಾ, ಇವತ್ತು ಬೆಳಿಗ್ಗೆ ಬ್ಯಾಂಕ್ ನಿಂದ ಡ್ರಾ ಮಾಡಿದ್ಯಲ್ಲ, ಅದರಲ್ಲಿ 1 ಲಕ್ಷ ಈ ಕಡೆ ತಳ್ಳು. ಥ್ಯಾಂಕ್ ಯು. जन ओड बर्तुद्ध ना बंद सर. सर ब्रीफ केस यार कलित सर? यार कलित? यार कलित सर. सर ऐन सर मौन मने का समाज सेवे माडोरगू मौन मने ना सर? ನೀವು ಮಾಡೋ ಕೆಲಸಕ್ಕೆ ಸಮಾಜ ಸೇವೆ ಅಂತ ಹೆಸರಾ? ನೀವು ಸೇವೆ ಮಾಡೋ ಜಾಗ ತೋರಿಸ್ತೀನಿ, ನಡೀರಿ. ಬಿಡಿ ಸರ್. ಹಲೋ ಹಲೋ, ಹೋಗೋಣ ನಡಿ. ನಮಸ್ಕಾರ. ಬನ್ನಿ ಬನ್ನಿ ಬನ್ನಿ. ಚೆನ್ನಾಗಿದ್ಯಾ? ಓ, ಚೆನ್ನಾಗಿದ್ದೀನಿ ಅಣ್ಣ. ಸೂಪರ್ ಸಾಹೇಬ್ರು ಅವರೇ ಅವರ ಹೊಸಬ್ರಾದವ್ರು ಬಂದವ್ರ? ಇಲ್ಲ, ಹಳಬ್ರ ಇದಾರೆ. ಒಗ್ಗೋ, ಇವ್ನ ಮಂಜ ಹಾಳಾಗ್ಲಿ. ನಮ್ಮನೆ ಕಡಪ್ಪ, ಅನುಕೂಲವಾಗಿರುತ್ತೆ. ನಡಿ ನಡಿ. ಅಮ್ಮಮ್ಮ, ಅಪ್ಪ, ಏನಿದು? ಏನಿದು ಅಂದ್ರೆ ನಿನ್ ಮದುವೆ ಲಗ್ನ ಪತ್ರಿಕೆ. ಮದುವೆ ಆಗೋನು ನಾನು. ನನ್ನನ್ನ ಒಂದ್ ಮಾತು ಕೇಳದೆ ಇತರ ನಿರ್ಧಾರ ಯಾಕೆ ತಗೊಂಡ್ರಿ? ಹಿರಿಯರ ಮಾತನ್ನ ಮೀರಿ ನಡೆಯೋ ಧೈರ್ಯ ನಮ್ ವಂಶದಲ್ಲೇ ಯಾರಿಗೂ ಇಲ್ಲ ಅನ್ನೋ ನಂಬಿಕೆ ಮೇಲೆ. ನೀವೇನೇ ಹೇಳಿ, ಈ ಮದುವೆ ನನ್ಗೆ ಒಪ್ಪೇ ಇಲ್ಲ. ಚಂದ್ರು, ನೀನಿನ್ನು ಹುಡುಗ, ವ್ಯವಹಾರ ಜ್ಞಾನವಿಲ್ಲ. ಸುಮ್ಮನೆ ತಲೆ ಬಿಸಿ ಮಾಡ್ಕೊಳ್ಳದೆ ಈ ಮದುವೆಗೆ ಒಪ್ಕೋ. ನಾನು ಒಂದು ಹುಡುಗಿನ ಬಹಳ ಪ್ರೀತಿಸ್ತಾ ಇದ್ದೀನಿ, ಅವಳನ್ನೇ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಕೊಟ್ಟ ಮಾತು ನಾ ಉಳಿಸ್ಕೋತೀನಿ. ಆ ವಿಷಯ ತಿಳಿದೆ ನಾನು ಈ ನಿರ್ಧಾರಕ್ಕೆ ಬಂದಿರೋ. ಯಾವುದೇ ಕಾರಣಕ್ಕಾಗಿಯೂ ಆ ಹುಡುಗಿ ಈ ಮನೆ ಸೊಸೆ ಆಗೋದು ಕನಸಿನ ಮಾತು. ಕೊಟ್ಟ ಮಾತನ್ನು ಮರೆತು ನೀವು ನಿಮ್ಮ ಇಷ್ಟದ ಪ್ರಕಾರ ಮದುವೆ ಮಾಡೋದು ಕನಸಿನ ಮಾತು. ಈ ಆಸ್ತಿ, ಈ ಅಂತಸ್ತು, ಈ ಐಶ್ವರ್ಯ ಬೇಕು ಅನ್ನೋ ಆಗಿತ್ತು ಅಂದ್ರೆ ನೀನ್ ಆ ಹುಡುಗಿನ ಮರೆಯಲೇಬೇಕು. ನಮ್ ಪ್ರೇಮಕ್ ನಿಮ್ ಆಸ್ತಿ ಅಡ್ಡ ಬರೋ ಹಾಗಿದ್ರೆ ನಿಮ್ ಆಸ್ತಿನೂ ಬೇಡ, ನೀವು ಬೇಡ. ಹೋಗ. ಒಂದ್ 4 ದಿವಸ ಹೊಟ್ಟಿಗಿಲ್ದ ಹೊರಳಾಡ್ತು ಅಂತಂದ್ರೆ ನೀನಾಗ ನೀನೇ ಈ ಮನೆ ಬಾಗಿಲಿಗೆ ಬರ್ತೀಯ. ಸತ್ರು ಸರಿ, ಈ ಮನೆ ಕಡೆ ತಿರುಗು ನೋಡಲ್ಲ. ನಿಮ್ ಮಗ ನಿಮ್ ಪಾಲ್ಗೆ ಸತ್ತೋದ ಅಂತ ತಿಳ್ಕೊಂಡು ಗುಡ್ ಬೈ. ರಾಜಾದಿರಾಜ, ರಾಜ ಗಂಭೀರ, ರಾಜಮಾರ್ತಾಂಡರಾದ ಜಮಖಂಡಿ ಸಂಸ್ಥಾನಾಧೀಶ್ವರ, ಯಕ್ಷ ಮಹಾರಾಜರ ಏಕೈಕ ಪುತ್ರಿ, ರೂಪ ಸುಂದರಿ, ತಿಲೋತ್ತಮೆ, ಬಹುಪರ. ಪಣ
ಹೇಳಿ ಬಾಬುಲಾಲ್ಜಿ, ನಾಳೆ ನಮ್ಮ ರಾಜಕುಮಾರಿ ಅವರ ಬರ್ತ್ ಡೇ, ಅದನ್ನ ಸ್ವಲ್ಪ ಕಾಸ್ಟ್ಲಿ ಒಡವೆ ಪರ್ಚೇಸ್ ಮಾಡಬೇಕಾಗಿತ್ತು. ನಿಮ್ಮ ಅಂಗಿ ಹೋಗಿದ್ವಿ, ಆದ್ರೆ ಒಂದು ಒಡವೆನು ಚೆನ್ನಾಗಿಲ್ಲ, ಎಲ್ಲ ಓಲ್ಡ್ ಫ್ಯಾಷನ್. ಅವರ ಸಾಮಾನ್ ಹೈ ಮಗರ್ ದಾಮ್ ರೇಟಿನ ಬಗ್ಗೆ ಏನು ಯೋಚನೆ ಮಾಡಬೇಡಿ. ರಾಮ್ ರಾಮ್ ಮಹಾರಾಣಿಜಿ, ಇದು 25,000, ಇದು 50,000. ಇನ್ನು ಸ್ವಲ್ಪ ಕಾಸ್ಟ್ಲಿ ಆಗಿ ಪರವಾಗಿಲ್ಲ. ಏ ಸೆಟ್ ಪೂರ 1,00,000 ರೂಪಾಯ ಫೈನ್. ಇದೇ ತರ ಎಷ್ಟು ಸೆಟ್ ಇದೆ? ಹೈ ಏ ಹೈ ಏ ಬಿ ಹೈ 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 ನೀವು ಜುವೆಲ್ ಸ್ಮಗಲ್ ಮಾಡ್ತಿದ್ದೀರ ಅಂತ ನಮಗೆ ಡೆಲ್ಲಿ ಹೆಡ್ ಕ್ವಾರ್ಟರ್ಸ್ ಇಂದ ಇನ್ಫಾರ್ಮೇಶನ್ ಬಂದಿದೆ. ನಿಮ್ಮ ಮನೆಯನ್ನೆಲ್ಲ ಚೆಕ್ ಮಾಡಬೇಕು. ದಯವಿಟ್ಟು ಲಾಕರ್ ಕೀಸ್ ಕೊಡ್ತೀರಾ? ನಿನ್ನ ಮನೆ ಲೂಟಿ ಮಾಡ್ತಾರೆ ಅಂತ ಮೆಸೇಜ್ ಸಿಕ್ಕಿದೆ. ಯಾವುದಕ್ಕೂ ಹುಷಾರಾಗಿರಿ. ನಾನು ನಿಮ್ಮನ್ನು ಮನಸಾರಿ ಪ್ರೀತಿಸಿದೆ, ಆದರೆ ನೀವು ನನ್ನ ದೇಹ ಮಾತ್ರ ಪ್ರೀತಿಸಿದ್ದೀರಿ ಅನ್ನುವುದಕ್ಕೆ ಲಗ್ನಪತ್ರಿಕೆ ಸಾಕ್ಷಿ. ನನ್ನ ಅಂತಸ್ತನ್ನು ಯೋಚಿಸದೆ ನಿಮ್ಮಂತವರನ್ನು ಸೇರಬೇಕೆಂದು ಆಸೆ ಪಟ್ಟಿದ್ದು ನನ್ನ ತಪ್ಪೇ. ನಾನು ನಿಮ್ಮಿಂದ ಮಾತ್ರವಲ್ಲ, ಈ ಜಗತ್ತಿನಿಂದಲೇ ದೂರವಾಗಿ ಹೋಗುತ್ತಿದ್ದೇನೆ. ಇಂತಿ ಅಭಾಗಿನಿ. ಸ್ವಲ್ಪ ಕತ್ಲಾದ್ರೆ ಹೊಡೆದು ಒಳ್ಳೆಯದು. ಸ್ಟಾಪ್ ಸ್ಟಾಪ್ ಸ್ಟಾಪೆ, ಗಾಡಿಲೇನಿದೆ? ಅದು ಅಲ್ಮರಾ ಸರ್, ಡೆಲಿವರಿ ಕೊಡೋಕೆ ಇನ್ವಾಯ್ಸ್ ಇದೆ. ಎಲ್ಲಿ ಹೋಗ್ತಾ ಇದ್ದೀರಾ? ಕಾಮದೇನು ಎಷ್ಟು ಸರ್? ಕಾಮದೇನು ಎಷ್ಟು ಈ ಕಡೆ ಇದೆ, ಈ ಕಡೆ ಯಾಕೆ ಹೋಗ್ತಾ ಇದ್ದೀರಾ? ಐ ಆಮ್ ಸಾರಿ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಸರ್. ಹೋಗಿ ಹೋಗಿ. ಈ ಎಸ್ಟೇಟ್ ಮಾಲೀಕನ ಮನೆ ಅಂತ ಕಾಣಿಸ್ತದೆ. ಈ ಬಾಸ್ನ ಹೀಗೆ ನಮ್ಮ ಜೊತೆ ಇಟ್ಕೊಂಡು ಓಡಾಡ್ತಿದ್ರೆ ನಮ್ಗೆ ಅಪಾಯ. ಎಲ್ಲಾದ್ರೂ ಒಳ್ಳೆ ಜಾಗ ನೋಡಿ ಹೂತ್ ಬಿಡೋಣ. ಒಂದ್ 10 ದಿವಸ ಬಿಟ್ರೆ ವಿಷಯ ಎಲ್ಲ ತಣ್ಣಗಾಗುತ್ತೆ, ಆಮೇಲೆ ಬಂದ್ ತಗೊಂಡ್ರೆ. ಇದು ಪ್ರೈವೇಟ್ ಪ್ರಾಪರ್ಟಿ,
ಇಲ್ಲಿ ಪಬ್ಲಿಕ್ ಆಗಲಿ ಪೊಲೀಸ್ ಆಗಲಿ ಯಾರು ಬರಕ್ಕೆ ಚಾನ್ಸಸ್ ಇಲ್ಲ. ಕರೆಕ್ಟ್. ನೀವೆಲ್ಲ ಹೋಗಿ ಬಾಕ್ಸ್ ಇಳಿಸಿ, ನಾನು ಈಗಲೇ ಬರ್ತೀನಿ. ಓಕೆ ಕಮ್ ಆನ್. ಅದಕ್ಕೆ ಆ ಬಾಕ್ಸ್ಗೆ ನಾಲ್ಕು ಕೀ ಮಾಡಿಸಿದ್ದೀನಿ. ಒಬ್ಬೊಬ್ಬರ ಹತ್ರ ಒಂದೊಂದು ಕೀ ಇರುತ್ತೆ. ಆ ಬಾಕ್ಸ್ ನ ಮತ್ತೆ ಓಪನ್ ಮಾಡಬೇಕು ಅಂದ್ರೆ ನಾವು ನಾಲ್ಕು ಜನ ಒಟ್ಟಿಗೆ ಸೇರ್ಬೇಕು, ಓಪನ್ ಮಾಡಬೇಕು. ಎಸ್ ಸರ್, ಒಂದು ಡೆಡ್ ಬಾಡಿ ಸಿಕ್ಕಿದೆ, ಅದು ನಿಮ್ಮ ಮಗಂದ ಏನೋ ಅಂತ ಅನುಮಾನ ಬಂದಿದೆ, ಬಂದು ಐಡೆಂಟಿಫೈ ಮಾಡ್ತೀರಾ? ನನ್ನ ಮಗಂದ? ಎಲ್ಲಿ? ಅಲ್ಲಿದೆ. ಕೆಲಸ ಮಾಡಿಕೊಟ್ಬಿಟ್ಟಿಯೋ, ನೀ ಖಂಡಿತ ಮನೆಗೆ ಬಂದೇ ಬರ್ತೀಯ ಅಂತ ಖಾತ್ರಿ ಆಗಿದ್ನಲ್ಲೋ. ಕೊನೆಗೂ ನಿನ್ನ ಹಠ ನೀನ್ ಸಾರಿಸ್ಬಿಟ್ಟಿಯಲ್ಲೋ. ಸಮಾಧಾನ ಮಾಡ್ಕೊಳ್ಳಿ ಸರ್, ಸಮಾಧಾನ ಮಾಡ್ಕೊಳ್ಳಿ. ಹೇಗೋ ಸಮಾಧಾನ ಮಾಡ್ಕೊಂಡಿರ್ಲಿ, ಹೇಗೋ ಸಮಾಧಾನ ಮಾಡ್ಕೊಂಡಿರ್ಲಿ, ನಾನು ಹೇಗೋ ಜೀವಿಸಿರ್ಲಿ. ಕಿಟ್ಟಪ್ಪ, ಕಾಲೇಜ್ ಹಾಸ್ಟೆಲ್ ಫೋನ್ ಮಾಡಿ ರಚನೆಗೆ ಈ ವಿಷಯ ತಿಳಿಸ್ಬಿಡು. ಆಗ್ಲಿ ಯಜಮಾನ್ರೆ. ಇನ್ಸ್ಪೆಕ್ಟ್ರೆ, ನೀವು ಪರ್ಮಿಷನ್ ಕೊಟ್ರೆ ನಾವು ಮುಂದಿನ ಕೆಲ್ಸಕ್ಕೆ ಏರ್ಪಾಟ್ ಮಾಡ್ಕೋತೇವೆ. ಓಕೆ ಸರ್. ಕಿಟ್ಟಪ್ಪ, ಶವ ಸಂಸ್ಕಾರಕ್ಕೆ ಸೇವಾಟ್ ಮಾಡು. ಈ ಜಾಗದಲ್ಲಿ ಅವನಿಗೊಂದ್ ಸ್ಮಾರಕ ಕಟ್ಟಿಸ್ಬಿಡಿ. ನನ್ನ ಮಗಳ ಮುಟ್ಬೇಡ, ಮಾತಾಡ್ಸ್ಬೇಡ ಅಂತ ಹೇಳಿಲ್ಲ? ಏ ರೂಪ್ಲಿ, ನಮ್ಮಿಬ್ರು ಪ್ರೀತಿಗೆ ರಾಕ್ಷಸಿಯಾಗಿ ಅಡ್ಡ ಬಂದಿರೋ ದಡಗ್ಲಿ, ಇವನೀಗ 50 ಲಕ್ಷ ರೂಪಾಯಿ ಓನರ್ ನೋಡಿಲ್ಲ. 50 ಲಕ್ಷ ರೂಪಾಯಿ ಆಭರಣಗಳ ಕಳವು. ಈ ನಾಪತ್ತೆ ಆಗಿರೋ ಒಡವೆಗಳನ್ನ ಈ ವಿಟಮಿನ್ ಕಿಟ್ಟಪ್ಪ ಪತ್ತೆ ಹಚ್ಚುತ್ತಾನೆ, 50 ಲಕ್ಷ ರೂಪಾಯಿ ತೆಗೆದುಕೊಳ್ಳುತ್ತಾನೆ, ಫಾರಿನ್ ಗೆ ಹೋಗುತ್ತಾನೆ, ಅಲ್ಲಿ ಒಂದು ಬಿಳಿ ಹುಡುಗಿಯನ್ನು ಮದುವೆ ಆಗುತ್ತಾನೆ, ಅಲ್ಲೇ ಕುಕ್ಕಾಗಿ ಇರುತ್ತಾನೆ, ಇನ್ನು ನಿನಗೂ ನಿನ್ನ ಮಗಳಿಗೂ ಗುಡ್ ಬೈ ಹೇಳುತ್ತಾನೆ. ಕಿಟ್ಟಪ್ಪ ನನ್ ಮಾತು ಕೇಳು, ನಿನ್ ಕಾಲ್ ಹಿಡಿದು ಬೇಡ್ಕೋತೀನಿ, ನನ್ ಮಗಳ್ ಮಾತ್ರ ಕೈ ಬಿಡ್ಬೇಡ. ಮದುವೆ ಮಾಡಿಸ್ತೀಯಾ? 50 ಲಕ್ಷ ನನಗೆ ಕೊಟ್ರೆ ಮದುವೆ ಮಾಡಿಸ್ತೀನಿ. ಅದೆಲ್ಲಿದೆ ಅಂತ ಹೇಳ್ಬಿಡು. ಹತ್ರ ಬನ್ನಿ, ಹೇಳುತ್ತೇನೆ. ಆ ಬಂಗಾರ ಇದೆ ಬಾಕ್ಸ್ ಅಲ್ಲಿ, ಬಾಕ್ಸ್ ಇದೆ ಭೂಮಿಯಲ್ಲಿ, ಅದಕ್ಕೆ 4 ಕೀ ಇದೆ. ಬೀಗ ಬೀಗದ ಕೈ ಒಂದಾಗುತ್ತೆ, ಆ ಬಂಗಾರದ ನಿಧಿ ನಂದಾಗುತ್ತೆ. ಹೇ
ಇಲ್ಲಿ ಸಮಾಧಿ ಹಾಗ ಬಂತು. ನಾವು ಬೀರು ಹೂತಿಟ್ಟ ಜಾಗ ಇದೇನಾ? ಇದೇ ಜಾಗ. ಅಲ್ಲೋಡಿ ನಾನ್ ಮಾಡಿದ ಮಾರ್ಕ್. ಅಲ್ಲೋಡಿ ನಾವು ಹೂತಿಟ್ಟಿದ್ದನ್ನ ಯಾರೋ ನೋಡಿರ್ಬೇಕು. ಅವನೇ ಈ ಮಾರ್ಕ್ಗಳನ್ನೆಲ್ಲ ಹಾಕಿರ್ಬೇಕು. ನಾವು ಹೂತಿಟ್ಟಿದ್ದು 100% ಇದೇ ಜಾಗ. ಯಾಕೆಂದ್ರೆ ಅವತ್ತಿ ಮರದಿಂದ 22 ಹೆಜ್ಜೆ ನಾನೇ ಲೆಕ್ಕ ಹಾಕಿ ಮಾರ್ಕ್ ಮಾಡಿದ್ದೆ. ಹಾಗಾದ್ರೆ ಇಲ್ಲಿ ಸಮಾಧಿ ಹೇಗ್ ಬಂತು? ಅಮೃತ್ಸರ್ನಲ್ಲಿ ಸಮಾಧಿ ಕಟ್ಟಿರೋದು ನೋಡಿದ್ರೆ ಇದು ಈ ಎಸ್ಟೇಟ್ನವ್ರದೇ ಆಗಿರ್ಬೇಕು. ಹಾಗಾದ್ರೆ ಈ ಸಮಾಧಿ ಹಳ್ಳ ತೋರ್ದವನಿಗೆ ನಮ್ ಬೀರನು ಸಿಕ್ಕಿರುತ್ತೆ. ಹಾಗಾದ್ರೆ ನಮ್ ಮಾಲು? ಏನು ಯೋಚನೆ ಮಾಡಬೇಡಿ. ಅದ್ರ ನಾಲ್ಕಿ ನಮ್ ನಾಲ್ಕು ಜನ ಹತ್ರ ಇರೋವರೆಗೂ ಆ ಬೀರನ್ ಯಾರು ಓಪನ್ ಮಾಡಕ್ಕಾಗಲ್ಲ. ಆತರ ಪಟ್ರೆ ನಮ್ ಮಾಲು ಹೋಗುತ್ತೆ. ನಾವು ಮಿನಿಮಮ್ 10 ವರ್ಷ ಕಂಬಿ ಎಣಿಸ್ಬೇಕಾಗುತ್ತೆ. ಹೇಗಾದ್ರೂ ಮಾಡಿ ನಾವಿಲ್ಲೇ ಕೆಲ್ಸಕ್ಕೆ ತಿಳ್ಕೋಬೇಕು. ಯಾರಿಗೂ ಅನುಮಾನ ಬರದಾಗ ಅದನ್ನ ಪತ್ತೆ ಹಚ್ಚಿ ತಗೊಂಡು ಹೋಗ್ಬೇಕು. ಓಕೆ ಓಕೆ. ಅರ್ಥ ಆಯ್ತು. ತಗೊಂಡಿನ ಬಕ್ಸಿ. ಒಂದ್ ಬೀಡಿ ಇದ್ರೆ ಕೊಡೋಣ. ಒಂದಲ್ಲಪ್ಪ ಎರಡು. ಎರಡು ಬರೋದಾ? ಪುನಃ ಯಾವಾಗ ನಿಮ್ ದರ್ಶನ? ಎದುರ್ಕೋಬೇಡ, ಅವಾಗ ಅವಾಗ ದರ್ಶನ ಕೊಡ್ತಾನೆ ಇರ್ತೀವಿ. ಇದು ಬಿಟ್ರೆ ಬೇರೆ ಎಲ್ಲೂ ಹೋಗಕ್ ಸಾಧ್ಯ ನಾವು. ಸರಿ ಕಣ, ಬರೋದಾ? ನಮಸ್ಕಾರ. ಬೆಳಗ್ಗೆಯಿಂದ ಯಾಕೋ ಬಲಗೈ ಕಡಿತಾ ಇದೆ ಗುರು. ನಿನಗೆ ಬೆಳಗ್ಗೆಯಿಂದ ಬಲಗೈ ಕಡಿಯಾಕತ್ತೈತಿ, ನನಗೆ ರಾತ್ರಿಯಿಂದಲೇ ಬಲಗೈ ನಾರಾಕತ್ತೈತಿ. ಒಕ್ಕೋ ಇವನ್ ಮಂಜಾಳಾಗ್ಲಿ, ಜಾಕ್ ಪಾಟ್ ಮಾಡ್ದಂಗೆ ಗುರು. ಇದೇ ಜಾಕ್ ಪಾಟ್ ಇರ್ಬೇಕು ಅಂಗತಿಯ. ವೆಲ್ಕಮ್ ಹೀರೋ, ವೆಲ್ಕಮ್ ಹೀರೋ. ಜೈ ಜೈ, ನಿಮ್ಮನ್ನ ಕರ್ಕೊಂಡ್ ಬರಕ್ ಹೇಳಿದ್ರೆ ಒಗ್ಗ. ಅವನ್ ಮಂಜ ಹಾಳಾಗ್ಲಿ, ಅವನ್ ಯಾರಾದ್ರ ನಮ್ಗೇನ್ ಗುರು? ಅವಳು ಜೇ ಜೇ ಅಂತಿದ್ದಾಳೆ, ನಾವು ಜೈ ಜೈ ಅಂತ ಕಾರ್ ಹತ್ ಬಿಡವ. ಮೊದ್ಲು ಇದನ್ನ ಕಣ್ಣು ಕಟ್ಕೊಳ್ಳಿ. ಯಾಕೆ? ನಾವಿಬ್ರು ಯಾರ ಕಣ್ಣಿಗೂ ಕಾಣದೇ ಇರ್ಲಿ ಅಂತ. ಹಂಗಂತೀಯ? ಹಂಗಲ್ಲ ಕಣೋ, ನಮಗ್ ದಾರಿ ಕಾಣದೇ ಇರ್ಲಿ ಅಂತ. ವೆಲ್ಕಮ್ ಜಯನ್, ವೆಲ್ಕಮ್. Thank you.
ಎಲ್ಲ ಇವನ ಒಗ್ಗೋ ಇವನ್ ಮಂಜಾಳಾಗ ಮುಖವೇ ಕಾಣಿಸಲ್ವಲ್ಲ ಅಪ್ಪ ಕಪ್ಪಣ್ಣ ಯಾರಪ್ಪ ನೀನು ನಮ್ಮಿಬ್ರು ವಿಷಯ ನಿಂಗೇನ್ ಗೊತ್ತು ನಿಮ್ ಹೆಸರು ಮಾತ್ರ ಅಲ್ಲ ನೀವು ಮಾಡೋ ಚಮತ್ಕಾರಗಳೆಲ್ಲ ನನಗ್ ಗೊತ್ತು ಹಾಗಾದ್ರೆ ಗಬ್ಬಣ್ಣ ಕೈಗೆ ಸಿಕ್ಕಿದ 5 ಲಕ್ಷ ಕಳ್ಕೊಂಡು ಜೈಲ್ ಸೇರಿದ್ರಿ ಈಗ ನಾನು ಹೇಳಿದ ಕೆಲಸ ಮಾಡಿದ್ರೆ 10 ಲಕ್ಷ ಸಿಕ್ಕುತ್ತೆ ಓಕೆ 10 ಲಕ್ಷ 10 ಲಕ್ಷ ಬೇಗ ಹೇಳಿ ಯಾರು ತಲೆ ತೆಗಿಬೇಕು ಯಾರು ಕೈಕಾಲು ಮುರಿಬೇಕು ಅದ್ಯಾವುದು ಅಲ್ಲ ಒಂದು ಹುಡುಗಿ ಹೃದಯ ಕದಿಬೇಕು ಯಾರ ಹುಡುಗಿ ಹೇಳ್ತೀನಿ ಅವಳ ಹೆಸರು ರಜನಿ ರಘುಪತಿ ರಾಯರ ಮಗಳು ಅವಳಿಗೆ 21 ವರ್ಷ ತುಂಬಿದ ಹಾಗೆ ಆಸ್ತಿ ಎಲ್ಲ ಅವಳ ಹೆಸರಿಗೆ ಬರುತ್ತೆ ಅದಕ್ಕಿನ್ನೂ 3 ತಿಂಗಳ ಟೈಮ್ ಇದೆ ಅಷ್ಟರಲ್ಲಿ ನೀನು ಆ ಹುಡುಗಿನ ಪ್ರೀತಿಸಿ ಮದುವೆ ಮಾಡಿಕೊಂಡು ಆ ಹುಡುಗಿನ ಸಂಬಂಧಪಟ್ಟ ಕಾಗದ ಪತ್ರಗಳನ್ನು ತಂದು ನಮಗೆ ಒಪ್ಪಿಸಬೇಕು ಈಗ 1 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಡ್ತೀನಿ ಓಕೆ ಸರ್ ಇದರಲ್ಲಿ ಏನಾದರೂ ಮೋಸ ಮಾಡೋ ಪ್ರಯತ್ನ ಪಟ್ರೆ ನೆರಳಿನ ಹಾಗೆ ನಮ್ಮ ವ್ಯಕ್ತಿ ನಿಮ್ಮನ್ನು ಹಿಂಬಾಲಿಸ್ತಾನೆ ಇರ್ತಾನೆ ರಾಣಿ ಅವ್ರು ಹೋಗಬೇಕಾದ ಅಡ್ರೆಸ್ ಕೊಡು ಕಾಮಧೇನು ಎಸ್ಟೇಟ್ ರೀ ಮಂಜಯ್ಯ ಮಂಜಯ್ಯ ಸರ್ ಏನ್ರಿ ಇದು ಮ್ಯಾನೇಜರ್ ಬೇಕಾಗಿದ್ದಾರೆ ಅಂತ ಅಡ್ವರ್ಟೈಸ್ಮೆಂಟ್ ಕೊಡ್ರಿ ಅಂತ ಅಂದ್ರೆ ಎಸ್ಟೇಟ್ ಮಾರಾಟಕ್ಕಿದೆ ಅಂತ ಕೊಟ್ಟಿದ್ರಲ್ರಿ ಅದು ಕಂಪೋಸಿಂಗ್ ಮಿಸ್ಟೇಕ್ ಆಗಿರ್ಬೇಕು ಸರ್ ಈಗಲೂ ಸರ್ ಮಾಡಿಸ್ತೀನಿ ಹೊರಡಿ ನಾಳೆ ಬೆಳಗಿನ ಪೇಪರ್ ನ ಕರೆಕ್ಟ್ ಸುದ್ದಿ ಬಂದ್ಬಿಡ್ಬೇಕು ಸರಿ ಇನ್ನೇನ್ ನಿಂತಿದ್ದಾರಲ್ರಿ ಹೋ ಇವ್ರ ಇವ್ರನ್ನ ಕಟ್ಕೊಂಡು ಹೇಗ್ಬೇಕು ಯಾವನು ಅವನು ರಘುಪತಿ ಅಲ್ಲಿದ್ದಾರೆ Follow me. I am Roy. Virat Roy. Comedy industry Raghupati Guru. Tavine? Howdo. Kutkobode? Kutkole. Matadbode? Matadtare idiralli. Nodi Mr. Raghupati gale. Yavude business adru smooth ag handle made nanu rudi. Maarorge hana hechke sigli nu aase irutte. Togodorge kammi hana sigli nu aase irutte. Aa yeradu madhye rate helbidi. Advance kodu nodi. Come on. Come on. Come on. Now estate martave inda paper nalle tappa print maadibittidare. ನಾವ್ ಎಸ್ಟೇಟ್ ಮಾರ್ತಿಲ್ಲ ಎಸ್ಟೇಟ್ ಮಾರ್ತಾ ಇಲ್ವಾ ಆ ನ್ಯೂಸ್ ಓದಿ ನಿಮ್ ಎಸ್ಟೇಟ್ ತಗೊಳ್ಳೇಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ ಬಂದಿದ್ದೀನಿ ಈಗ ಮಾರ್ತಾ ಇಲ್ಲ ಅಂದ್ರೆ ಏನರ್ಥ ನನ್ನ ಆಸ್ತಿ ಮೇಲೆ ನಿಮ್ದೇ ಇದೆ ಅಧಿಕಾರ ಮಾರೋದಿಲ್ಲ ಅಂದ್ರೆ ಮಾರೋದಿಲ್ಲ ಅಷ್ಟೇ ಆಸ್ತಿ ಅದ್ರ ಮೇಲೆ ಹಕ್ಕು ನಿಮ್ದೇ ಇರ್ಬೋದು ಆದ್ರೆ ವಾಟ್ ಅಬೌಟ್ ಮೈ ಪ್ರೆಸ್ಟೀಜ್ ಏ ನಗದ್ ಬಿಟ್ ನಿಮ್ ಪ್ರೆಸ್ಟೀಜ್ ಹೋಗೆ ಅಂತಂದ್ರೆ ದೇ ಬಿಟ್ ಮೀನ್ ಕುದ್ರೆ ದಾಚಿ ತಳ್ಳೋ ಎಸ್ ಸರ್ ಫುಲ್ ಆನ್ ಫೈನಲ್ ಸೆಟ್ ಈ ಕಾಮಧೇನು ಎಸ್ಟೇಟ್ಗೆ ಈ ವಿರಾಟ್ ರಾಯ್ ಈಗ ಓನರ್ ಎಸ್ಟೇಟ್ ಮಾರಾಟಕ್ಕಿದೆ ಅವ್ರೆ ಬನ್ನಿ ಬನ್ನಿ ಕೂತ್ಕೊಳ್ಳಿ ಕಾಮಧೇನು ಎಸ್ಟೇಟ್ ಓನರು ನಾನೇ ನಾನೇ ಎಷ್ಟು ರೇಟ್ ಹೇಳ್ತೀರಿ ರೇಟ್ ಹೇಳಕ್ ಮುಂಚೆ ಎಸ್ಟೇಟ್ನೆಲ್ಲ ಒಂದ್ ರೌಂಡ್ ಹಾಕೊಂಡ್ ಬನ್ನಿ ಒಂದ್ ರೌಂಡ್ ಹಾಕೊಂಡೇ ಬಂದಿದ್ದೀನಿ ನನಗಿನ ಮುಂಚೆ ಹಾಕೊಂಡ್ಬಿಟ್ರ ಅದಕ್ಕೆ ಗಮ್ಮಂತ ವಾಸೆ ಬರ್ತಿದೆ ವಿಷಯಕ್ಕೆ ಬರೋಣ ಈಗ ನಮ್ಮ ಎಸ್ಟೇಟಿನ ಬೆಲೆ 1 ಕೋಟಿ 20 ಲಕ್ಷ ನಿಮ್ಗೋಸ್ಕರ 100 ರೂಪಾಯಿನ ಬಿಟ್ಬಿಡ್ತೀನಿ ನಿಮ್ 100 4 ಬೇರ್ಗ್ ಸಾಕಾಗಲ್ಲ ಅದೆಲ್ಲ ಬೇಡಿ 20 ಲಕ್ಷ ಬಿಟ್ಬಿಡಿ ತಗೊಳ್ಳಿ ಅಡ್ವಾನ್ಸ್ 10 ಲಕ್ಷ ಮಿಸ್ಟರ್ ಕಿಚಕ್ ಯಜಮಾನ ಕಚಕ್ 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 ಹಾಗಂದ್ರೆ ನಿಮ್ಮನ್ನ ಎ ಸಿ ರೂಮ್ ಅಲ್ಲಿ ಕೂರ್ತಿ ತಂಪಾಡಿ ಅಷ್ಟರಲ್ಲಿ ನಾವು ಅಗ್ರಿಮೆಂಟ್ ತಗೊಂಡ್ ಬರ್ತೀವಿ ಅಂತ ಅರ್ಥ ಲಬಕ್ ಲಬಕ್ ಹಾಗಂದ್ರೆ ಬನ್ನಿ ಬನ್ನಿ ಇಂದ ಲಬಕ್ 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 ರಘುಪತಿ ಅಲ್ಲಿದ್ದಾರೆ ನೋಡಿ ಗುಡ್ ಮಾರ್ನಿಂಗ್ ಸರ್ ಮಾರ್ನಿಂಗ್ ಮಾರ್ನಿಂಗ್ ರಘುಪತಿ ಅಂದ್ರೆ ನಾನೇ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಎಸ್ಟೇಟ್ ಎಲ್ಲ ಒಂದ್ಸರಿ ನೋಡ್ಕೊಂಡ್ ಬಂದಿದ್ದೀರಿ ತಾನೇ ನೋಡ್ಕೊಂಡ್ ಬಂದಿದ್ದೀನಿ ಸರ್ ಈಗ ನಮ್ಮ ಎಸ್ಟೇಟಿನ ಬೆಲೆ 2 ಕೋಟಿ 20 ಲಕ್ಷ ರೂಪಾಯಿ ಏನ್ ಸರ್ ಲಕ್ಷ ಕೋಟಿ ಅಂತ ಮಾತಾಡ್ತಾ ಇದ್ರ ಅಷ್ಟೆಲ್ಲ ನಮ್ಮಂತವ್ರಿಗೆ ಯಾಕೆ ಸರ್ ಬೇಕು ತಿಂಗಳಿಗೆ 2000 ರೂಪಾಯಿ ಸಂಬಳ ಸಿಕ್ಕಿದ್ರೆ ಸಾಕು ಸಂಬಳನಾ ಹೌದ್ ಸರ್ ನಿಮ್ಳ ತಗೊಳ್ಳೋ ಅಭ್ಯಾಸ ನನ್ಗಿಲ್ಲ ಅಂದ್ರೆ ನೀವು
ಮ್ಯಾನೇಜರ್ ಪೋಸ್ಟ್ ಬಂದಿದ್ದೀನಿ ಸರ್. ಮಿಸ್ಟರ್ ಕೀಚರ್ ಬೆಳಗ್ಗೆ ಬೆಳಗ್ಗೆ ತಲೆ ತಿಂತ ಇದ್ದಾನೆ, ಇವ್ರಿಗೂ ಎಸಿ ರೂಮ್ ಖಚಕ್ ಖಚಕ್. ಬೇಡಿ ಬಾಸ್, ಹುಡುಗ ಚುರುಕಾಗಿದ್ದಾನೆ, ಇವ್ರ ಮ್ಯಾನೇಜರ್ ಇಟ್ಕೊಂಡ್ರೆ ನಮ್ಗೆ ಯಾವ ಡ್ಯಾಮೇಜು ಬರಲ್ಲ. ಖಚಕ್ ಖಚಕ್ ಲಬಕ್ ಲಬಕ್ ಖಚಕ್ 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 ಚಮಕ್ ಚಮಕ್. ಸಾಮೂಹಿಕವಾಗಿ ಹಿಂಸೆ ನಡೀತಾ ಇದೆ. ಎಸಿ ರೂಮ್ ನಲ್ಲಿ ಕೂಲ್ ಮಾಡೋದ್ರ ಇದೇನಾ? ಕಚಕ್ ಕಚ ವೆರಿ ಗುಡ್ ವೆರಿ ಗುಡ್. ನಿಮ್ಗೆ ಚಮಕ್ ಚಮಕ್ ಗೊತ್ತಾ? ನೋ ಸರ್. ಲಬಕ್ ಲಬಕ್? ನೋ ಸರ್. ಬುಳಕ್ ಬುಳಕ್? ನೋ ಸರ್. ಗೊತ್ತಿಲ್ಲ, ಒಂದ್ ನಿಮಿಷ ಇಟ್ಕೊಡಿ. ಹ್ಯಾಕ್ ಶುರು ಮಾಡ್ಲಿ, ಹ್ಯಾಕ್ ಇವ್ರಿಗೆ ಅರ್ಥ ಆಗುವಾಗ ಮಾಡ್ಲಿ. ಬುಳಕ್ ಬುಳಕ್ ಓಕೆ, ಬುಳಕ್ 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 ತಾನೆ. ಎಮ್ರಿ ಚಮಕ್ ಚಮಕ್ ಸ್ವಲ್ಪ ಗೊತ್ತು. ಹೌದಾ? ಬಾಕ್ಸಿಂಗ್ ಸಾಕು. ಇದು ಬಾಕ್ಸಿಂಗ್ ಅಲ್ಲ ಕಣೋ, ಶ್ರೇಷ್ಠ ಇಲ್ಲ ನನ್ ಸೇವ್. ಗೂಬೆ ಅಷ್ಟೇ ಓಯ್, ಇದ್ಯಾ ಸ್ಟೈಲ್ ಗೊತ್ತಾ? ನಮ್ ಸ್ಟೈಲ್ ಕಿಚಿಕಿಚಿ ಬೇಡ, ಹೊಡೆಯೋದ ಹಾಗೆ ಅಂತ ನಾನು ಹೇಳ್ಕೊಡ್ತೀನಿ. ಕೂತ್ಕೊಳ್ಳಿ. ಏನ ಕೂತ್ಕೊಳ್ಳಿ? ಕೂತ್ಕೊಳ್ಳಿ. ಮುಂದೆ ಹಾಗೆ ಅಂತ ನಾನು ಹೇಳ್ತೀನಿ. ಚಮಕ್ ಚಮಕ್ ಆಯ್ತು, ಲಬಕ್ ಲಬಕ್ ಆಯ್ತು, ಬುಳುಕ್ ಬುಳುಕಲ್ಲಿ ಬಾಲೋ 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 ಪುಟ್ಟ ಬಾಲೋ ಬಾಲು ಬಾ ನಿನ್ ಹತ್ರ ಹಿಡಿಸ್ತಾ ಇರೋದಂದ್ರೆ ಈ ನಿನ್ನಗು. ಈ ವಿರಾಟ್ ರಾಯ್ ನಗು ನಿಲ್ಸಕ್ಕೆ ಯಾರಿದ್ರೂ ಸಾಧ್ಯವಿಲ್ಲ. ನೋ ಯಾಂದಳಿ ವಿರಾಟ್ ರಾಯ, ಸುಮ್ನಿರೋ ಸುಮ್ನಿರೋ. ಒಂದು ಎರಡು ಮೂರು ಇರೋದು ಇವನೊಬ್ಬ. ಕಚಕ್ ಕಚಕ್ ಇನ್ಸ್ಪೆಕ್ಟರ್ ಬಂದೆ ಹೇಳ್ಕೊಂಡೋಗಿ ಮಹಿಷಾಸುರ. ಅಯ್ಯಯ್ಯೋ, ನಿಮ್ ಹೆಸರೇನು? ನನ್ನ ಹೆಸರು ಜಯಂತ್ ಅಂತ. ತಾವು? ರಘುಪತಿ ಅಂತ, ಈ ಎಸ್ಟೇಟ್ ನ ಓನರ್. ಓಹ್, ನೀವೇನ ರಘುಪತಿ? ನೈಸ್ ಮೀಟಿಂಗ್ ಸರ್. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಚೇ, ಸಹಾಯ ಏನ್ ಬಂತು ಸರ್? ಕೋ ಇನ್ಸಿಡೆಂಟ್ ಅಂತಾರಲ್ಲ ಹಾಗೆ. ಈ ಮನೆ ಹಾಡ್ರು ನಿಮ್ ಮನೆ ನುಗ್ಗಿ ಮೋಸ ಮಾಡೋ ಟೈಮ್ ಸರಿಯಾಗಿ ನಾನ್ ಬಂದೆ. ಅನ್ಯಾಯ ನಡೀತಾ ಇದೆ ಅಂತ ಅನುಮಾನ ಬಂತು, ಹಿಡ್ದೆ ಜಡ್ದೆ ಪೊಲೀಸರು ಒಪ್ಪಿಸ್ದೆ. ನಿಮ್ ಉಪಕಾರಕ್ಕೆ ಹೇಗೆ ಕೃತಜ್ಞತೆಗಳು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಕೃತಜ್ಞತೆ ಯಾಕೆ ಸರ್ ಇಷ್ಟು ದೊಡ್ಡ ಮಾತಲ್ಲ ಆಡ್ತಿದ್ದೀರಾ? ನಿಮ್ಗೆ ಕೃತಜ್ಞತೆ ಹೇಳ್ಬೇಕು ಅಂತಾನೆ ಇದ್ರೆ ಈ ಮ್ಯಾನೇಜರ್ ಪೋಸ್ಟ್ ಇದೆಯಲ್ಲ ಅದನ್ನ ನನಗೆ. ಮ್ಯಾನೇಜರ್ ಪೋಸ್ಟ್ ನಿಮಗೆ? ಅದಕ್ಕೇನಂತೆ, ಈ ಕ್ಷಣದಿಂದ ನೀವೇ ಎಸ್ಟೇಟ್ ಮ್ಯಾನೇಜರ್. ಥ್ಯಾಂಕ್ ಯು ಸರ್. ಯು ಆರ್ ವೆಲ್ಕಮ್. ಥ್ಯಾಂಕ್ ಯು ವೆರಿ ಮಚ್. ಅಲ್ಲ ಗುರು,
ವಿರಾಟ್ ಪರ್ವ ನಾಟಕನ ಕ್ಯಾನ್ಸಲ್ ಮಾಡ್ಕೊಂಡು ನಮ್ ಬಟಾಲಿಯಲ್ಲಿ ಕರ್ಕೊಂಡ್ ಬಂದೆ. ಸುಮ್ನೆ ಮುಟ್ಕಳ್ತ ಹೋಗಪ್ಪ ಅಂದೆ. ನಿಮ್ ಗುರು ಸರಿಯಾಗಿ ತಟ್ ಕಳ್ಸ್ಬಿಟ್ಟಲ್ಲ ಗುರು, ನಮ್ ಬಾಡಿ ಎಲ್ಲ ಗುಜರಿ ಗಾಡಿ ಆಗೋಯ್ತು. ಮಂದಿ ಆಳಾಗ್ಲಿ, ಅಲ್ಲ ಆಕ್ಟಿಂಗ್ ಮಾಡ್ರು ಅಂದ್ರೆ ನೀವು ಓವರ್ ಆಕ್ಟಿಂಗ್ ಮಾಡಿರ್ಬೇಕು. ಅದಕ್ಕೆ ಇಕ್ಕಿ ಕಳ್ಸಿದಾನೆ. ಈಗ ಕೊಟ್ಟಿದ್ದು ಕೇಳಿದ್ರಕ್ಕಿಂತ ಜಾಸ್ತಿನೇ ಕೊಟ್ಟಿದ್ದೀನಿ, ಹೋಗ್ರಿ. ಬನ್ನಿ ಕೂತ್ಕೊಳ್ಳಿ. ಕಮೀನ್. ಇವರು ಗೊತ್ತು, ಇವ್ರು ಮಂಜಯ್ಯ ಅಂತ, ನಿಮ್ಮ ಅಕೌಂಟೆಂಟ್. ಇವರು ಇವ್ರ ಅಸಿಸ್ಟೆಂಟ್, ಹೊಸದಾಗಿ ಕೆಲಸಕ್ಕೆ ಸೇರಿದ್ದಾರೆ, ಹೆಸರು ಪೀಟರ್ ಅಂತ. ಇಲ್ಲ, ಇವರಿಬ್ರು ನಿಮಗ್ ಗೊತ್ತಾ? ಇವ್ರ ಕಂಪ್ಲೀಟ್ ಜಾತಕನ ನನಗೆ ಗೊತ್ತು. ಮಿಸ್ಟರ್ ಮಂಜಯ್ಯ ಸ್ವಲ್ಪ ತೋರಿಸ್ರಿ, ನೀವು ಬರ್ತಿರೋ ಲೆಕ್ಕದ ಪುಸ್ತಕ ಸ್ವಲ್ಪ ತೋರಿಸ್ರಿ. ಇವರು ಇನ್ಮೇಲೆ ಎಸ್ಟೇಟ್ ಮ್ಯಾನೇಜರ್, ಅವ್ರು ಏನ್ ಕೇಳ್ತಾರೋ ಅದನ್ನೆಲ್ಲ ತಂದು ಕೊಡ್ಬೇಕು. ಈ ವರ್ಷ ಟೋಟಲ್ ಎಷ್ಟು ಖರ್ಚಾಗಿದೆ? 12,32,000 ರೂಪಾಯಿ ಲಾಭ. ತಮಗ್ ಗೊತ್ತಿರೋ ಹಾಗೆ ಅಲ್ಲಿ ಅಲ್ಲಿ ಲಾಭನೇ ಬಂದಿಲ್ವಲ್ಲ. ಲಾಭ ಎಷ್ಟು ಅಂತ ನಾನು ಹೇಳ? 393,11 ರೂಪಾಯಿ 10 ಪೈಸ ಲಾಭನ. ಕರೆಕ್ಟ್. ಖರ್ಚು ವೆಚ್ಚನೆಲ್ಲ ಅಚ್ಚುಕಟ್ಟ ಬರ್ದಿದ್ದೀನಿ ಸರ್. ಈ ಪುಸ್ತಕ ತೋರಿಸ್ಬೇಡಿ. ಗಾಡ್ರೇಜ್ ಬೀರುನಲ್ಲಿ 3ನೇ ಸೆಲ್ಫ್ನಲ್ಲಿ ಬಲಗಡೆ ಮುಚ್ಚಿಟ್ಟಿದಿರಲ್ಲ ಕೆಂಪು ಡೈರಿ, ಅದನ್ನು ತಗೊಂಬನ್ನಿ. ನೋಡಿದ್ರ ಸರ್, ಮೊದಲು ತೋರಿಸಿದ್ದು ರಾಮನ್ ಲೆಕ್ಕ, ಇದು ಕೃಷ್ಣನ್ ಲೆಕ್ಕ. ಸಿಟಿನಲ್ಲಿ ಮಂಜೇನವರು 2 PT ಕಾರ್ ಓಡ್ತಾ ಇದೆ. ಕಾರ್ ನಂಬರ್ CAT 3461, MYB 50401. ಇವ್ರು ಕೆಲ್ಸಕ್ಕೆ ಸೇರಿದ 2 ವರ್ಷದಲ್ಲೇ 2 ಕಾರ್ ಓನರ್ ಆಗಿರ್ಬೇಕಾದ್ರೆ ಈಗ ಬಿಟ್ರೆ ಇನ್ನು ಏನೇನ್ ಮಾಡಬಹುದು? ಆತರ ಪಡ್ಬೇಡಿ ಸರ್, ಆತರ ಪಡ್ಬೇಡಿ. ಇಂಥವ್ರನ್ನ ಒಂದೇ ಸಲ ಆಚೆ ಕಟ್ಬಿಡ್ಬಾರ್ದು. ನಮಗ್ ನಷ್ಟ, ಅವ್ರಿಗೆ ಕಷ್ಟ. ಪೀಟರ್ ಸರ್, ಕಾರ್ ಮಾರೋದ್ರಲ್ಲಿ ನೀನ್ ಬಹಳ ಎಕ್ಸ್ಪರ್ಟ್ ಅಂತ ಕೇಳಿದ್ದೀನಿ. ಇನ್ನು 1 ವಾರದಲ್ಲಿ ಮಂಜಯ್ಯನವರ 2 ಕಾರ್ನು ಮಾರಿ ಸೋರೋಗಿರೋ ಹಣನ ಭರ್ತಿ ಮಾಡ್ಬೇಕು. ಅರ್ಥ ಆಯ್ತಾ ಮಂಜಣ್ಣ? ಕೆಟ್ಟ ಯೋಚನೆ ಮಾಡ್ಬೇಡ. ಏಟು ತಿನ್ಬೇಕಾಗತ್ತೆ, ಅದು ನನ್ನ ಏಟು ಗೊತ್ತಲ್ಲ. ಬಿ ಕೇರ್ಫುಲ್. ಏನ್ರಿ ಮಾಡ್ತಾ ಇದ್ದೀರಿ ಮರಳಯ್ಯ? ನಮಸ್ಕಾರ ಸರ್. ಇವ್ರಿಗೂ ನಮಸ್ಕಾರ ಮಾಡಿ. ಇನ್ಮೇಲೆ ಇವರೇ ನಿಮ್ ಮ್ಯಾನೇಜರ್. ಮರಳಯ್ಯ, ಒಂದ್ಸಲ ಮೂಟೆಯನ್ನು ತಕ್ಕಡಿ ಮೇಲೆ ಇಡಿಸಿ. ಯಾಕೆ ಸರ್? ಯಾಕೆ ಏನು ಅಂತ ಕೇಳ್ಬೇಡಿ. ಸರಿ ಸರ್. ಎಲ್ಲಿ ಆ ಮೂಟೆ ತಗೊಂಬ? ಆ ಮೂಟೆ ಅಲ್ಲ, ಈ ಮೂಟೆ. ಎಷ್ಟಿದೆ ಮೂಟೆ? 99 ಕೆಜಿ. ಲೆಕ್ಕ ಬರೆಯೋದು 100 ಕೆಜಿ. ನೋಡ್ರ ಸರ್, ಒಂದು ಮೂಟೆಗೆ 10 ಕೆಜಿ ಹೊಡೆದ್ರೆ ಒಂದು ಲೋಡ್ ಎಷ್ಟು? ಇಷ್ಟೊಂದು ಬುದ್ಧಿವಂತಿಕೆ ಇಲ್ದಿದ್ರೆ ಇಲ್ಲಿ ವರ್ಕರ್ ಆಗಿರೋ ನೀವು ಸಿಟಿನಲ್ಲಿ 2 ಬಂಗ್ಲೆ ಓನರ್ ಆಗಿರೋಕ್ ಸಾಧ್ಯನ? ಯಾಕ್ರಿ ಅಡ್ರೆಸ್ ಮರ್ತೋಗಿದ್ಯಾ? ಹೇಳ್ತೀನಿ ಬರ್ಕೊಳ್ಳಿ. ಐತಾಳ್ ನಗರ 5ನೇ ಕ್ರಾಸು, ಮನೆ ನಂಬರು 220-221. ಕರೆಕ್ಟ್? ಏ ಹೆಗ್ಣ, ಎಷ್ಟು ದಿನ ಮನೆಯೊಳಗೆ ಇದ್ಕೊಂಡು ಸುರಂಗ ಕುಳಿತಾ ಇದ್ಯೋ? ಅವ್ರು ಹೇಳಿದ್ದಲ್ಲ ಸರಿಯೇನೋ, ನಿಜ ಏನೋ? ಸರ್ ಸಮಾಧಾನ ಮಾಡ್ಕೊಳ್ಳಿ, ನಾನ್ ವಿಚಾರಿಸ್ಕೋತೀನಿ. ಸ್ವಾಮಿ, ಬಹಳ ವರ್ಷದಿಂದ ನೀನ್ ಮನೆ ಮಾರಿಸೋ ಬ್ರೋಕರ್ ಆಗಿದ್ದೆ ಅಲ್ಲ, ನೀನೇ ನಿಂತು ಇವ್ರ ಮನೆನ ಮಾರಿಸಿ ಇದುವರೆಗೂ ಇವ್ರು ನುಂಗಿರೋ ಹಣನೆಲ್ಲ 1 ಪೈಸ ಬಾಕಿ ಇಲ್ದಾಗೆ ಲೆಕ್ಕಕ್ಕೆ ಜಮಾ ಮಾಡಬೇಕು. ಓಕೆ. ಪೀಬ್ರಿ ಹಾಕಿಸಿದ್ದೇನೆ. ಏನಮ್ಮ ಇದು ಹುಡುಗಾಟ? ಅಲ್ಲಮ್ಮ, ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೆ ಎಂತ ಅನಾಹುತ ಆಗೋದು ಗೊತ್ತೇ ನಮ್ಮ ಮ್ಯಾನೇಜರ್ಗೆ? ಓಹೋ, ನಮ್ಮ ಎಸ್ಟೇಟ್ಗೆ ಹೊಸ ಡ್ಯಾಮೇಜರ್ನ ಅಪಾಯಿಂಟ್ ಮಾಡ್ಕೊಂಡ್ಬಿಟ್ಟಿದ್ದೀರೋ? ಅಯ್ಯೋ ನನ್ ತಾಯಿ, ನಿನ್ ಕಾಟ ತಡಿಲ ಅಂತ ಬಾಕಿ ಮ್ಯಾನೇಜರ್ ಎಲ್ಲ ಓಡೋದ್ರಲ್ಲ, ಆತರ ಅಲ್ಲ ಇವನು. ಸಜ್ಜೆ ಡೈನಾಮಿಕ್ ಪರ್ಸನ್, ಹೆಸರು ಜಯಂತ್ ಅಂತ. ಎಂತ ಸಮಸ್ಯೆನೆ ಬರ್ಲಿ, ಜಯಿಸೋ ಧೀರ ನಮ್ಮ ಇವನು. ರಾಮ್,
ರಾಮನಂತೆ ನೇಮ ಹೊತ್ತ ಭೀಮನಂತೆ ಬಲವ ಹೊತ್ತ ನಾನೆಂದರೆ ಯಾರು ಗೊತ್ತ ಧೀಮಂತ ಜಯಂತ ರಾಮನಂತೆ ನೇಮ ಹೊತ್ತ ಭೀಮನಂತೆ ಬಲವ ಹೊತ್ತ ನಾನೆಂದರೆ ಯಾರು ಗೊತ್ತ ಧೀಮಂತ ಜಯಂತ ರೌಡಿಗಳ ಕೇಡಿಗಳ ಸದೆಬಡಿಯೋ ಶಕ್ತಿವಂತ ರೌಡಿಗಳ ಕೇಡಿಗಳ ಸದೆಬಡಿಯೋ ಶಕ್ತಿವಂತ ರಾಮನಂತೆ ನೇಮ ಹೊತ್ತ ಭೀಮನಂತೆ ಬಲ ಬಹುತ್ತ ನಾನೆಂದರೆ ಯಾರು ಗೊತ್ತ ಧೀಮಂತ ಜಯಂತ ನಾನಾಗಿ ಪ್ರಾಣ ಎಂದೆಂದು ಕಾಯ್ತೇನೆ ಮಾನ ಹಾವಂತ ಮಂದಿಗೆ ಹಾವಾಗಿ ಹೂವಂತ ಜನರಿಗೆ ಹೂವಾಗಿ ವಂಚಕರ ಹಂತಕರ ಪತ್ತೆ ಮಾಡೋ ಯುಕ್ತಿವಂತ ವಂಚಕರ ಹಂತಕರ ಹೇ ಪತ್ತೆ ಮಾಡೋ ಯುಕ್ತಿವಂತ ರಾಮನಂತೆ ನೇಮ ಹೊತ್ತ ಭೀಮನಂತೆ ಬಲ ಬಹುತ್ತ ನಾನೆಂದರೆ ಯಾರು ಗೊತ್ತ ಭೀಮಂತ ಜಯಂತ ನೋಡಿದ್ಯಾ ನೋಡಕ್ಕೆ ಡೀಸೆಂಟ್ ಆಗಿರ್ತಾರೆ ಇಂಥ ಕೆಲಸ ಮಾಡ್ತಾರೆ ಸರಿ ನಡೀರಿ ಕ್ಲಾಸ್ ಲೇಟ್ ಆಯ್ತು ಯು ಚೇಂಜ್ ಗಡಿ ಇಂಥ ಫ್ರಾಡ್ ನ ಮ್ಯಾನೇಜರ್ ನಾವೇನಾದ್ರೂ ಇಟ್ಕೊಂಡ್ರೆ ಕಣ್ಣನ್ ಕೇಳಿ ರಾಜ್ಯಪಾಲ ಕೊಟ್ಟಾಗುತ್ತೆ ಮಿಸ್ಟರ್ ಜೈನ್ ಬಗ್ಗೆ ಹಾಗೆ ಮಾತಾಡ್ಬೇಡಮ್ಮ ಅವ್ರು ನಮ್ ಎಸ್ಟೇಟ್ ಕಾಲ್ ಇಡ್ತಿದ್ದ ಹಾಗೆ ಮೋಸ್ಗಾರ್ನ ನಮ್ಮನ್ನ ಪಾರ್ ಮಾಡಿದ್ದಾರೆ ಅಲ್ದೆ ಇದುವರೆಗೂ ನಮ್ ಎಸ್ಟೇಟ್ ನಡೆದ ಕಳ್ಳ ವ್ಯವಹಾರನೆಲ್ಲ ಪತ್ತೆ ಮಾಡಿ ಇವ್ರ ಸಾಮರ್ಥ್ಯ ಎದ್ದು ತೋರಿಸ್ಕೊಟ್ಟಿದ್ದಾರೆ ಗೊತ್ತೇನ ಡ್ಯಾಡ್ ಇವನ್ನ ನಂಬಿ ಇವನ್ ಎಂಥ ಕಳ್ಳ ಅಂತ ನನ್ ಕಣ್ಣಾರೆ ಕಂಡಿದ್ದೀನಿ ಅನ್ಯಾಯವಾಗ ಹುಡುಗರಿಂದ ಆ ಬ್ರೀಫ್ ಕೇಸ್ ಹಣನೆ ಹೊಡೆದ ನೋಡಿ ಮಿಸ್ ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರ ನೀವು ನೋಡಿರೋದು ನನ್ನ ಹಾಗೆ ಇರೋ ಇನ್ನೊಬ್ಬ ವ್ಯಕ್ತಿ ನಿರ್ಬಹುದು ಈಗಾಗತ್ತೆ ಸರ್ ರೇಖಾಚಲ ಈಗಾಗತ್ತೆ ಒಬ್ರ ಹಾಗೆ ಒಬ್ಬರಿದ್ದು ಒಬ್ರು ಮಾಡಿದ ತಪ್ಪಿಗೆ ಇನ್ನೊಬ್ರು ಕೆಟ್ಟ ಹೆಸರು ತಗೋಬೇಕಾಗತ್ತೆ ನೋಡಿ ಸರ್ ನಿಮಗೆ ನನ್ನ ಮೇಲೆ ನಂಬಿಕೆ ಇದ್ರೆ ಕೆಲಸ ಕೊಡಿ ಇದ್ರೆ ನಾ ಬೇರೆ ಯಾವ್ದಾದ್ರು ಕೆಲಸ ನೋಡ್ಕೊತೀನಿ ಈ ಎಸ್ಟೇಟ್ ಯಜಮಾನ ನಾನು ಹೇಳ್ದಾಗೆ ನಡಿಬೇಕು ಎಲ್ಲರತ್ತನ್ನು ಮಾತಾಡ್ದ ಮಾತಾಡ ಇವ್ರು ಬೇರೆ ಈಸ್ ಎ ಜೆಂಟಲ್ಮನ್ ಈಸ್ ಎ ಥರೋ ಜೆಂಟಲ್ಮನ್ ನೀವು ಇರಿಪ್ಪ ಖಂಡಿತ ಇರಿಪ್ಪ ನಿಮ್ಗೋಸ್ಕರ ಇರ್ತೀನಿ ನೀನು ನಮ್ ಡ್ಯಾಡಿನ ಮಾತಿನಲ್ಲಿ ಮರಳು ಮಾಡಬಹುದು ನಿನ್ನ ಆಟ ನನ್ ಮುಂದೆ ನಡೆಯಲ್ಲ ನೀನಾಗಿ ನೀನೇ ಈ ಜಾಗ ಖಾಲಿ ಮಾಡಿದ್ರೆ ಒಳ್ಳೇದು ಇಲ್ಲೇ ಹೋದ್ರೆ ನಿನ್ನ ಈ ಎಸ್ಟೇಟ್ ನಿಂದ ಹ್ಯಾಗ ಓಡಿಸೋದು ಅಂತ ನನಗ್ ಚೆನ್ನಾಗ್ ಗೊತ್ತು ಇಟ್ಸ್ ಎ ಚಾಲೆಂಜ್ ರಚನೆ ಹೆಣ್ಮಕ್ಳು ಮುದ್ದಾಗ ಸಾಕಿದ್ರೆ ಹೀಗೇನೆ ಆಗೋದು ಬಹಳ ಚೆನ್ನಾಗಿದೆ ಸರ್ ಎಸ್ಟೇಟ್ ಹೌದು ನನ್ನ ಹಿರಿ ಮಗ ಪೂರ್ಣಚಂದ್ರಂದು ಹುಣ್ಣಿಮೆ ಚಂದ್ರನ ಹಾಗೆ ನಮ್ಮ ಬಾಳ್ನಲ್ಲಿ ಬಂದ ಈ ಆಸ್ತಿ ಐಶ್ವರ್ಯಕ್ಕೆಲ್ಲ ಒಡೆಯನಾಗ್ಬೇಕಾಗಿದ್ದವನು ತಾನು ಇಷ್ಟಪಟ್ಟು ಹುಡುಗಿನ ಮದುವೆ ಮಾಡ್ಕೊಳಕ್ ಸಾಧ್ಯವಾಗಲಿಲ್ಲ ಅನ್ನೋ ನಿರಾಶೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟ ಒಂದ್ ನಿಮಿಷ ಸರ್ ಆ ವ್ಯಕ್ತಿ ಸಮಾಧಿ ಹತ್ರಕ್ಕೆ ಹೋಗಿ ಗೌರವ ಸಲ್ಲಿಸಬೇಕಾದ್ದು ನನ್ನ ಮೊದಲನೇ ಕರ್ತವ್ಯ ಬನ್ನಿ ಹೋಗೋಣ ನೀವಿಲ್ಲೇ ಇರಿ ಸರ್ ನಾನು ಒಬ್ಬನೇ ಹೋಗಿ ಗೌರವ ಸಲ್ಲಿಸ್ಬರ್ತೀನಿ ನೀವು ಆ ಜಾಗಕ್ಕೆ ಬಂದ್ರೆ ಪುತ್ರ ವಿಯೋಗದ ದುಃಖ ಜಾಸ್ತಿ ಆಗಿ ನಿಮ್ಮ ಮನಸ್ಸಿಗೆ ಕಷ್ಟ ಆಗ್ಬೋದು ನೀವಿಲ್ಲೇ ಇರಿ ನಾನು ಹೋಗ್ಬರ್ತೇನೆ
ಆಗ್ಬಹುದು. ಅನ್ಕೊಂಡ ರೀತಿಯಲ್ಲಿ ಯಾರಿಗೂ ಅನುಮಾನ ಬರ್ದಿರೋ ಹಾಗೆ ಮ್ಯಾನೇಜರ್ ಸೀಟು ಭದ್ರ ಆಯ್ತು. ಶಾಬಾಶ್. ಹಾಗಾದ್ರೆ ನಾವು ವಿರಾಟ್ರಾಯ್ ನಾಟಕ ಕಂಪನಿ ಕೊಟ್ಟ ನಮ್ಮ ದುಡ್ಡು ದಂಡ ಆಗಿಲ್ಲ. ಈಗಿನ ಕಾಲದಲ್ಲಿ ಎಂಥ ಹುಡುಗರಿರ್ತಾರೆ. ಈ ಮಾದಪ್ಪ ಮಂಜಯ್ಯ ಮರಳಯ್ಯ ಇವ್ರ ಬಗ್ಗೆ ನೀನ್ ಕೊಟ್ಟ ಒಂದೊಂದು ಡೀಟೇಲ್ಸ್ ಆಧಾರವಾಗಿಟ್ಕೊಂಡು ಒಂದೊಂದಾಗಿ ಎಸೆದು ಬಿಟ್ಟೆ. ಒಬ್ಬೊಬ್ಬರ ತಲೆಯಲ್ಲೂ ಬಾಂಬ್ ಬ್ಲಾಸ್ಟ್ ಆಗೋಯ್ತು. ಆದ್ರೆ ಏನಾಯ್ತು? ಆದ್ರೆ ಒಂದು ವಿಷಯದಲ್ಲಿ ನಾನೇ ಬ್ಲಾಸ್ಟ್ ಆಗೋಗ್ಬಿಟ್ಟೆ. ಯಾಕೆ? ಆ ಮುದುಕನ್ ಮಗಳು ರಜನಿ ಸೆಪ್ಟೆಂಬರ್ 17 ತಾರೀಕು ನಾವು ಮಾಡ್ತಾ ಇದ್ದ ನಮ್ಮ ಕಸದ್ನಲ್ಲಿ ನನ್ನ ನೋಡಿ ಗುರುತಿರ್ದು ಬಿಟ್ಲು. ಅವನೇ ನಾನು ಅಂತ ಆ ಮುದ್ಕನ್ ತಲೆ ಕೆಡ್ಸೋ ಪ್ರಯತ್ನ ಪಡ್ತಿದ್ದಾಳೆ. ಆದ್ರೆ ನನ್ನ ಒಳ್ಳೆ ಗುಣ ಆ ಮುದ್ಕನ್ ತಲೆಯಲ್ಲಿ ಪ್ರಿಂಟ್ ಆಗಿರೋದ್ರಿಂದ ಅವನ್ ಮನಸ್ಸು ಡೈವರ್ಟ್ ಆಗ್ತಿಲ್ಲ. ಆ ಕೊಬ್ಬಿದ ರಂಬೆ ನನ್ನ ಎಸ್ಟೇಟ್ ಬಿಟ್ಟು ಓಡಿಸ್ತೀನಿ ಅಂತ ಚಾಲೆಂಜ್ ಮಾಡಿದಾಳೆ ಕಣೋ. ಅವಳ ಚಾಲೆಂಜ್ ಚೇಂಜ್ ಆಗ್ಬೇಕು. ಹಾಕಿ ಮಾಡವ ಹಂಗತ್ಯ. ಈ ಜಯಂತ್ ಯಾವ ಜನ್ಮದಲ್ಲಿ ನಮ್ ಬಂಧು ಆಗಿದ್ನೋ ಈಗ ನಮ್ ಮ್ಯಾನೇಜರ್ ಆಗಿ ಬಂದಿದ್ದಾನೆ. ಆ ಮುದ್ಕ ಕಾಯ್ತಾ ಇದ್ದಾನೆ. ತಡ ಮರದ ಅನುಮಾನ ಬರುತ್ತೆ. ರಾತ್ರಿ ನಮ್ಮ ಅಮ್ಮ ಜಾತ್ರೆ ಮೀಟ್ ಮಾಡ. ಆಲ್ ದ ಬೆಸ್ಟ್ ಗುರು. ಅಳ್ತಾ ಹೋಗು. ಮಿಸ್ಟರ್ ಜಯ, ನೀವು ನಮ್ಮ ಎಸ್ಟೇಟ್ ಮ್ಯಾನೇಜರ್ ಆಗಿ ಬಂದದ್ದು ನಮ್ಮ 100 ಜನ್ಮಗಳ ಪುಣ್ಯ ವಿಶೇಷ ಅಂತ ಹೇಳಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನೋಡ್ತಾ ಇರಿ ಸರ್, ನನಗಿರೋ ಉತ್ಸಾಹ ನೀವು ನನಗೆ ಕೊಡೋ ಪ್ರೋತ್ಸಾಹದ ಬಲದಿಂದ ಈ ಕಾಮಧೇನು ಎಸ್ಟೇಟ್ ನ ಸ್ವರ್ಗ ಲೋಕ ಮಾಡ್ತೀನಿ. ಹಾಗೆ ಇಲ್ಲಿ ಬೇರೆ ಬಿಟ್ಟಿರೋ ಕೆಲವು ವಿಷ ವೃಕ್ಷಗಳನ್ನ ಬುಡ ಸಮೇತ ಕತ್ತರಿಸಿ ಬಿಸಾಕ್ತೀನಿ. ಬೈ ದಿ ವೇ ಮಿಸ್ಟರ್ ಜಯಂತ್, ನಿಮಗೆ ಮದುವೆ ಆಗಿದೆಯೇ? ಇಲ್ಲ ಸರ್, ನಾನು ಬ್ಯಾಚುಲರ್ ಬ್ರಹ್ಮಚಾರಿ. ಅಂದಾಗೆ ನೀವಿಲ್ಲೇ ಯಾಕಿರಬಾರ್ದು? ಅಯ್ಯಯ್ಯೋ, ಅದ್ಯಾಕೆ ಸಾಧ್ಯ ಸರ್? ನಮ್ಮ ತಾಯಿ ನನ್ನ ಜೊತೆಲಿದ್ದಾರೆ, ನಮ್ಮ ಮನೆಗೆ ಹೋಗ್ಲೇಬೇಕು. ನಿಮ್ಮಂತ ಮಗನ್ ಪಡೆಯೋಕೆ ಆಕೆ ಬಹಳ ಪುಣ್ಯ ಮಾಡಿರ್ಬೇಕು. ಮಿಸ್ ರೆಡ್ಡಿ. ಕಮಾನ್ ಡ್ಯಾಡಿ. ಮಿಸ್ಟರ್ ಜಯಂತ್ ಬನ್ನಿ, ಊಟ ಮಾಡೋಣ. ಊಟನ ದಣ್ಣಿಲಿ ಹೇಳ್ದಲ್ಲಿ ಮುಗಿದೋಯ್ತು ಸರ್. ಒಂದ್ ಸರಿ ಇವನ್ ಕೈ ಅಡಿಗೆ ರುಚಿ ನೋಡಿ, ಆಮೇಲೆ ನಿಮ್ ನಾಲ್ಗೆ ಹಾವಿನ ತರ ಹರ್ಕೊಂಡು ಸರ್ ಸರ ಅಂತ ಅಡಿಗೆ ಮನೆಗೆ ಬಂದ್ಬಿಡುತ್ತೆ. ಸದ್ಯ ಹೊಟ್ಟೆ ಹೆಬ್ಬಾವ್ ತರ ಉದ್ದೆ ಇದ್ರೆ ಸಾಕು. ಡೋಂಟ್ ವರಿ ಸರ್, ಪಾಕಶಾಸ್ತ್ರ ವಿಜ್ಞಾನ ಶಾಸ್ತ್ರದಲ್ಲಿ ಮಿಕ್ಸ್ ಮಾಡಿ ರಸಾಯನ ಶಾಸ್ತ್ರದಲ್ಲಿ ಕುಟ್ಟಿ ಈ ಮನಸ್ಶಾಸ್ತ್ರದಲ್ಲಿ ತುಂಬಿಟ್ಕೊಂಡು ಅಡಿಗೆ ಮಾಡ್ತಾನೆ. ವಿಟಮಿನ್ ಯಾವ ಐಟಮ್ ಬಿಡದಲ್ಲ ತಳ ಬುಡ ಸೋದಿಸಿ ತರಕಾರಿ ತರ್ತಾನೆ. ಅದಕ್ಕೆ ಇವನ್ನ ವಿಟಮಿನ್ ಕಿಟ್ಟಪ್ಪ ಅಂತ ಕರೀತಾರೆ. ವಿಟಮಿನ್ ಕಿಟ್ಟಪ್ಪ, ವೆರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಮಿಸ್ಟರ್ ಕಿಟ್ಟಪ್ಪ, ಊಟ ಇನ್ನೊಂದ್ ದಿವಸ, ಟೈಮ್ ಆಯ್ತು, ನಾ ಬರ್ತೀನಿ ಸರ್. ಕಿಟ್ಟಪ್ಪ ಸರ್, ಇವನ್ನ ಮನೆಗೆ ಡ್ರಾಪ್ ಮಾಡೋ ಡ್ರೈವರ್ಗೆ. ಮನೆವರೆಗೂ ಕಾರ್ ಹೋದ್ರೆ ಡ್ರೈವರ್ ವಿಷಯ ಗೊತ್ತಾಗುತ್ತೆ. ಶಿರಪ್ಪ ಸರ್, ಕಾರ್ನ ಸಕಲ ಹತ್ರ ನಿಲ್ಲಿಸ್ಬಿಡು, ನಾಳಿಂದ ಹೋಗ್ತೇನೆ. ಸರಿ ಸರ್. ಚಂದ್ರಿಕಾ ಚಂದ್ರಿಕಾ ಚಂದ್ರಿಕಾ, ಹ್ಯಾಪಿ ನ್ಯೂಸ್, ಗುಡ್ ನ್ಯೂಸ್, ಫ್ಯಾಂಟಾಸ್ಟಿಕ್ ನ್ಯೂಸ್, ಸೂಪರ್ ನ್ಯೂಸ್. ನನಗಾಗ್ತಿರೋ ಸಂತೋಷನ ನಾನು ಯಾವ ರೀತಿ ಹೇಳಿ ಹೇಗೆ ಹೇಳಿ? ನನ್ನ ಅದೃಷ್ಟ ಸ್ವಾಮಿ ಇಷ್ಟು ಬೇಗ ತೆಗೀತಿ ಅಂತ ನಾ ಕನಸು ಮನಸ್ಸನ್ನು ತಿಳ್ಕೊಂಡಿರಲಿಲ್ಲ. ಯುನೋ ಯುನೋ ಕಾಮ್ದೇನ್ ಎಸ್ಟೇಟ್, ಕಾಮ್ದೇನ್ ಎಸ್ಟೇಟ್. ಯುನೋ ಇವತ್ತಿಂದ ಕಾಮ್ದೇನ್ ಎಸ್ಟೇಟ್ ಗೆ ನಾ ಮ್ಯಾನೇಜರ್. ಸಂಬಳ ಎಷ್ಟಿರ್ಬೋದು? ಕಮಾನ್ ಗೆಸ್, ಸುಮ್ಮನೆ ಗೆಸ್ ಮಾಡೋಣ. ಕಮಾನ್ ಟೆಲ್ ಟೆಲ್ ಟೆಲ್. ಐ ಆಮ್ ವೆರಿ ಸಾರಿ. ನನಗಾಗ್ತಿರೋ ಸಂತೋಷದಲ್ಲಿ ಆ ದೇವರು ನಿನ್ ನಾಲ್ಗೆ ಕಿತ್ಕೊಂಡಿರೋ ವಿಷಯನೇ ಮರೆತ್ಬಿಟ್ಟಿದ್ದೆ. ದಯವಿಟ್ಟು ನನ್ ಕ್ಷಮಿಸ್ಬಿಡು. ನನ್ಗೆ ಎಷ್ಟೇ ಕಷ್ಟ ಬಂದ್ರೆ ನಾನು ಸಹಿಸ್ಕೋತೀನಿ. ಆದ್ರೆ ಆದ್ರೆ ನಿನ್ ಕಣ್ಣೀರು ಮಾತ್ರ ನೋಡೋದು ನನ್ನಿಂದ ಸಾಧ್ಯ ಇಲ್ಲ ಚಂದ್ರಿಕ. ನನಗ್ ಗೊತ್ತು ನೀನ್ ಎಂಥ ಮೂಕವೇದನೆ ಅನುಭವಿಸ್ತಾ ಇದೆ ಅಂತ. ನನಗ್ ಗೊತ್ತು, ಯೋಚನೆ ಮಾಡ್ಬೇಡ. ನಮಗೂ ಒಳ್ಳೆ ಕಾಲ ಬಂದೇ ಬರುತ್ತೆ ಅಂತ ನಾನು ಹೇಳಲಿಲ್ಲ. ಆರಂಭಕ್ಕೆ ಇದು ಶುಭ ಶಕುನ. ಇವತ್ತು ನೀ ಕಣ್ಣೀರು ಹಾಕೋದು ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಚಂದ್ರಿಕ. ನೀ ಸಂತೋಷವಾಗಿರ್ಬೇಕಿರ್ತೀರ. ಊಟ ಮಾಡ. ಅವನ ಇಲ್ಲಿ ಮ್ಯಾನೇಜರ್ ಆಗಿ ಬಂದಿರೋದು ಖಂಡಿತ ನಮ್ಮೇಲೆ ಸೇರ್ ತಿಳಿಸ್ಕೊಳಕಲ್ಲ, ನಮ್ಮ ಮಾಲನ್ ದೋಚ್ಕೊಂಡು ಹೋಗಕ್ಕೆ ಅನ್ಸುತ್ತೆ. ಅದ್ಯಾಗ ಹೇಳ್ಚ? ಅವತ್ ನಾವ್ ಬ್ಯಾಂಕ್ ದೊರಡೆಗೆ ಹೋದಾಗ ನಮ್ ಗಡ್ಡ ಬಂದು ನಮಗ್ ಸೇರ್ಬೇಕಾಗಿದ್ದ 5 ಲಕ್ಷ ರೂಪಾಯಿನ ನಮ್ ಕೈ ತಪ್ಪೋಗ ಹಾಗ ಮಾಡ್ದ. ಏನೇ ಆಗ್ಲಿ ನಾವ್ ಅವನ ವಿಷಯದಲ್ಲಿ ಹುಷಾರಾಗಿರ್ಬೇಕು. ಅದಕ್ಕಿಂತ ಮೊದ್ಲು
ನಾವೇ ನಮ್ಮ ಮಾಲ್ ಸಮೇತ ಪರಾರಿ ಆಗ್ಬೇಕು. ಬಿಜಲಿ ಅವಳು ಇಷ್ಟೊತ್ತಿನಲ್ಲಿ ಇಲ್ಲಿಗೆ ಯಾಕೆ ನಿಮ್ಗೆ ಗೊತ್ತಿಲ್ಲ ಸರ್, ಅವಳದೊಂದು ಖಾಲಿ ಇದೆ ಸರ್, ಈ ಸ್ಲೀಪ್ ವಾಕಿಂಗ್ ಅಂತಲ್ಲ ಅದೇನು ನಿಂತ್ಕೊಂಡು ಎಲ್ಲ ದೋಡಾಡ್ತಲ್ಲ ಆ ಖಾಲಿ ಇದೆ ಸರ್, ಅದಕ್ಕೆ ಕೇಳಿದೆ. ಆಗ ಈ ಕಡೆ ಹೋದ್ಲು ನೋಡು, ಈ ಕಡೆ ಹೋದ್ಲಾ ಬಿಜಲಿ, ಎಲ್ಲಿ ಹೋದ್ಲು ಎಂತಂದ್ರೆ ಗೊತ್ತಿಲ್ಲ ಬಿಜಲಿ. ಬಂದ್ಬಿಟ್ರ ಸರ್? ಯಾಕೆ ಬಂದಿರೋ ಕಾಣ್ತಿಲ್ವ ಸರ್? ಕಾಣ್ತಿದೆ ಸರ್. ಒಂದು ವೇಳೆ ನೀವೇನಾದ್ರೂ ಇಲ್ಲಿಗೆ ಬಂದ್ರೆ ಇದನ್ನ ಚಿಕ್ಕಮ್ಮವರು ನಿಮಗೆ ಕೊಡು. ಬಂದಿದ್ದೀನಿ ಸರ್, ಕೊಡಿ ಸರ್. ಟೇಪ್ ರೆಕಾರ್ಡ್ ಅಲ್ಲ ಸರ್, ಅದ್ರೊಳಗಿರೋ ಕ್ಯಾಸೆಟ್ ನ ಹಾಕೊಂಡು ಕೇಳಿ ಅಂತ ಸರ್. ಕ್ಯಾಸೆಟ್ ಕೇಳ್ಬೇಕಾ? ಕೇಳ್ತೀನಿ ಸರ್. ಒತ್ತಿ ಸರ್. ಒತ್ತೋಕೆ ನಾನು ಬಂದಿರೋದು ಸರ್. ನಾ ಬರ್ಲಾ ಸರ್? ಮೊದ್ಲ ಕೆಲಸ ಮಾಡಿ ಸರ್. ಥ್ಯಾಂಕ್ ಯು ಸರ್. ನೀವೇ ಇಟ್ಕೊಳ್ಳಿ ಸರ್. ಹಲೋ ಫುಡ್ ಮ್ಯಾನೇಜರ್. ಹಲೋ. ಬುಲೆಟಿನ್ ಗುರಿ ಹೇಗಿತ್ತು? ಅದ್ ಬರೀ ಸ್ಯಾಂಪಲ್ ಅಷ್ಟೇ. ನಿನಗ್ ನಿಜವಾಗ್ಲೂ ಗಂಟೆದೇ ಇದ್ರೆ ಒಂಟಿಯಾಗಿ ಕರಿಕಲ್ ಹತ್ರ ಬಾ. ಗಾಬರಿ ಆಗೋಯ್ತಾ? ಮುಖ ಎಲ್ಲ ಬೆವರ್ತಿದೆ, ಬರ್ತು ಗಂಟಲು ಒಣಗೋಗಿರ್ಬೇಕು. ವಿಟಮಿನ್ ಕಿತ್ತಪ್ಪ ಅಮ್ಮ, ಬಂದಿದ್ದಾಗ ಐಸ್ ವಾಟರ್ ಕೊಡು. ಕೊಡ್ತೀನಮ್ಮ. ಐಸ್ ವಾಟರ್ ರೆಡಿ ಸರ್. ಬಾಯ್ ತೆಗಿರಿ ಸರ್. ಹಾ
ಯಾವತ್ತು ನಮ್ಮ ಎಸ್ಟೇಟ್ ಕಡೆ ನಿನ್ ತಲೆ ಇಟ್ಟು ಮಲಗಬಾರ್ದು. ಅಂಡರ್ಸ್ಟ್ಯಾಂಡ್? ಹ್ಯಾವ್ ಎ ನೈಸ್ ಟೈಮ್. ಬಾ ಬಾಯ್. ವಿಟಮಿನ್ ಕಿತ್ತಪ್ಪ? ಎಸ್ ಮೇಡಮ್. ವಾಟ್ ಇಸ್ ದಿಸ್? ಅವಳಿಗೆ ಟೆಲಿಂಗು ಅಬೌಟ್ ವಿಟಮಿನ್. ವಿಟಮಿನ್? ಡ್ಯಾಡಿ ಲೀವ್. ವೇರ್ ಇಸ್ ಡ್ಯಾಡಿ? ಡ್ಯಾಡಿ ಫೋನಿಂಗ್. ಐ ಆಮ್ ವೇಟಿಂಗ್. ಈ ಸರಿ ನೀವು ಹೇಗಾದ್ರೂ ಮಾಡಿ ಹಣ ಕಳಿಸ್ಲೇ. ಡ್ಯಾಡಿ ಇಲ್ಲಿ ನನ್ನ ಬಿಸ್ನೆಸ್ ಹೇಗೆ ಮಾಡೋದು ಹೇಳಿ. ಬನ್ನಿ ಊಟ ಮಾಡೋಣ. ಜಯಂತನು ಬರ್ಲಿ. ನಿಮ್ ಮ್ಯಾನೇಜರ್ ಜಾಗ ಖಾಲಿ ಮಾಡಾಯ್ತು. ನೀನ್ ಆಡ್ತಿರೋದ್ ನೋಡಿದ್ರೆ ಮೊದಲ ಮ್ಯಾನೇಜರ್ ಮಾಡಿದ್ರೆ ಇವ್ನಿಗೆ ತರ್ಲೆ ಮಾಡಿ. ನೀವು ಕೂತ್ಕೊಳ್ಳಿ ಡ್ಯಾಡಿ. ವಿಟಮಿನ್ ಕಿತ್ತಪ್ಪ? ಎಸ್ ಮೇಡಮ್. ಊಟ? ಎಸ್ ಮೇಡಮ್. ಊಟ ಹಾಕು. ಊಟ ಹಾಕು. ವಾಟ್ ಇಸ್ ದಿಸ್? ದಿಸ್ ಇಸ್ ಸುಕ್ಕ ಚಪಾತಿ. ಸುಕ್ಕ ಸರ್. ಏನ್ ಸರ್ ಇದು? ಕಣ್ಣು ಹೊತ್ಕೊಂಡು ತಿನ್ಬೇಕಾದ ಪರಬ್ರಹ್ಮ ಸ್ವರೂಪನ ನಿಮ್ಮ ಪ್ರೇಮದ ಪುತ್ರಿ ಕಸ ತರ ಬಿಸಾಕ್ತಾ ಇದ್ದಾರೆ. ಒಳ್ಳೆ ಮುದ್ದನಂತ ಮಾತಾಡಿದ್ರಲ್ಲಪ್ಪ ಬನ್ನಿ. ಹಸುವಿನ ಅನುಭವ ಇಲ್ಲ ನೋಡಿ, ಅದಕ್ಕೆ ಅದ್ರ ಬೆಲೆನೂ ಗೊತ್ತಿಲ್ಲ. ತಗೊಳ್ಳಿ ತಿನ್ನಿ. ನೀನ್ ಹ್ಯಾಕ್ ತಳಿದ್ಯೋ ಹಾಗೆ ಬನ್ನಿ. ಏಯ್, ಬೀಸೋ ಗಾಡಿನ ಹರಿಯೋ ನೀರನ್ನ ತಡೆಯೋಕೆ ನಿಮ್ ತಾತ ಮುತ್ತಾತನಿಂದಲೂ ಸಾಧ್ಯ ಇಲ್ಲ. ಮಿಸ್ಟರ್ ವಿಟಮಿನ್ ಕಿತ್ತಪ್ಪ, ಇವತ್ತಿನ ಸ್ಪೆಷಲ್ ಏನು? ಇವತ್ತಿನ ಅಡಿಗೆಲ್ಲ ವಿಟಮಿನ್ ಸಿ ಸಂಬಂಧಪಟ್ಟಿದೆ ಸರ್. ಅಂದ್ರೆ ಸಿಟ್ರಿಕ್ ಆಸಿಡ್ ಸಂಬಂಧಪಟ್ಟಿದೆ ಸರ್. ಓ ನೋ ಸರ್. ಎಲ್ಲಿ ಕನ್ಫ್ಯೂಷನ್ ಸರ್? ನಥಿಂಗ್ ಸರ್. ಟೂ ಟೂ ಸರ್. ನೀವು ತಿನ್ನಿ. ಹಲೋ, ಏನು ಜಮಖಂಡಿ ಸಂಸ್ಥಾನದ ಎಕ್ಸ್ ಮಹಾರಾಜನ ಏಕೈಕ ಪುತ್ರಿ ಮಿಸ್ ತಿಲೋತ್ತಮೆ, ಏನ್ ಮಾಡ್ತಿದ್ಯ? ರೂಮ್ ಕ್ಲೀನ್ ಮಾಡ್ಬೇಕಾಗಿತ್ತು, ಅದಕ್ಕೆ. ರೂಮ್ ಕ್ಲೀನ್ ಮಾಡ್ಬೇಕಾಗಿತ್ತ? ಈ ರೂಮ್ ಕ್ಲೀನ್ ಮಾಡಬಾರ್ದು ಅಂತಾನೆ ಇಷ್ಟು ದೊಡ್ಡ ಬೀಗ ಹಾಕಿರೋದು. ಕಾಣಿಸ್ತಾ ಇಲ್ವಾ ನೋಡು, ನಿನ್ನ ಛತ್ರಿ ಬುದ್ಧಿ ತೋರ್ಸೋಕೆ ಇದು ಬಾಬುಲಾಲ್ ಮನೆ ಅಲ್ಲ, ಕಾಮದೇನು ಎಸ್ಟೇಟ್. ಇಲ್ಲಿ ಮನೆಲ್ಲ ನೋಡ್ಕೊಳಕ್ ಬಂದಿದ್ದಲ್ಲ ಮ್ಯಾನೇಜರ್ ಜಯಂತ್ ಅಂದ್ರೆ ನಾನು, ತುಂಬಾ ಸ್ಟ್ರಿಕ್ಟು. ಬಿಡು ಗಾಡಿ, ಬಿಡು ಬಿಡು. ಈ ಸೈಜಿನ ಬಿಗಿತ್ ಕೈಯಲ್ಲಿ ಸಿಗುತ್ತೆ. ಏನ್ ಬರಲಯ್ಯ? ನಮಸ್ಕಾರ ಸರ್. ಕೆಲಸ ಎಲ್ಲ ಆಗಿ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ ಸರ್. ಜಾನಿ, ಮನೆ ಮಾಡೋ ವಿಷಯ ಎಲ್ಲಿಗೆ ಬಂತು? ಅದು ಇನ್ನೊಂದು ಎರಡು ದಿವಸ ಆಗ್ಬಿಡುತ್ತೆ ಸರ್. ಗುಡ್. ನೋ ವರ್ಮಾ. ನಾನು ಕರ್ಮ. ನೋ ವರ್ಮಾ. ಅಕಸ್ಮಾತ್ ಈ ಕಾರ್ಡ್ ಪೊಲೀಸ್ನವ್ರಿಗೆ ಏನಾದ್ರೂ ಸಿಕ್ಕಿದ್ದಿದ್ರೆ ನಿನ್ ಗತಿ ಏನಾಗ್ತಿದ್ರು? ಇಂಥ ವಿಷಯನೆಲ್ಲ ಹುಷಾರಾಗಿಟ್ಕೋಬೇಕು. ಥ್ಯಾಂಕ್ ಯು ಸರ್. ಛತ್ರಿ ನನಗಿದೆಯ. ಏನ್ ಮಾದಪ್ಪವ್ರೆ, ಉಂಡಿ ಗುಂಡಿ ತೋರಿಸ್ತಾ ಇದ್ದೀರಾ? ತೆಂಗಿನ ತಸಿ ನಡ್ಸಕ್ಕೆ. ಓಹೋ, ಐ ಸಿ. ನಾನೆಲ್ಲೋ ಹೂತಿಟ್ಟರೋ ಬಾಕ್ಸ್ ನ ತೆಗಿಸ್ತಾ ಇದ್ದೀರಾ ಅನ್ಕೊಂಡಿದ್ದೆ. ಬಾಕ್ಸ್ ಗೀಸ್ ಎಲ್ಲಿಂದ ಬಂತು ಸರ್? ತೆಂಗಿನ ಸಸಿ ನಡ್ಸಕ್ಕೆ ಅಂತ ಹೇಳದ್ನಲ್ಲ. ಅದ್ ಸರಿ, ಎಸ್ಟೇಟ್ ಮಾರೋ ವಿಷಯ ಎಲ್ಲಿಗೆ ಬಂತು? ನಾಲ್ಕಾರು ಜನಕ್ಕೆ ಹೇಳಿದ್ದೀನಿ ಸರ್. ಹೇಳಿದ್ರೆ ಸಾಲ್ದು ಸರ್. ಇನ್ ಇರೋದು ಮೂರ್ ದಿವಸ ಟೈಮ್, ಆದಷ್ಟು ಬೇಗ ನಿಮ್ ಕೆಲಸ ಮಾಡಿ ಮುಗಿಸ್ಬೇಕು. ಅರ್ಥ ಆಯ್ತಾ? ಸರಿ ಸರ್. ರಾಜಾ, ನೀವು ಬನ್ನಿ. ಛತ್ರಿ ಕೊಡಿ. ರಾಜಾ, ಆ ಗುಂಡಿ ತೋಡನು ತುಂಬಾ ಅನುಭವಿಸ್ತಾ ಅಂತ ಕಾಣಿಸುತ್ತೆ. ಯಾವ್ದಕ್ಕೂ ವಿಚಾರಿಸು. ಯಾಕೆ ಸರ್? ಆ ಪೂರ್ಣಚಂದನ್ ಸಮಾಧಿಗೆ ಇವನೇ ಗುಂಡಿ ತೋಡಿದ್ರೆ ಆ ಬಾಕ್ಸ್ ಸಮಾಚಾರ ಸುಲಭವಾಗಿ ನಿನಗೆ ಗೊತ್ತಾಗುತ್ತೆ. ಬರಲ್ಲ? ಹೌದು, ನಾವು ಬಾಬುಲಾಲ್ ಮನೆ ದೋಚಿದ ವಿಷಯನೂ ಅವನು ಗೊತ್ತಾಗೋಗಿದೆ. ಅದಕ್ಕೆ ನಮ್ ಹಿಂದೆ ಅವನು ನೆರಳನ ಸುತ್ತಿದ್ದಾನೆ. ಅಷ್ಟೇ ಇಲ್ಲ, ಬಾಕ್ಸ್ ಸುತ್ತಿಟ್ಟಿರೋ ವಿಷಯ ಕೂಡ ಅವನು ಗೊತ್ತಾಗೋಗಿದೆ. ಸೊ ಆದಷ್ಟು ಬೇಗ ಒಂದು ಚಾಪ್ಟರ್ ನ ಕ್ಲೋಸ್ ಮಾಡಬೇಕು, ಇಲ್ದಿದ್ರೆ ನಾವು ಹೂತಿಟ್ಟಿರೋ ಜೀವಿಸ್ ಕೂಡ ನಮ್ ಕೈ ತಪ್ಪುತ್ತೆ. ನೋ, ಅವ್ನ್ ನಾವೇ ಎದುರಾಕೊಂಡ್ರೆ ಈ ವಿಷಯ ರಘುಪತಿವರೆಗೂ ಹೋಗುತ್ತೆ. ಆಗ ನಮ್ ಪ್ಲಾನು ಖಂಡಿತ ಕೆಟ್ಟೋಗುತ್ತೆ. ಹಾಗಾದ್ರೆ ಈಗ ಏನ್ ಮಾಡೋದು? ಹಾಗಾದ್ರೆ
ಇವರು ಎಲ್ಲಿಂದ ಬಂದ್ರು ಸರ್? ಏನ್ ಸರ್ ಗಲಾಟೆ? ಯಾರ ಸರ್ ಇವರೆಲ್ಲ? ಏನಾಯ್ತು ಸರ್? ಏನಾಯ್ತಾ? ನೀವು ಕಳಿಸಿದ ನಾಲ್ಕು ಜನರ ಗತಿ ಏನಾಯ್ತು ಅಂತ ನೀವೇ ನೋಡ್ತಾ ಇದ್ರಲ್ಲ. ನೋಡ್ ಮರಿ, ಇದೆಲ್ಲ ಹಳೆ ಟೆಕ್ನಿಕ್, ಓಲ್ಡ್ ಸ್ಟೈಲ್. ಈ ತರ ವಿಷಯದಲ್ಲಿ ನನಗ್ ಸರ್ವಿಸ್ ಆಗಿರುವಷ್ಟು ನಿನಗ್ ವಯಸ್ಸಾಗಿಲ್ಲ. ನೀನನ್ನ ಮುಗಿಸ್ಬೇಕು ಅಂತಾನೆ ಇದ್ರೆ ಹೊಸ ರೀತಿಯಲ್ಲಿ ಏನಾದ್ರೂ ಯೋಚನೆ ಮಾಡು. ಆಗ ನೋಡೋ ಜನಗಳಿಗೂ ಒಂಥರ ಹೊಸ ರೀತಿಯಲ್ಲಿ ಥ್ರಿಲ್ ಇರುತ್ತೆ. ಈಗಿಂದ ನೀವು ಯೋಚನೆ ಮಾಡು, ಟೈಮ್ ವೇಸ್ಟ್ ಮಾಡಬೇಡ. ಕುಣಿಮಿಣಿ ಪೂಟಿ ಅಯ್ಯಾ, ನಮ್ಮಿಬ್ಬರ ಒಪ್ಪಂದ ಪ್ರಕಾರ ಮೊದಲನೇ ಬೀದ್ಗೆ ತಂದು ಕೊಡ್ತಾ ಇದ್ದೀನಿ, ತಗೊಳ್ಳಿ. ಈಗ ಅವಳ ಕಾಲಭಾಗ ನನ್ನ ಸ್ವಂತದ್ದು, ಸರಿನಾ? ಕಿಟ್ಟಿ, ಏನ್ ಮಾಡ್ತಿದ್ಯಾ? ಅವಳು ಕಾಲಭಾಗ ಮಾತ್ರ ಉಪಯೋಗಿಸ್ತಾ ಇದ್ದೀನಿ. ಮಿಸ್ಟರ್ ಜಯನ್, ಆ ಮಂಜಯ್ಯ ಮಾದಪ್ಪ ಇವರಿಂದ ವಸೂಲಾದ ಹಣ 2 ಲಕ್ಷ ರೂಪಾಯಿ, ನೀವೇ ಬ್ಯಾಂಕ್ ತಗೊಂಡು ಹೋಗಿ ಕಟ್ಬಿಡಿಪ್ಪ. ಸರ್, ಈ ಎಸ್ಟೇಟ್ ಅಲ್ಲಿ ಕೆಲವರು ನಮ್ಮ ತುಂಬಾ ಅನುಮಾನ ಇಟ್ಕೊಂಡಿದ್ದಾರೆ. ಈ ಹಣದ ಜವಾಬ್ದಾರಿ ನನಗೆ ಕೊಟ್ರೆ ಅವ್ರಿಗೆಲ್ಲ ಅಸಮಾಧಾನ ಆಗ್ಬೋದು. ಜನ ಬೇಕಾದನ್ಕೊಳ್ಳಿರಿ, ನಿಮಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇದೆ, ನನಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇದೆ. ಕೂತ್ಕೊಳ್ಳಿ, ಹಣ ತರ್ತೀನಿ. ಏನಿಲ್ಲ, ಗಿಡಗಳಿಗೆ ನೀರ್ ಹಾಕ್ಬೇಕಾಗಿತ್ತು ಅದಕ್ಕೆ. ಹೇಳಿದ್ದೆಲ್ಲ ಅರ್ಥವಾಯ್ತು ತಾನೆ? ಹುಡುಗಾಟ ಮಾಡ್ಬೇಡಮ್ಮ, ಏನಾಯ್ತು ಏನು ಅಂತ ಇಲ್ಲಿ ಒದ್ದಾಡ್ತಾ ಯೋಚನೆ ಮಾಡ್ತಾ ಇದ್ದೀನಿ. ತಲೆ ಕೆಡಿಸ್ಕೊಬೇಡ್ರಿ ಡ್ಯಾಡಿ, ಏನಾಗಿರುತ್ತೆ ಅಂತ ನಾನ್ ಹೇಳ್ತೀನಿ. ನಿಮ್ಮ ಆತ್ಮೀಯ ಮ್ಯಾನೇಜರ್ 2 ಲಕ್ಷ ರೂಪಾಯಿ ದುಡ್ಡು ತಗೊಂಡು ಕಾರ್ ಹತ್ತಿರ್ತಾರೆ. ಅವ್ರ ಬ್ರೈನ್ ಸ್ಪೀಡ್ ಆಗಿ ಕೆಲಸ ಮಾಡಿರುತ್ತೆ. ಹಣನೆಲ್ಲಾದ್ರೂ ಬಚ್ಚಿಟ್ಟು ನಮ್ಮನ್ನೆಲ್ಲ ನಂಬಿಸೋಕೆ ಇಲ್ಲಿಗೆ ಬಂದು ಸಖತ್ತಾಗಿ ರೈಲ್ ಬಿಡ್ತಾರೆ ನೋಡ್ತಾ ಇರಿ. ಯಾಕಪ್ಪ ಇಷ್ಟು ಲೇಟು? ಏನ್ ನಡೀತು ಅಂತ ಹೇಳಿ ಮಿಸ್ಟರ್ ಜಯನ್. ಹೋಗ್ತಾ ದಾರಿಲಿ ಬ್ರೇಕ್ ಫೇಲ್ ಆಗಿ ಏನ್ರಪ್ಪ ತಮ್ಮಂದ್ರ ಹಾಗೆ? ನೀವು ಚಾಪೆ ಕೆಳಗಡೆ ತೂರಿದ್ರೆ ನಾನ್ ರಂಗೋಲಿ ಕೆಳಗಡೆ ತೂರೋರು.
ಯಾಕೆ ತೋರಿದ್ದು? ರಜನಿ, ನೀವು ಅವ್ರು ಹೇಳಿದ ಪ್ರಕಾರ ಆ 2 ಲಕ್ಷ ರೂಪಾಯಿ ನಿಮ್ಮ ಅಕೌಂಟ್ಗೆ ಕಟ್ಟಿದ್ದೀನಿ. ತಗೊಳ್ಳಿ ಚಲ. ಮಿಸ್ ರಜನಿ, ಎಂಥ ಕೆಲಸ ಮಾಡಿದೆ ಹೀಗೆ ಅಂತ ನೀವು ನನಗೊಂದು ಮಾತು ಹೇಳಿದ್ರೆ ಪಾಪ ಅವ್ರಿಗೆ ಹೇಳ್ಬಿಡೋ ತಪ್ಪಿತ್ತು. ಅಷ್ಟೇ ಅಲ್ಲ ಸರ್, ನನ್ನ ಮೇನ್ ಲೋಕ ಪ್ರಮೋಟ್ ಮಾಡಬೇಕು ಅಂತ ಬ್ರೇಕ್ ಫೇಲ್ ಮಾಡಿದ್ರು. ಆದ್ರೆ ಅವ್ರ ಪ್ಲಾನೇ ಫೇಲ್ ಆಗ್ಬಿಡ್ತು. ದೇವ್ರು ದೊಡ್ಡವನು, ನನಗೇನು ಆಗ್ಲಿಲ್ಲ. ಅಲ್ಲ, ನೀನೇ ಏನೋ ತರಲೆ ಮಾಡ್ಬಿಟ್ಟು ಪಾಪ ಅವ್ರಿಗೆ ಎಷ್ಟು ಹಿಂಸೆ ಆಯ್ತು. ಏನಾದ್ರೂ ವ್ಯತ್ಯಾಸ ಆಗಿದ್ದಿದ್ರೆ ನೋನ ಪರವಾಗಿಲ್ಲ ಸರ್, ಇಟ್ಸ್ ಆಲ್ ರೈಟ್. ಮಿಸ್ ರಜನಿ, ತಗೊಳ್ಳಿ ನಿಮ್ ಕಾರ್ಗೆ. ಫೇಲ್ ಆಗಿದ್ದ ನಿಮ್ ಬ್ರೇಕ್ನ ಸರಿ ಮಾಡ್ತಿದ್ದೀನಿ. ಲೂಸ್ ಆಗಿದ್ದ ನೆಟ್ಟು ಬೋಲ್ಟ್ ಎಲ್ಲಾನು ಟೈಟ್ ಮಾಡ್ತಿದ್ದೀನಿ. ಬೇಕಾದ್ರೆ ಒಂದು ಟ್ರಯಲ್ ಹೋಗಿ, ಕಾರ್ ಕಂಡೀಷನ್ ಹೇಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಐ ಆಮ್ ವೆರಿ ಸಾರಿ ಜಯನ್, ನನ್ನ ಮಗಳ ಈ ಹುಚ್ಚು ವರ್ತನೆಯಿಂದ ಪಾಪ ನಿಮಗ್ ತೊಂದ್ರೆ ಆಯ್ತು. ನೋ ಪ್ರಾಬ್ಲಮ್ ಸರ್, ಪರವಾಗಿಲ್ಲ ಬಿಡಿ. ಈ ತರ ಕಸರತ್ಗಳು ಆಗಾಗ ನಮಗ್ ಸಿಗ್ತಾ ಇದ್ರೇನೆ ನಮ್ಮ ಸಮಾಚಾರ ಏನು ಅಂತ ಬೇರೆಯವ್ರು ಗೊತ್ತಾಗೋದು. ಬರಲ ಸರ್. ಚಂದ್ರಿಕಾ, ಚಂದ್ರಿಕಾ, ಈಗ ಗಾಬರಿ ಆಗ್ಬೇಡ. ಕಾರ್ಲ್ ಹೋಗ್ಬೇಕಾದ್ರೆ ಒಂದ್ ಸ್ಮಾಲ್ ಆಕ್ಸಿಡೆಂಟ್. ಏನಿಲ್ಲಮ್ಮ, ಆಕ್ಸಿಡೆಂಟ್ ಅಂತ ಹೇಳ್ತಲ್ಲ. ಅರೆ ಏನು ಏನಾಯ್ತು ಅಂತ ಈಗ ಆಡ್ತಿದ್ಯಾ? ಆಕ್ಸಿಡೆಂಟ್ ಅಂದ ತಕ್ಷಣ ಆಕಾಶನೇ ತಲೆ ಮೇಲೆ ಬಿದ್ದು ಆಗಾಡ್ತಿದ್ಯಲ್ಲ. ನೋಡು, ನನ್ಗೇನು ಆಗಿಲ್ಲ, ಏನು ಆಗೋದು ಇಲ್ಲ. ಆ ದೇವ್ರು ನನ್ಗೆ ಎಂಥ ಗಂಡಾಂತರ ಬಂದ್ರು ಮಂಜಿನ ಕರಗಿಸ್ಬಿಡ್ತಾನೆ. ಯೋಚನೆ ಮಾಡ್ಬೇಡ, ಧೈರ್ಯವಾಗಿಲ್ಲ. ದೀಪು ಏನ್ ಮಾಡ್ತಿದ್ದಾನೆ ಎಲ್ಲಿ? ಊಟ ಆಯ್ತಾ? ನನ್ಗೋ ಸಾಕಾಯ್ತಿದ್ಯಾ? ಕುಚ್ಚಿ ರೆಡಿ ಮಾಡಿ ಬರ್ತೀನಿ. ಏನು ಆಗದೆ ಇರ್ಲಿ ಅಂತ ದೇವ್ರ ಹತ್ರ ವರನು ತಗೊಂಡ್ಬಿಟ್ಟಿಯ, ಸಮಾಧಾನ ಆಯ್ತಾ? ಹುಚ್ಚಿ ಬಾವುಟ ಮಾಡೋಣ. ಎರಡನೇ ಕೀ ಕೊಡ್ತಾ ಇದ್ದೇನೆ, ಅರ್ಧ ಭಾಗ ನಂದು. ಒಬ್ಬನಾ ಬಿಜಲಿ? ಮುಂದಿನ ಸಲ ನೋಡ್ಕೋತೀನಿ. ಯಾರು ಮ್ಯಾನೇಜರ್ ಮೇಡಮ್? ಯಾರೋ ಗಾಯತ್ರಿ ಅಂತ ಮೈಸೂರಿಂದ ಬರ್ತಿದ್ದಾರೆ. ಗಾಯತ್ರಿ? ಎಸ್ ಮೇಡಮ್. ನಾನೇ ಕೊಡ್ಲ? ಓಕೆ ಮೇಡಮ್. ಮ್ಯಾನೇಜರ್ ಗಾಯತ್ರಿ. ಪ್ರೀತಿಯ ಜಯಂತ್, ಈ ಗಾಯತ್ರಿ ಯಾರಂತ ಜಾಪಕ ಬಂತ? ನಮ್ಮ ಪ್ರೀತಿಯ ಗುರುತಾಗಿ
ನನ್ನ ಹೋಟೆಲ್ಲಿ ನಿಮ್ಮ ಮಗು ಬೆಳಿತಿದೆ. ಆ ವಿಷಯವಾಗಿ ನಿಮ್ಮ ಹತ್ರ ತುಂಬಾ ಮಾತಾಡಬೇಕು. ಇವತ್ತು ಸಂಜೆ 5 ಗಂಟೆಗೆ ಕರಿಕಲ್ ಹತ್ರ ಕಾಯ್ತಿರ್ತೀನಿ. ತಪ್ಪದೇ ಬನ್ನಿ. ಗಾಯತ್ರಿ. ಕಿಟ್ಟಪ್ಪ. ಎಸ್ ಮೇಡಮ್. ಓಕೆ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ದೇರ್ ಇಸ್ ಅ ಸರ್ಪ್ರೈಸ್ ಟು ಯು ಸರ್. ಹೇಳಿ ಸರ್. ಏ ಚೇತನ, ಹೇಳಿದ್ದೆಲ್ಲ ಅರ್ಥ ಆಯ್ತಾ? 5 ಗಂಟೆಗೆ ಸರಿಯಾಗಿ ಕರಿಕಲ್ಲು. ಓಕೆ. ಏನೇ ಬರ್ಲಿ, ಯಾರು ಕಾಣ್ತಾರೆ ಇವಲ್ಲೇ? ಇನ್ನೇನ್ ಬಂದ್ಬಿಟ್ಟಾನೆ. ಸಾಹಸ ಸಿಂಹ ಎಂದಿಗೂ ನಾಳೆ ಸಾಹಸ ಸಿಂಹ ಎಂದಿಗೂ ನಾನೆಲ್ಲವೇ ಹಾಡಲ್ಲಾಡೆ ಶೂರನು ನ ಹಮ್ಮೀರನು ನ ನಿನ್ನಯ ಮನ್ನತ ತಾಂಡೆ ಸೊಕ್ಕಿನ ಹಕ್ಕಿ ಪಕ್ಕಕ್ಕೆ ಸೆಳೆದು ಅಕ್ಕರೆಯಿಂದ ಬುಕ್ಕವ ಹಿಡಿದು ನಕ್ಕು ನಕ್ಕು ಲೆಕ್ಕ ಇಡದೆ ಮುದ್ದು ಕೊಡುವೆ ಇಂದೇನೆ ಸಾಹಸ ಸಿಂಹ ಎಂದಿಗೂ ನಾನೆಲ್ಲವೇ ಹಾಡಲ್ಲಾಡೆ ಶೂರನು ನ ಹಮ್ಮೀರನು ನ ನಿನ್ನಯ ಮನ್ಮಥ ಕಾಡೆ ಡಂಗಳ ಟಂಕ ತೀರ ಡಂಗಳಕ್ಕೆ ಡಂಕಾಂ ಕಂಡಳಾರ ಡಿಂಗಳಾರ ಡಂಗಳ ರಂಗ ರಂಗ ರಂಗಾಂ ಡಂಗ ರಂಗ ರಂಗ ಡಂಡಾಂ ಕರಟ ತೀರ ಒಲವನ್ನು ನೀಡಿ ನಗುತ್ತ ನನ್ನ ಜೊತೆಗೆ ತೆರೆಯ ಬಾರೆ ತಿಂಗಳಿಂಗೆ ತಿಂಗಳಾರ ತಿಂಗ ತಂಗ ತಿಂಗ ತಂಗ ತಿಂಗ ತಂಗ ತಿಂಗ ತಂಗ ತಿಂಗ ಸಾಹಸ ಸಿಂಹ ಎಂದಿಗೂ ನಾನೇ ಲವ್ಲಿ ಹಾಡನ್ನಾಡೆ ಶೂರನು ನ ಹಮ್ಮೀರನು ನ ನಿನ್ನಯ ಮನ್ನತ ಕಾಣೆ ಸಾರಿ ಗಿ ಸರಿ ಸಾರಿ ಸಾರಿ ಹುಡುಗಾಟ ತರವೇ ದುಡುಗೆ ಸ್ನೇಹ ಕಂಡಾಗ ಸಹವಾಸ ಬೇಕು ಬೆಳಗ್ಗೆ ಎಂದು ಅನುರಾಗ ಅರಿತಾಗ ಬದುಕು ಬೆಳಗ್ಗೆ ಮನಸಾರೆ ಕೂಡಿನಲ್ಲಿಯೇ ರಾಗ ರಂಗು ಧಾರೆ ಧಾರೆ ಹೃದಯಕ್ಕೆ ತಂಪು ನೀಡು ಆಸೆ ಹರಿದು ಸುಖದ ಸೂರೆ ಸಿಂಹ ಎಂದಿಗೂ ನಾನೇ ಲವ್ಲಿ ಹಾಡಲ್ಲಾಡೆ ಶೂರನು ನ ಹಮ್ಮೀರನು ನ ನಿನ್ನಯ ಮನ್ಮಥ ಕಾಣೆ ಸುತ್ತ
ಹತ್ತಿರ ಹತ್ತಿ ಪಕ್ಕಕ್ಕೆ ಸೆಳೆದು ಅಕ್ಕರೆಯಿಂದ ಬುಕ್ಕ ಬಹಿಡಿದು ನಕ್ಕು ನಕ್ಕು ಲೆಕ್ಕ ಇಡದೆ ಮುತ್ತು ಕೊಡುವೆ ಎಂದೇನೆ ಸಾಹಸ ಸಿಂಹ ಎಂದಿಗೂ ನನ್ನೆಲ್ಲವೇ ಹಾಡಲ್ಲಾಡೆ ಶೂರನು ನೀರನು ನಿನ್ನಯ ಮನ್ಮತ ಕಾಣೆ ಮಿಸ್ ರಜನಿ ನನ್ನ ವಿಷಯ ಏನು ಅಂತ ಇಷ್ಟೊತ್ತು ಕಾಲ ನಿನ್ ಗೊತ್ತಾಗಿರ್ಬೋದು ಇದು ಬರೀ ಸ್ಯಾಂಪಲ್ ಅಷ್ಟೇ ಹೋಗ್ತಾ ಹೋಗ್ತಾ ನಿನ್ಗೆ ಎಲ್ಲ ಗೊತ್ತಾಗುತ್ತೆ ಬಾಯ್ ಬಾಯ್ ಥ್ಯಾಂಕ್ ಯು ಗರ್ಲ್ಸ್ ಅವನಿಗೆ ಬುದ್ಧಿ ಕಲಿಸೋಣ ಅಂತ ನಿಮ್ಮನ್ನು ಕರ್ಕೊಂಡ್ ಬಂದ್ರೆ ಅವನ ಜೊತೆ ಸೇರ್ಕೊಂಡು ನೀವು ತಾಳ ಹಾಕ್ತಿದ್ದೀರಾ ಇಲ್ದಿದ್ರೆ ಅವ್ನ ನಮ್ ಜೀವನ ತಿಂದಿರೋನು ಹೌದು ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಲೇಬೇಕು ರಜನಿ ಒಂದ್ ಐಡಿಯಾ ಕಣೆ ಏನು ಮತ್ತೆ ನಾಳೆ ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಕಾರಿಗೆ ಒಂದೇ ಒಂದ್ ಲೀಟರ್ ಪೆಟ್ರೋಲ್ ಹಾಕೊಂಡು ಹಾಸನ್ ರೋಡ್ ಅಲ್ಲಿ ಜೈನ್ ಜೊತೆಗ್ ಬಾ ನಿಮ್ಮನೆಯಿಂದ 8ನೇ ಮೈಲ್ಗಲ್ ಹತ್ರ ಕಾರ್ ನಿಂತ ಹೋಗುತ್ತೆ 9ನೇ ಮೈಲ್ಗಲ್ ಹತ್ರ ನಾವೆಲ್ಲ ಕಾಯ್ತಾ ಇರ್ತೀವಿ ಪೆಟ್ರೋಲ್ ತರಕ್ಕೆ ಅಂತ ಜಯಂತ್ಗೆ ಡಬ್ಬಾ ಕೊಟ್ ಕಳ್ಸು ಮಿಕ್ಕಿದ್ ವಿಷಯ ನಾವ್ ನೋಡ್ಕೋತೀವಿ ಓಕೆ ಫ್ಯಾಂಟಾಸ್ಟಿಕ್ ಐಡಿಯಾ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಮಿಸ್ಟರ್ ಜಯಂತ್ ಏನ್ ವಿಷಯ ಹಾಸನ್ ಕಾಫಿ ಬೋರ್ಡ್ ಇಂದ 2 ಸಲ ಫೋನ್ ಬಂದಿತ್ತು ತಾವ್ ಈ ಅಗ್ರಿಮೆಂಟ್ ಸೈನ್ ಮಾಡ್ಬಿಟ್ರೆ ನಾನು ಹೋಗಿ ನನ್ನ ಕೆಲಸ ಮುಗಿಸ್ಕೊಂಡ್ ಬಂದ್ಬಿಡ ಡ್ಯಾಡಿ ನಾನ್ ಕಾರ್ ತಗೊಂಡು ಹೋಗ್ತೀನಿ ಡ್ಯಾಡಿ ಓದ್ದೇನೆ ಸೈನ್ ಮಾಡ್ತೀರಲ್ಲ ಮಿಸ್ ರಜನಿ ನಿಮ್ಗೆ ನನ್ ಮೇಲೆ ಏನಾದ್ರು ಅನುಮಾನ ಇದ್ರೆ ಬೇಕಾದ್ರೆ ನೀವೇ ಚೆಕ್ ಮಾಡ್ಕೊಡಿ ಯಾರು ಚೆಕ್ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ ಎಲ್ಲದಕ್ಕೂ ಸೈನ್ ಮಾಡಿದ್ದೇನೆ ತಗೊಳ್ಳಿ ಡ್ಯಾಡಿ ಕಾರು ಕಾರು ಅವ್ರ ಹಾಸನ್ ಕಾಫಿ ಬೋರ್ಡ್ ತಗೊಂಡ್ ಹೋಗ್ತಾ ಇದಾರಲ್ಲಮ್ಮ ಆನ್ ದ ವೇ ಡ್ರಾಪ್ ಮಾಡಕ್ ಹೇಳಿ ಡ್ರಾಪ್ ಮಾಡಿಬಿಡಿ ಬನ್ನಿ ನಡೀರಿ ಪೆಟ್ರೋಲ್ ಆಗೋಯ್ತು ಅಯ್ಯೋ ಹೋಗಿ ಪೆಟ್ರೋಲ್ ತರಕಾಗಲ್ವಾ ನಾನು ಪೆಟ್ರೋಲ್ ತರಬೇಕಾ ಮತ್ತೆ ನಾನಾ ನೋಡು ಇದೆಲ್ಲ ನಮ್ಮ ಹತ್ರ ಇಟ್ಕೋಬೇಡ ಬೇರೆಯವ್ರ ಹತ್ರ ಇಟ್ಕೋ ನಮ್ಗೆ ಕೆಲಸ ಮಾಡಿಸ ಅಭ್ಯಾಸ ಕೆಲಸ ಮಾಡ ಅಭ್ಯಾಸ ಇಲ್ಲ ಒಂದ್ ತರದಲ್ಲಿ ನನಗೂ ಈ ಕಾರ್ಗೂ ವ್ಯತ್ಯಾಸವೇ ಇಲ್ಲ ಪೆಟ್ರೋಲ್ ಹಾಕಿದ್ರೆ ಮೂವ್ ಆಗ್ತೀವಿ ಇಲ್ದಿದ್ರೆ ಗಿಂಡಾಯ್ ನಮ್ಮ ಅಂತ ಇಲ್ಲೇ ಟೆಂಟ್ ಹಾಕ್ಬಿಡ್ತೀವಿ ಹೋಗ್ ಪೆಟ್ರೋಲ್ ತಗೊಂಬ ಥ್ಯಾಂಕ್ ಯು ನಿನಗೂ ಈ ಕಲ್ಗಳಿಗೂ ವ್ಯತ್ಯಾಸನೇ ಇಲ್ಲ ಹೋಗಿ ಹೋಗಿ ಮಜಾರಿ ಹೋಗಿ ನಿನ್ನ ಆಟ ನನ್ ಮುಂದೆ ನಿನ್ ಬೆಳೆ ಬೇಯಲ್ಲ ನಿನ್ನ ಆಸೆ ತೀರಲ್ಲ ನಿನಗೆಂದು ನಾನು ಹೋಗಿ ಹೋಗಿ ಇಷ್ಟೊತ್ತಾದ್ರೂ ಬರ್ಲೇ ಬಿಸಿಲು ಬೇರೆ ಯಾರು ವೇಟ್ ಮಾಡ್ತಾರೆ ಈ ಕಾಡಲ್ಲಿ ಒಂದ್ ಹಕ್ಕಿನೂ ಕಾಣಿಸ್ತಾ ಇಲ್ವಲ್ಲ ನಾನ್ ಮುಂಚೆನೆ ಹೇಳಿದೆ ಅಲ್ಲಿಂದಾನೇ ಒಂದ್ ಹಕ್ಕಿ ಸೆಟಪ್ ಮಾಡ್ಕೊಂಡ್ ಬರೋಣ ಅಂತ ನೋಡು ಓ ಹಲೋ ನೀವಾ ಏನ್ ಮಿಸ್ ನೀವಿಲ್ಲಿ ಏನಿಲ್ಲ ಕಾರ್ನಲ್ಲಿ ಬರ್ತಾ ಇದ್ದೆ ಪೆಟ್ರೋಲ್ ಮುಗ್ದೋಯ್ತು ತರುಣ ಅಂತ ಹೋಗ್ತಾ ಇದ್ದೆ ಪೆಟ್ರೋಲ್ ಆಗೋಯ್ತಾ ಪೆಟ್ರೋಲ್ ಮಾತ್ರ ಬೇಕಾಗಿದೆ ಕೊಡಿ ಕೊಡಿ ಪರವಾಗಿಲ್ಲ ಕೊಡಿ ಅಕ್ಕ ಅವ್ರಿಗೆ ಪೆಟ್ರೋಲ್ ಬೇಕಂತ ಕೊಡ ಸ್ವಲ್ಪ ಬೇಗ ಆಯ್ತನ್ರೋ ಒಂದ್ ನಿಮಿಷ ಆಗ್ರು ತಗೊಳ್ಳಿ ನಿಮ್ ಪೆಟ್ರೋಲ್ ನಾನ್ ಬರ್ತೀನಿ ಅರೇ ಈ ಕಡೆ ಎಲ್ಲ ಹೋಗ್ತಾ ಇದ್ದೀರಾ ಅಲ್ಲಿ ನನ್ ಫ್ರೆಂಡ್ಸ್ ಇದಾರೆ ಅವ್ರನ್ನ ಮೀಟ್ ಮಾಡ್ಬೇಕು
ನಾವು ನಿಮ್ ಫ್ರೆಂಡ್ ತರ ಕಾಣ್ತಾ ಇಲ್ವಾ? ಚೇಚೆ ಹಾಗೇನಿಲ್ಲ. ಓ ಪರವಾಗಿಲ್ಲ ಪರವಾಗಿಲ್ಲ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಕಮ್ ಆನ್ ವಿಲ್ ಡ್ರಾಪ್ ಯು ಕಮ್ ಆನ್ ಡೌನ್ ಕಮ್ ಆನ್. ಇನ್ನೂ ಎಷ್ಟೊತ್ತು ಅಂತ ಕಾಯೋದೆ? ಅಲ್ಲಿ ಏನು ಹೆಚ್ಚು ಕಡಿಮೆ ಮಾಡಿರ್ಬೇಕು. ಬಂದ್ರೆ ಹೋಗೋಣ. ಕಮ್ ಆನ್ ಬಂದ್ರೆ. ಓಕೆ ಆರಾರು ಪೆಟ್ರೋಲ್ ಕಾಯ್ತಾ ಕೂತಿದ್ದೀನಿ. ಅಣ್ಣವ್ರು ಪೆಟ್ರೋಲ್ ಕೊಡ್ರು. ಅರೆ ನಮ್ದಪ್ಪ ಒರಿಜಿನಲ್ ಡ್ರಮ್ಮೇಲಿ. ಓಹೋ ನೀವ್ ಇಲ್ಲಿದ್ದೀರೋ, ಪರವಾಗಿಲ್ಲ ಬಿಡಿ, ಒಳ್ಳೆ ಜನಗಳ ಜೊತೆನೆ ಇದ್ದೀರಾ. ಕಾಪಾಡಿ, ನನಗೂ ಈ ಹೀರೋಯಿನ್ಗಳನ್ನ ಕಾಪಾಡಿ ಕಾಪಾಡಿ ಬೇಜಾರಾಗೋಗ್ಬಿಟ್ಟಿದೆ. ಫಾರ್ ಎ ಚೇಂಜ್ ಹೇಳ್ಕೊಂಡು ಹೋಗಿ ಹಂಗ ಹೋಗ್ರಿ ಹೋಗ್ರಿ. ನನಗೂ ಹೀರೋಗಳ ಹತ್ರ ಏಟ್ ತಿಂದು ತಿಂದು ಮೈಕೈ ಮೂಳೆ ಎಲ್ಲ ಮುರಿದೋಗಿದೆ ಸರ್. ಸರ್ ಫಸ್ಟ್ ಟೈಮ್ ಸರ್ ಹುಡುಗಿನ ಕರ್ಕೊಂಡು ಅಂತ ಹೇಳ್ತಾ ಇರೋದು. ನೀವೇ ಸರ್ ಹೀರೋ, ಸೂಪರ್ ಹೀರೋ. ಬರಲ ಸರ್ ಹೋದ್ರೆ ಆರಾರು 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 ಏನ್ ಸರ್ ಹುಡುಗಿನ ಎಳ್ಕೊಂಡು ಹೋಗು ಅಂದೆ, ಇದನ್ನ ಮಾಡಕ್ ಹೇಳ್ದೆ, ಇದ ಮಾಡಕ್ ಹೇಳ್ದೆ. ಕೋಪ್ಸ್ಕೋಬೇಡಿ ಸರ್, ಕೋಪ್ಸ್ಕೋಬೇಡಿ. ಏನೋ ಗೊತ್ತಿಲ್ಲ, ತಪ್ಪು ಮಾಡ್ಬಿಟ್ಟಿದ್ದೀರಾ, ಕ್ಷಮಿಸ್ಬಿಡೋಣ. ಆದ್ರೆ ನಾವು ಕ್ಷಮಿಸೋದು ಹೇಗೆ ಗೊತ್ತಾ? ಬರ್ತೀನಿ.
ಸರಿ ನಡೀರ. ಯು ಆರ್ ಮಿಸ್ ರಜನಿ. ನಿಮ್ಮ ಎಸ್ಟೇಟ್ ಮ್ಯಾನೇಜರ್ ಜಯಂತನ ನೀವು ನಿಮ್ಮ ಸ್ನೇಹಿತರು ಸೇರಿ ಮೇಲಿಂದ ಎತ್ತ ಕೊಲೆ ಮಾಡಿದ್ದಕ್ಕೆ ನಿಮ್ಮನ್ನ ಅರೆಸ್ಟ್ ಮಾಡ್ತಿದ್ದೀನಿ. ನಡ್ರಿ, ಶಟ್ ಅಪ್. ಡೆಡ್ ಬಾಡಿ ಸಿಕ್ಕಿದೆ, ಕಮಾನ್ ಕಮಾನ್. ಬದುಕಿರುವಾಗ ಗೋಳ ಹಾಕೊಂಡ್ರಿ, ಈಗ ಜೀವ ಹೋದ್ಮೇಲೆ ಕಣ್ಣೀರಿನ ನಾಟಕ ಆಡ್ತಿದ್ರಿ. ಖಂಡಿತ ಇಲ್ಲ ಸರ್, ನಾನು ಜಯಂತ ಮನ್ಸಾರಿ ಪ್ರೀತಿಸ್ತೀನಿ. ಪವಾಡ ಪವಾಡ, ಕಲಿಯುಗದಲ್ಲಿ ಪವಾಡ, ಕಲಿಯುಗದಲ್ಲಿ ಪವಾಡ ಮಾಡಿ ಅಲ್ಲಾಡ್ತಾ ಇದೆ. ನೀವು ದೇವರನ್ನು ಪ್ರಾರ್ಥನೆ ಮಾಡಿ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಏಡಿ ಎಲ್ಲೋಯ್ತು, ಏಡಿ ಮನೆ ಹಾಳಾಯ್ತು, ಹೋಗೋ ಮಂಜ ಹಾಳಾಗ್ಲಿ. ಗುರು, ನೀನು ಹೇಳಿದ ಪ್ರಕಾರ ಹುಡುಗಿನ ಕರ್ಕೊಂಡು ಬಂದ್ಬಿಟ್ಟಿದ್ದೀನಿ. ಇನ್ ಶುರು ಹಚ್ಕೋತು ಗೊತ್ತಾಗ್ತಿಲ್ವೇ. ನೋಡಿ ಮಿಸ್ ರಜನಿ, ದೇವರು ದೊಡ್ಡವನು, ಅವ್ರು ಬದುಕ್ಬಿಟ್ರು, ಅದಕ್ಕೆ ಈ ಕೇಸು ಕ್ಯಾನ್ಸಲ್ ಮಾಡ್ತಿದ್ದೀನಿ. ಕಾನ್ಸ್ಟೇಬಲ್ಸ್ ಕಮಾನ್, ಬರ್ತೀನಿ. ಬಾಯ್. ನೀವು ಮಾಡಿರೋ ಕೆಲಸಕ್ಕೆ ಕ್ಷಮೆನೇ ಇಲ್ಲ. ನೋಡಿ, ನಿಮ್ಗೂ ನಿಮ್ ಎಸ್ಟೇಟ್ಗೂ ದೊಡ್ಡ ನಮಸ್ಕಾರ. ತೊಂದರೆ ಆಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಏಡಿ ಅನ್ನೋದು ಗೊತ್ತಾಗ್ಲಿಲ್ವೆ.
ಬಹಳ ಖುಷಿಯಾಗಿದೆಯಲ್ಲ, ಏನ್ ಸಮಾಚಾರ? ಅವರನ್ನೇ ಕೇಳಿ. ಅವರು ಏನಪ್ಪ ಇದು ಆಶ್ಚರ್ಯ? ನನ್ನ ಮಗಳ ಬಾಯಿನಲ್ಲಿ ಇವತ್ತು ಏನೋ ಹೊಸ ಶಬ್ದಗಳು. ಏನೋ ಒಂದು ದೊಡ್ಡ ಪವಾಡ ನಡೆಸಿಬಿಟ್ಟಿದ್ದೀರಿ. ಪವಾಡ ಏನಿಲ್ಲ ಸರ್, ನಿಮ್ ಮಗಳು ಒಂದು ಹುಲಿ ಕೈಲಿ ಸಿಕ್ಕಾಕೊಂಡಿದ್ಲು, ಅದ್ರ ಜೊತೆ ಫೈಟ್ ಮಾಡಿ ನಿಮ್ ಮಗಳನ್ನ ಕಾಪಾಡಿದೆ. ಹುಲಿ ಜೊತೆ ಫೈಟ್ ಮಾಡಿದ್ರು ಪರವಾಗಿಲ್ಲ. ಹೇಗಿದೆ ಸರ್ ನಮ್ಮ ವಿಟಮಿನ್ ಪ್ರಭಾವ? ವಿಟಮಿನ್ ಪ್ರಭಾವ ಅಲ್ಲ ಸರ್, ಮಟನ್ ಪ್ರಭಾವ. ಅಲ್ಲೂ ವಿಟಮಿನ್ ಇದೆ ಸರ್. ಅಲ್ಲಿರೋದು ನಿಮ್ ವಿಟಮಿನ್ ಅಲ್ಲ, ನಮ್ ಪ್ರೋಟೀನ್. ನಿಮ್ ಜೊತೆ ಮಾತಾಡಕ್ಕಾಗಲ್ಲ ಸರ್. ಏನೇ ಆಗ್ಲಿ ಆ ಹುಲಿಗೆ ಮೊದಲು ಥ್ಯಾಂಕ್ಸ್ ಹೇಳಬೇಕು. ನಿಮ್ಮಿಬ್ರು ಒಂದ್ ಮಾಡ್ತಲ್ಲಮ್ಮ. ಜಯಂತ್, ಇನ್ ತಡ ಮಾಡೋ ಸರಿಯಲ್ಲ, ನೀವಿಬ್ರಿಗೂ ಆದಷ್ಟು ಬೇಗನೆ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು. ಐ ಆಮ್ ಎವರ್ ಗ್ರೇಟ್ಫುಲ್ ಟು ಯು. ಮುಂದಿನ ವಿಷಯ ಮಾತಾಡೋದಕ್ಕೆ ನಿಮ್ ತಾಯಿಯವರಲ್ಲಿ ಕರ್ಕೊಂಬಂದ್ಬಿಡ. ತಾಯಿನ? ಹಾ ತಾಯಿನ, ಕರ್ಕೊಂಬರ್ತೀನಿ ಸರ್. ನಾ ಬರ್ತೀನಿ ಸರ್. ಓಕೆ ಓಕೆ. ನನ್ನನ್ನು ಹಿಡಿಯೋಕೆ ಬಂದ್ರ ಈ ರಘುಪತಿಯ ಸುಲಭ ನಿಮ್ ಕೈ ಸಿಕ್ಕಾಕೊಳ್ಳಲ್ಲ. ನಮಸ್ಕಾರ ಸರ್. ಏನಯ್ಯ ಹೇಗಿದ್ದೀಯಾ? ಚೆನ್ನಾಗಿದ್ದೀನಿ ಸರ್. ಹೌದು, ನಿಮ್ಮ ಜೈಲಿಂದ ಬಿಟ್ರ? ಬಿಟ್ರಲ್ಲ. ಸರಿ, ನಾ ಹೇಳಿದ ಕೆಲಸ ಏನ್ ಮಾಡಿದ್ರಿ? ಮಾಡ್ತಾ ಇದ್ದೀನಿ ಸರ್. ಒಗ್ಗೋ ಇವನ್ ಮಂಜಾಳಾಗ್ಲಿ. ಅಯ್ಯೋ ಪಾಪಿಗಳ, ಜೈಲಿಂದ ಬಿಡುಗಡೆ ಆಗಿ ನನ್ನ ಮಕ್ಕಳು ನೋಡ್ತೀನಿ ಅಂತ ಎಷ್ಟೋ ಆಸೆಯಿಂದ ಹೊರಟಿದ್ ನನ್ನನ್ನ ಇಲ್ ತಂದು ಕೊಳೆ ಹಾಕಿದೀರಲ್ಲ, ನಿಮಗ್ ದೇವ್ರ ಒಳ್ಳೇದು ಮಾಡ್ತಾನೇನು? ಅವ ಜೈಲ್ನನ್ನ ನಿಮ್ಮನ್ ಭೇಟಿ ಮಾಡಿದಾಗ ನೀವು ನನ್ನ ಆಸರಿ ಆಗಿರ್ತೀರಿ ಅಂತ ಎಷ್ಟೋ ಸಂತೋಷದಿಂದೂ ಇದ್ದೆ, ಆಸೆಯಿಂದೂ ಇದ್ದೆ. ಆದ್ರೆ ನೀವು ಕೊಟ್ಟ ಮಾತನ್ನೇ ಮರ್ತು ಬಿಟ್ರಿ. ತುಂಬಾ ದಿವಸ ಆಯ್ತಲ್ಲ, ಮರ್ತು ಬಿಟ್ಟಿದ್ದೀನಿ. ಅದೇ ಗುರು, ಬ್ಯಾಂಕ್ ರಾಬರಿ ಒಳಗೆ ಒಳಗ ಹೋಗಿದ್ದಿಲ್ವಾ ಆಗಿನ ಕತೆ? ಓ ಹಂಗಾಗಲಿ. ಓ ಏನ್ ರಮಣ, ಇನ್ನು ನಿನ್ ಬಿಡುಗಡೆ ಮಾಡಿಲ್ವಾ? ಇಲ್ಲ ಗುರು. ನಿಜವಾದ ಕೊಲೆಗಾರ ಹೊರಗಡೆ ಮೆರಿತಾ ಇದ್ದಾನೆ, ಅವನು ಹಿಡೀಕೋದ ನೀನು ಒಳಗಡೆ ಕುಳಿತಾ ಇದೀಯ. ಇದೇ ಹಣೆ ಬರ. ನೀನೇನು ಯೋಚನೆ ಮಾಡ್ಬೇಡ. ನಮ್ಮ ಗುರು ಅವನ ಮೇಲೆ ಕಣ್ಣಿಟ್ಟು ಗುನ್ನ ಹಾಕ್ದ ಅಂದ್ರೆ ಅವನ ಬಣ್ಣ ಎಲ್ಲ ಹೊರಗೆ, ಆಗ ಅವನು ಒಳಗೆ ನೀನು ಹೊರಗೆ, ಈಗ ಸದ್ಯಕ್ಕೆ ನಾವಿಬ್ರು ಒಳಗೆ. ನಡಿ ಗುರು ಬಲಗಾಲಿಟ್ಟು.
ನೀವೇನು ತಿಳ್ಕೊಳ್ದೆ ಹೋದ್ರೆ ಸೊಳ್ಳೆ ಕಾಟ ಇದು ಸ್ವಲ್ಪ. ಇವನು ಸಾಮಾನ್ಯವಾದ ವ್ಯಕ್ತಿ ಅಲ್ಲ, ನನ್ನ ಸಮಸ್ಯೆ ಬಗೆಹರಿಸೋಕೆ ಇವನೇ ಸರಿಯಾದ ವ್ಯಕ್ತಿ. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ನನ್ನ ಹತ್ರ ಅಲ್ಲ, ಮಾತಾಡಿ. ನನ್ನ ಜೀವನದಲ್ಲಿ ಒಂದು ದೊಡ್ಡ ಅನ್ಯಾಯ ನಡೆದೋಗಿದೆ, ನೀವು ನನಗೆ ಸಹಾಯ ಮಾಡ್ತೀನಿ ಅನ್ನೋ ಹಾಗಿದ್ರೆ. ಹಣ ಬರೋ ವಿಷಯ ಆದ್ರೆ ನಾವು ಸಹಿಯೇ. ನೀವು ಸುಮ್ಮನೆ ಮಾಡಬೇಕಾಗಿಲ್ಲ, ನಾನು ಅದ ತಕ್ಕ ಸಂಭಾವನೆಯನ್ನು ಕೊಡ್ತೇನೆ. ಮೊದಲು ಕೆಲಸ ಏನು ಅಂತ ಹೇಳಿ ಸರ್. ಒಂದು ಕಾಲದಲ್ಲಿ ಕಾಮಧೇನು ಎಸ್ಟೇಟ್ ನ ಮಾಲೀಕನಾಗಿದ್ದೆ. ನನಗಿಬ್ಬರು ಮಕ್ಕಳು, ಒಬ್ಬ ಮಗ ಒಬ್ಬ ಮಗಳು. ಮಕ್ಕಳ ಜೊತೆ ಸಂತೋಷ ಕಾಲ ಕಳೀತಿದ್ದೆ. ಒಂದ್ ದಿವಸ ರಘುಪತಿ ಹಿಯ. ನಮಸ್ಕಾರ ರಘುಪತಿ. ನಾನು ಚಂದ್ರಮುಖಿ ಎಸ್ಟೇಟ್ ಇಂದ ನಂದಗೋಪಾಲ್ ಮಾತಾಡೋದು. ನನ್ನ ಎಸ್ಟೇಟ್ ಮಾರ್ಬೇಕು ಅಂತಿದ್ದೀನಿ, ನಿಮ್ಗೆ ಇಷ್ಟ ಇದ್ರೆ ಈಗಲೇ ಬಂದು ಮಾತಾಡ್ಬೋದು. ಆ ಎಸ್ಟೇಟಿನ ಬಗ್ಗೆ ಮಾತಾಡೋಣ ಅಂತ ನನ್ನ ನೇರ ನಂದಗೋಪಾಲ್ ಮನೆಗೆ ಹೋದೆ. ನಂದಗೋಪಾಲ್ ಹೊಟ್ಟೆ ಚೂರಿ ಹಾಕಿದ್ದ, ನನ್ನ ನೋಡಿ ಚಾಕುನ ಅಲ್ಲೇ ಬಿಸಾಕಿ ಗಾಬರಿಲಿ ಓಡ್ ಹೊರಟೋದ. ನಾನು ಅಲ್ಲಿಂದ ಓಡ್ ಹೋಗೋಕ್ ಪ್ರಯತ್ನ ಪಟ್ಟೆ, ಅಷ್ಟಲ್ಲಿ ನಂದಗೋಪಾಲ ನನ್ನ ಮೇಲೆ ಬಿದ್ದ. ಗಾಬರಿಲಿ ನನಗೆ ಪ್ರಜ್ಞೆ ತಪ್ಪು ಹೋಯ್ತು. ನೋಡೋ ಅಷ್ಟರಲ್ಲಿ ನನ್ನ ಕೈನಲ್ಲಿ ಚೂರಿ ಇತ್ತು. ಇದು ನನ್ನ ತಮ್ಮ ನಡೆಸಿದ ಸಂಚು ಅಂತ ನನಗೆ ಆಮೇಲೆ ಗೊತ್ತಾಯ್ತು. ಅಷ್ಟರಲ್ಲಿ ಪೊಲೀಸ್ನವರು ಬಂದ್ರು, ನನ್ನನ್ನೇ ಕೊಲೆಗಾರ ಅಂತ ಹಿಡ್ಕೊಂಡು ಹೋದ್ರು. ಇದೇ ನಡೆದ ನನ್ನ ಆಸ್ತಿನ ನನ್ನ ಇಬ್ಬರು ಮಕ್ಕಳಿಗೂ ಸಮವಾಗಿ ಹಂಚಿ ಬಿಲ್ ಬರೆದಿದ್ದೇನೆ. ಆ ಬಿಲ್ ಪ್ರಕಾರ ನನ್ನ ಮಗಳಿಗೆ 21 ವಯಸ್ಸು ತುಂಬಲಿಕ್ಕೆ ಇನ್ನು 3 ತಿಂಗಳಿದೆ. ಈ 3 ತಿಂಗಳಲ್ಲಿ ಅವಳೇನಾದ್ರೂ ಮದುವೆಯಾಗಿಬಿಟ್ರೆ ಅವಳನ್ನು ಮದುವೆ ಆದ ಆ ವ್ಯಕ್ತಿಗೆ ಅವಳ ಆಸ್ತಿ ಸೇರೋ ಸಂಭವ ಹೆಚ್ಚು. ನೀವು ಇಲ್ಲಿಂದ ಬಿಡುಗಡೆಯಾದ ಕೂಡಲೇ ನನ್ನ ಎಸ್ಟೇಟ್ ಹೋಗಿ ನನ್ನ ಮಕ್ಕಳನ್ನ ಸಂರಕ್ಷಣೆ ಮಾಡಿ ಅವರ ಭವಿಷ್ಯ ಕಾಪಾಡಿಪ್ಪ. ಇದಕ್ಕಾಗಿ ನಾನು ನಿಮಗೆ ಕೊಡೋ ಸಂಭಾವನೆ 5 ಲಕ್ಷ ರೂಪಾಯಿ. ನನ್ನ ಮಕ್ಕಳನ್ನ ಸಂರಕ್ಷಿಸ್ತೇನೆ ಅಂತ ಮಾತು ಕೊಡಿಪ್ಪ. ಪ್ಲೀಸ್ ಮಾತು ಕೊಡ್ತೀನಿ ಸರ್. ಮಾತು ಕೊಡಿಪ್ಪ, ಮಾತು ಕೊಡ್ತೀನಿ. ಜೈಲಿನಲ್ಲಿ ನಿಮ್ ಜೊತೆ ಕಥೆ ಇಷ್ಟ ಆದ್ರೆ ಬಿಡುಗಡೆ ಆದ್ಮೇಲೆ ನಮ್ಮಿಬ್ಬರ ಕಥೆ ಬೇರೆ ತರ ಇಷ್ಟ ಹೋಯ್ತು. ಏನ್ ಹೇಳ್ತಿದ್ದೀರಿ ಅಂದ್ರೆ, ನೀವ್ ಹೇಳಿದ ಕೆಲಸ ಮಾಡಕ್ ಹೊರಟಿದ್ದ ನಮ್ಮನ್ನ ಇನ್ನೊಬ್ಬ ಭೂಪತಿ ಆಗರ್ಸ್ಕೊಂಡು ಹೊರಟೋದ. ಅಲ್ಲೇನಾಯ್ತು ಗೊತ್ತಾ, ನೀವ್ 5 ಅಂದ್ರಿ, ಅವನ್ 10 ಅಂದ. ನನ್ಗ್ಯಾಕೋ ಅನುಮಾನ ಬಂತು, ಇಬ್ಬರ ಜಗಳ 3ನೇವ್ರಿಗೆ ಲಾಭ ಅಂತ. ನಾನೇ ಪ್ರೇಮದ ನಾಟಕ ಆಡಿ ನಿಮ್ ಮಗಳನ್ನ ನನ್ ಬಲೆಗೆ ಹಾಕೊಂಡೆ. ನನ್ನ ಗುರಿ ಈಡೇರೋ ಕಾಲ ಹತ್ರ ಬಂದಿದೆ ಅನ್ನೋ ಅಷ್ಟರಲ್ಲೇ ಜೈಲಿಂದ ನೀವು ಬಿಡುಗಡೆಯಾಗಿ ಹೊರಗೆ ಬಂದ್ರಿ. ನಮ್ಮ ಪ್ಲಾನಿಗೆ ಎಲ್ಲಿ ಡೇಂಜರ್ ಆಗ್ಬಿಡುತ್ತೋ ಅಂತ ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದು ಕೂಡ ಹಾಕಿದ್ವಿ. ಹಣಕ್ಕ ಏನ್ ಮಾಡೋಕ್ಕೂ ಹೆಸೋದಿಲ್ವಲ್ರೋ. ನಾವ್ ಅಂದ್ಕೊಂಡ್ ಕೆಲಸ ಮುಗಿಸೋವರೆಗೂ ನೀವ್ ಈ ಜಾಗದಿಂದ ಹೋಗಾಗಿಲ್ಲ. ಐ ಆಮ್ ಸಾರಿ. ಈ ಮನೇಲಿ ತುಂಬ ತುಳಿತಿರೋ ಸಂತೋಷ ನನಿವೆಗಳಿಗೆ ನೀವೇ ಕಾರಣ. ಮುಂದಿನ ವಾರ ನಿಶ್ಚಿತಾರ್ಥ ಇಟ್ಕೋಬೋಣ.
ಜಯಂತ್ ಕರ್ಕೊಂಡು ಹೋಗಿ ಸ್ಯಾರೀಸ್ ತಗೊಂಡ್ ಬರ್ತೀನಿ. ಮಿಸ್ಟರ್ ಜಯಂತ್, ನನ್ನ ಮಗಳ ಅಭಿರುಚಿ ಬಗ್ಗೆ ನನಗಿಂತೂ ನಿಮಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ದಯವಿಟ್ಟು ಅವಳ ಜೊತೆ ಶಾಪಿಂಗ್ ಹೊರಟು ಬಂದ್ಬಿಡಿಪ್ಪ. ಬನ್ನಿ ಜಯಂತ್ ಪ್ಲೀಸ್. ಜಯಂತ ಸರಿಯಾದ ವ್ಯಕ್ತಿ. ಇವರಿಬ್ಬರು ಮದುವೆ ಆದಷ್ಟು ಕೈಗೆ ಸದ್ದಿಲ್ಲದೆ ಮಾಡಿ ಮುಗಿಸ್ಬಿಡ್ಬೇಕು. ಇದು ಈ ಸಾರಿ ಪ್ಯಾಕ್ ಮಾಡಿ. ಆಯ್ತಾ? ಇಷ್ಟು ಸೀರೆಗಳ ಸೆಲೆಕ್ಟ್ ಮಾಡಿದ್ದೀನಿ. ಇದು 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 ಮತ್ತೆ ಇದು ಚೆನ್ನಾಗಿದೆಯಾ? ಫಸ್ಟ್ ಕ್ಲಾಸ್. ಇದೆಲ್ಲ ಪ್ಯಾಕ್ ಮಾಡಿ ಸರ್. ಬಿಲ್ ಹಾಕಿಸ್ಲಾ? ಹಾ, ಬಿಲ್ ಹಾಕಿಸ್ಲಾ. ಈ ಸೀರೆ ಯಾರಿದು? ಇನ್ಯಾರಿಗೆ? ನಿನಗೆ. ನನ್ನ ಪರವಾಗಿ ಎ ಸ್ಮಾಲ್ ಪ್ರೆಸೆಂಟೇಷನ್. ನಿಜವಾಗ್ಲೂ ವೆರಿ ಗುಡ್ ಸೆಲೆಕ್ಷನ್. ಯು ಲೈಕ್ ಇಟ್? ವೆರಿ ನೈಸ್. ಹಲೋ, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್, ಗುಡ್ ನೈಟ್. ನೋ, ಗುಡ್ ನೈಟ್. ನಾನು ಬಂದಿದ್ದೆ ಯಾಕೆ ಗೊತ್ತಾಯ್ತು ಗೊತ್ತಾ? ದೀಪುಗೆ ಬಟ್ಟೆ ಬಟ್ಟೆ ತರ್ಕೊಂಡೆ. ಇದು ದೀಪುಗೆ ಬಟ್ಟೆ ಬಟ್ಟೆ. ಇದು ನಿನಗೆ ಸ್ಯಾರಿ. ಹಳದಿ ಕಲರ್ ಚೆನ್ನಾಗಿರುತ್ತೆ. ಗೊತ್ತಾಯ್ತು ಕೋಪ ಬಂದ್ಬಿಟ್ಟಿದೆ ನಿನ್ಗ್ಯಾಕೆ ನನ್ ಮೇಲೆ ಕೋಪ ಬಂದಿದೆ ಅಂತ ನನಗ್ ಗೊತ್ತು. ಇವತ್ತು ದೀಪ ಹುಡ್ದಬ್ಬ, ಇವತ್ತೆಲ್ಲ ನಿನ್ ಜೊತೆಲಿದ್ದು ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕೈಕೊಟ್ಟೆ ಅಂತ ತಾನೆ. ಐ ಆಮ್ ಸಾರಿ, ಅಪರಾಧವಾಯ್ತು, ಮಹಾಪರಾಧವಾಯ್ತು. ನಾನ್ ಮನೆಗೆ ಬಂದಾಗ ನೀ ನಗ್ನಗ್ತಾ ಇದ್ರೆ ನನ್ ಕಷ್ಟ ಎಲ್ಲ ಮರ್ತೋಗುತ್ತೆ. ಅದು ಬಿಟ್ಟು ನೀನು ಉಪ್ಪಂತ ಇದೆ ಅಂತ ತಿಳ್ಕೋ. ನೋಡಿದೆ, ಉಪ್ಪಂತ ಇದ್ರೆ ಉಪ್ಪನ್ನು ಹೊಡೆದು ಬಿಡ್ತೀನಿ. ಆದ್ರೆ ಅರೆಬರಿಯಾಗಿ ಇಟ್ಕೊಂಡ್ರೆ ನನಗ್ ಬಹಳ ಬೇಜಾರಾಗುತ್ತೆ. ನಗ್ತಾ ಇದೆಯಾ? ನಗ್ತಾ ಇದೆಯಾ? ನಗು ಕಂಟ್ರೋಲ್ ಮಾಡ್ಬಿಡ, ನಗು ಬರ್ತಾ ಇದೆ. ನಗು ಬಿಡಲ್ಲ. ನೀವು ಹ್ಯಾಗ ನಗು ಬರ್ಸೋದ ನನಗ್ ಗೊತ್ತು. ಅಪ್ಪ ಕೊನೆಗೂ ನಗ್ಬಿಟ್ಟೆ. ಅಪ್ಪ ಅನೇಕ ಹೊಟ್ಟೆ ತುಂಬಾ ಹಸಿತಾ ಇದೆ. ಊಟ ಮಾಡೋಣ. ರೂಪ್ಲಿ, ಮೂರನೇ ಕೀ ಮುಖ್ಯದ ಭಾಗ ನಂದು. ಒಪ್ಗೆನಾ? ಒಪ್ಗೆ. ಜಯಂತ್ ಬರೋ ಸ್ವಲ್ಪ ತಡ ಆಗೋಯ್ತು ಅಂತಂದ್ರೆ ಡಲ್ಲ ಕೂತ್ಕೊಂಡ್ ಬಿಡ್ತೀಯಲ್ಲಮ್ಮ. ಏನ್ ಆಕಾಶನೇ ತಲೆ ಮೇಲೆ ಕಳ್ಚ ಬಿದ್ದು ಹೋಯ್ತೆ. ಚೇರಪ್ ಚೇರಪ್. ಏನಪ್ಪ, ಅವ್ರು ಬರ್ಲಿಲ್ವಾ? ಈ ಲೆಟರ್ ಕೊಟ್ಟಿದ್ದಾರೆ. ನಮ್ಮ ತಾಯಿಯವರಿಗೆ ಹುಷಾರಿಲ್ಲ, ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಾಗಿದೆ. ಅದಕ್ಕೆ ಇವತ್ತು ಎಸ್ಟೇಟ್ ಕಡೆ ಬರೋಕಾಗ್ತಿಲ್ಲ. ಡ್ಯಾಡಿ, ನಾನು ಸಿನಿಮಾಕ್ ಹೋಗ್ಬಿಟ್ಟು ಬರ್ತೀನಿ. ಆರ್ ಯು ಗೋಯಿಂಗ್ ಅಲೋನ್? ಇಲ್ಲ, ಚೇತನ ಜೊತೆ ಹೋಗಿ ಬರ್ತೀನಿ. ಹಾಯ್ ಚೇತನ. ಈ ಸೀರೆ ಎಷ್ಟು ಗ್ರ್ಯಾಂಡ್ ಆಗಿದೆ, ಯಾವಾಗ ತಗೊಂಡೆ? ಇದು ಜಯಂತ್ ಪ್ರೆಸೆಂಟ್ ಮಾಡಿದ್ದು. ವಾಹ್, ನೀನು ಉಬ್ಬಿದ್ದು ಫ್ಯಾಂಟಾಸ್ಟಿಕ್ ತೇಜ್. ಈ ತರ ಸೀರೆ ನಂಗೂ ಕೊಡ್ಸ್ ನಾಡಿ. ಕೊಡಿಸ್ತೀನಿ, ಈಗಲ್ಲ, ಮೊದ್ಲು ಸಿನಿಮಾ ಆಮೇಲೆ ಸೀರೆ. ಓಕೆ, ಬಾರೆ. ಚೆನ್ನಾಗಿದೆ ಅಲ್ಲ?
ನಾನೊಂದು ತೀರ ನೀನೊಂದು ತೀರ ನಾನೊಂದು ತೀರ ನೀನೊಂದು ತೀರ ಮನಸ್ಸು ಮನಸ್ಸು ಪ್ರೀತಿ ಇದೇ ತರ ಸೇರೇನೆ ಜಯಂತ್ ಕಾಣ್ತಾರೆ ಯಾರು ನೋಡಿದ್ರು ಜಯಂತ್ ಕಂಡ ಕಾಣ್ತಾರೆ ನಿಂಗೆ ಇಲ್ಲ ಕಣೆ ಅವ್ರು ಜಯಂತೆ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಒಪ್ಪಿಕೊಳ್ಳೆ ಸಾರಿ ಮೇಡಮ್ ಈ ವೆರೈಟಿ ಸ್ಯಾರಿ ಇದ್ದಿದ್ದೆ ಎರಡು ಅದನ್ನ ಇವರೇ ಬಂದು ತಗೊಂಡು ಹೊರಟೋದ್ರು ಇನ್ನೊಂದು ನಾನು ನಿಮ್ ಜೊತೆ ಬಂದಿದ್ರಲ್ಲ ಮ್ಯಾನೇಜರ್ ಜಯಂತ ಹಾ ಅವರೇ ಬಂದು ಅದನ್ನು ನಿಮ್ಗೆ ಬೇಕು ಅಂತ ಹೇಳಿ ತಗೊಂಡು ಹೋದ್ರು ಅವ್ರ ಮನೆ ಎಲ್ಲಿದೆ ಅಂತ ಗೊತ್ತಿಲ್ಲಮ್ಮ ದಿನ ನೀನ್ತಾನೆ ಡ್ರಾಪ್ ಮಾಡ್ತಿದ್ದೆ ಹೌದು ಅವ್ರ ಮನೆ ಹತ್ರ ಇಳಿತಿರ್ಲಿಲ್ಲ ಆ ಸರ್ಕಲ್ ಹತ್ರ ಇಳಿತಿದ್ರು ಹೂ ತಗೊಂಡು ಹೋಗ್ತಿದ್ರು ಅಲ್ಲಿ ಕೇಳಿದ್ರೆ ಗೊತ್ತಾಗ್ಬೋದು ಏನಮ್ಮ ಪ್ರತಿದಿನ ನಿನ್ನ ಹತ್ರ ಹೂ ತಗೊಂಡು ಹೋಗ್ತಾರಲ್ಲ ಜಯಂತ್ ಅಂತ ಅವ್ರ ಮನೆ ಎಲ್ಲಿ ಗೊತ್ತಾ ಓ ಜಯಂತ್ ಅಣ್ಣನ ಮನೆನಾ ಸೀದಾ ಹೋಗಿ ಬಲ್ಗಡೆ ತಿರುಗಿದ್ರೆ ಮೂರನೇ ಮನೆ ರಘುಪತಿರಾವ್ ಮಗಳ ಮದುವೆ ಏರ್ಪಾಡೆಲ್ಲ ಜೋರಾಗಿ ನಡೀತಾ ಇದೆಯಾ ಈ ನಿರ್ಧಾರ ತಗೊಳ್ಳೋಕ್ ಮುಂಚೆ ನಮ್ಮನ್ನೂ ಒಂದ್ ಮಾತ್ ಕೇಳ್ಬೇಕು ಅನ್ನೋದನ್ನ ಮರ್ತಿಬಿಟ್ಟಿದೀರ ಊರವ್ರ ಪರ್ಮಿಷನ್ ತಗೊಂಡ್ ಮದುವೆ ಮಾಡೋಷ್ಟು ಒಳಗೆ ಆ ಹುಡುಗ ನಮ್ ರಜಿನ ಹೊತ್ಕೊಂಡೋಗ್ ಮದುವೆ ಮಾಡ್ಕೊಂಡ್ ಬಿಟ್ಟಿರ್ತ ಜಯಂತ್ ಅಂಥ ಹುಡುಗ ಅಲ್ಲ ಅಂದ್ರೆ ಜಯಂತ್ ನಿಮಗ್ ಗೊತ್ತೇನು ಈ ಕೆಲ್ಸಕ್ಕೆ ಅವನ್ನ ನೇಮಿಸಿ ಈ ಕಾಮಧೇನು ಎಸ್ಟೇಟ್ ಕಳಿಸಿದ್ದೆ ನಾವು ಡೋಂಟ್ ವರಿ ಮಿಸ್ಟರ್ ರಘುಪತಿ ಆದಷ್ಟು ಬೇಗ ಜಯ ಜಯ ಹೇಳಿದ ಪ್ರಕಾರ ರಜನಿ ಜಯಂತಿಗೆ ಮದುವೆ ಮಾಡಿ ಅವರಿಬ್ಬರನ್ನ ಹರಿಮನೆ ಕಳಿಸಿ ಅಲ್ಲಿ ಅವರಿಬ್ಬರನ್ನು ಮುಗಿಸೋ ಜವಾಬ್ದಾರಿ ನಮಗ್ ಸೇರಿದ್ದು ಓಕೆ ಇನ್ನೊಂದ್ ವಿಷಯ ನಿಮ್ಮ ಅಣ್ಣ ಐ ಮೀನ್ ರಜನಿ ತಂದೆ ರಘುಪತಿ ಜೈಲಿನಿಂದ ಬಿಡುಗಡೆ ಆಗಿದ್ದಾನೆ ರಘುಪತಿ ಬಿಡುಗಡೆ ಆಗಿದ್ದಾನೆ ಎಲ್ಲೋ ತಲೆ ಮರೆಸ್ಕೊಂಡಿದ್ದಾನೆ ಒಂದ್ ವೇಳೆ ಇಲ್ಲಿಗೆ ಬಂದ್ರೆ ನೀನ್ ಮುಗಿಸು ನಮ್ ಕಣ್ಣಿಗೆ ಬಿದ್ರೆ ನಾವು ಮುಗಿಸ್ತೀವಿ ಆ ಮುಂದಿನ ವಿಷಯ ಗೊತ್ತೇ ಇದೆ ಆಸ್ತಿ ಮಾರಿ 50-50 ಬಾ ಬಾಯ್
ಎಲ್ಲಿ ಕೊಡು ನೋಡೋಣ. ಮೋಟೆ ತಗೊಂಡ್ಬಿಡ್ತೀನಿ. ದುಡ್ಡು ಬೇಡ,
ಈಗ ನನ್ನ ಮಗನ್ ನಡೆದ್ರೆ ನಮಗ್ ಸಿಗೋದ್ ಕೀ ಮಾತ್ರ. ಈ ನನ್ನ ಮಗನ್ ಫಾಲೋ ಮಾಡಿದ್ರೆ ನಮ್ಮಾಲ್ ಬಚ್ಚಿಟ್ಟಿರೋ ಜಾಗ ಸಿಗುತ್ತೆ. ಕೊಡು ಕೊಡು ಕೊಡು. ನಾಲ್ಕನೇ ಕೀ ಕೊಡ್ತಾ ಇದ್ದೀನಿ. ಈಗ ನಿನ್ ಮಗಳು ಪೂರ್ತ ನನ್ ಸ್ವಂತ. ಒಪ್ಗೆನಾ? ಒಪ್ಗೆ. ಐವತ್ತು ಸಾವಧಾನ ಸುಮಹೂರ್ತೆ ಸಾವಧಾನ ಲಕ್ಷ್ಮೀ ನಾರಾಯಣ ಧ್ಯಾನ ಸಾವಧಾನ ಮೇಘಾನಾಥ ಘಟಪಟ ಘಾಟಾಪಟ ಶಿಯ ಕಟ್ಟಿರೋ ತಾಳಿನ ಕಿತ್ ಬಿಸಾಕು ಅಂತಿಲ್ಲ. ನೀನು ಒಂದ್ ಹೆಣ್ಣ ಬಂಗಾರ ಕೈ ಬಂದಿಲ್ಲ ಅದೇ ಹಾಕತ್ತೆ ತಾಳಿನ ಕಿತ್ತಪ್ಪ. ನಮ್ಮಮ್ಮ ಕೇಳ್ತಿರೋದನ್ನ ಕೊಟ್ಬಿಡಪ್ಪ. ಕೊಟ್ಬಿಡ್ತೀನಿ ಚಿನ್ನ, ಕೊಟ್ಬಿಡ್ತೀನಿ. ಆದ್ರೆ ಇವತ್ತಲ್ಲ, ಬರೋ ಅಮಾವಾಸ್ಯೆ 12 ಗಂಟೆಗೆ ಭೂಮಿನ ಅಗದು ಬಂಗಾರನ ತೆಗೆದು ನಿಮ್ ಮಗಳ ಮೇಲೆ ಸುರಿತೀನಿ ಸುರಿತೀನಿ. ಯಾಕಿಶನ್ ಕೋಪ? ಓಹೋ, ನಿನ್ನೆ ನಾನು ಈ ಕಡೆ ಬರಲಿಲ್ಲ ಅಂತಾನ? ಶಟ್ ಅಪ್. ನೀವೇನ್ ಫೋನ್ ಅಂತ ನನಗೆ ಗೊತ್ತಿದೆ. ಫಾರ್ ಹೆವನ್ ಸೇಕ್ ಪ್ಲೀಸ್ ಲೀವ್ ಮೀ ಅಲೋನ್. ಏನಾಯ್ತು ನಿಂಗೆ? ಯಾಕೆ ಈ ರೀತಿ ಮಾತಾಡ್ತಾ ಇದೀಯಾ? ಇನ್ನೇ ನಾನು ಮಾತಾಡೋದೇ ಹೇಗೆ? ನಾನು ಯಾಕೆ ಬರಲ್ಲ ಅಂತ ಕಾರಣ ಹೇಳಿದ್ನಲ್ಲ, ಆದ್ರೂ ಆ ಕಿಶನ್ ಕೋಪ ಮಾಡ್ಕೋತಾ ಇದೀಯಾ? ಅದನ್ನ ನಿನ್ ಮುಂದೆ ಹೇಳೋ ಅವಶ್ಯಕತೆ ಇಲ್ಲ ರಜನಿ. ಅಪ್ಟಾ, ನೀನೊಬ್ಬ ಮ್ಯಾನೇಜರ್, ಐ ಮೀನ್ ನಮ್ ಹತ್ರ ಸಂಬಳ ತಗೊಳ್ಳೋ ಕೆಲಸಗಾರ. ನನ್ನ ಪ್ರೀತಿಗೆ ನೀನ್ ಕೊಡೋ ಬೆಲೆ ಇದೇನಾ? ಪ್ರೀತಿ? ಮನುಷ್ಯತ್ವನೇ ಇಲ್ಲದೆ ಇರೋನ್ಗೆ ಪ್ರೀತಿ ಬೆಲೆ ಏನ್ ಗೊತ್ತಿರುತ್ತೆ? ರಜನಿ, ನಿಮ್ಗೊಬ್ಬರಿಗೆ ಮಾತು ಬರುತ್ತೆ ಅಂತ ತಿಳ್ಕೊಬೇಡ. ಏನಾಯ್ತು, ನಿಮ್ ಮನಸ್ಸು ಯಾಕೆ ಕೆಟ್ಟಿದೆ ಅಂತ ನೇರವಾಗಿ ಹೇಳ್ಬಿಡು. ನೇರವಾಗಿ ಹೇಳ್ತೀನಿ. ನೀನ್ ಹೇಗ್ ಸುಳ್ಳು ಹೇಳ್ತಾ ಕಪಟ ನಾಟಕ ಆಡದಿಯೋ ಹಾಗೆ ನಾನು ನಿನ್ನ ಸೇರ್ ತೀರ್ಸ್ಕೋಬೇಕು ಅಂತ ನಿನ್ನ ಪ್ರೇಮಿಸೋ ಹಾಗೆ ನಾನು ನಾಟಕ ಆಡಿದೆ. ಇನ್ ಮುಂದೆ ನಿನ್ ಮುಖ ನೋಡೋಕ್ಕೂ ನಾನು ಇಷ್ಟಪಡಲ್ಲ. ಹಲೋ ಜೇನ್. ಹಲೋ ಚೇತನ. ನಿಮ್ಮಿಂದ ನಮಗೆ ಸಹಾಯ ಬೇಕಲ್ಲ. ಏನ್ ಹೇಳಿ? ಇವತ್ತಾಕೂ ರಜನಿ ಮಾತುಕತೆನೆ ಬೇರೆ ರೀತಿ ಇದೆ. ಎಷ್ಟೇ ಆಗಲಿ ನೀವು ಅವ್ರ ಕ್ಲೋಸ್ ಫ್ರೆಂಡು, ಆಕೆ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಂಬಂದ್ ಹೇಳ್ತೀರ? ಶೂರ್. ಚೇತನ, ನಾನೀಗ ಅನಾಥೆ ಆಗ್ಬಿಟ್ಟೆ ಕಣೆ. ಯಾರನ್ನ ಆಸರೆ ಅಂತ ನಾನ್ ನಂಬ್ಕೊಂಡಿದ್ದು ಅವರೇ ನನ್ನ ಅಪಾಯ ಸುಳಿಗೆ ತಳ್ತಾ ಇದ್ದಾರೆ ಕಣೆ. ನನ್ನವರು ಅಂತ ನನ್ನವರು ಅಂತ ನನ್ ಯಾರು ಇಲ್ಲ ಕಣೆ, ನನ್ ಯಾರು ಇಲ್ಲ. ಯಾಕೆ ಹೇಗ್ ಮಾತಾಡ್ತಿದ್ದೆ? ನಿನ್ನವ್ರು ಅಂತ ನಾನು ಏನ್ ನಡೀತು ಅಂತ ನನ್ನ ಹತ್ರ ಹೇಳ್ಬಾರ್ದ ಪ್ಲೀಸ್? ಹೇಳ್ತೀನಿ. ಈ ರೀತಿ ವಾತ್ಸಲ್ಯ ವಿಷ ಆಯ್ತು, ಪ್ರೇಮ ಸುಳ್ಳಾಯ್ತು. ಇಂಥ ಪರಿಸ್ಥಿತಿಲಿ ನಾನು ಹೇಗ್ ಬದುಕಿರ್ಲಿ? ನೀನು ಹೇಳು ಚೇತನ, ನೀನೇ ಹೇಳು. ನಿಮ್ಗೆ ವಿಷ ತಿಳಿದಿದೆ ಅಂತ ಅವ್ರಿಗೆ ಏನಾದ್ರೂ ಗೊತ್ತಾದ್ರೆ ನಿಮ್ ಪ್ರಾಣಕ್ಕೆ ಅಪಾಯ ತರಬಹುದು. ಅದಕ್ಕೆ ವಿಷ ಗೊತ್ತಿದ್ರು ಗೊತ್ತಿಲ್ಲದೆ ಇರೋ ಹಾಗಿದ್ಬಿಡು. ಓಕೆ ನೋಡು, ನಿಮ್ ಮನಸ್ಸನ್ನು ಡೈವರ್ಟ್ ಮಾಡೋಕೆ ಬೇರೆ ಆಕ್ಟಿವಿಟೀಸ್ ಕಡೆ ಗಮನ ಕೊಡು. ಮ್ಯೂಸಿಕ್ ಕಲಿ, ಡ್ಯಾನ್ಸ್ ಕಲಿ, ಸಮಯ ಸಿಕ್ಕಾಗಿ ಥರ ನಾವೆಲ್ಸ್ ಓದು. ಯು ಕ್ಯಾನ್ ಫಾರ್ಗೆಟ್ ಎವ್ರಿಥಿಂಗ್. ಹಾ, ನಿಮ್ ಬಗ್ಗೆ ತಿಳ್ಕೊಳಕ್ಕೆ ಅವನ್ ಹೊರಗಡೆನೆ ಕಾಯ್ತಿದ್ದಾನೆ. ಇನ್ನು ಇಲ್ಲಿ ಇದ್ದಾನ, ಒಂದ್ ನಿಮಿಷ ತಾಳ. ಒಂದ್ ಹೆಣ್ಣಿನ ಮನಸ್ಸು ಎಷ್ಟು ಮೃದುವಾಗಿರುತ್ತೆ ಅಂತ ಕೂಡ ತಿಳ್ಕೊಳ್ದೆ ಇರೋ ನಿಮ್ಮಂಥವ್ರಿಗೆ ಆ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಆಸಕ್ತಿ ಯಾಕೆ? ನೀವು ನಿಮ್ ಫ್ರೆಂಡ್ ಆಗಿ ಮಾತಾಡ್ತಾ ಇದ್ದೀರಲ್ಲ, ಆಕೆ ಮನಸ್ಸಲ್ಲಿ ಏನಿದೆ ಅಂತ ಹೇಳಿ. ಅವ್ರು ಹೇಳಿದ್ದು ಇದೆ, ನಿಮ್ ಪ್ರೆಸೆಂಟೇಶನ್ ಜೊತೆಗೆ ನಿಮ್ ಸ್ನೇಹ ಪ್ರೀತಿನೂ ವಾಪಸ್ ಕೊಟ್ಟಿದ್ದಾಳೆ. ತಗೊಳ್ಳಿ. ಚೆನ್ನಾಗಿದೆ ಮೋಸಗಾರರ ಜೋಡಿ, ಒಬ್ಬ ಓನರ್ ಇನ್ನೊಬ್ಬ ಮ್ಯಾನೇಜರ್. ರಜನೆ ಬಾಮ್ಮ ಇಲ್ಲಿ
ಮಿಸ್ಟರ್ ಜಯಂತ್ ನಮ್ ಎಸ್ಟೇಟ್ ನ ಇಂಪ್ರೂವೈಸೇಷನ್ ಬಗ್ಗೆ ಒಂದು ಬ್ಯೂಟಿಫುಲ್ ಪ್ಲಾನ್ ತಯಾರು ಮಾಡಿದ್ದಾರೆ. ಮೋಸದ ಪಂಜರ, ಮೋಸದ ಪಂಜರ ಏನ್ ಹೇಳ್ತಿದ್ಯಮ್ಮ? ನಾನು ಹೇಳಿದ್ದು ನನ್ನ ಫೇವರೇಟ್ ಟೈಟಲ್ ಭವಾನಿಸುತ್ತ ಬರ್ದಿರೋ ಪಂಜರ ಅನ್ನೋ ಕಾದಂಬರಿ ಬಗ್ಗೆ. ಅಮ್ಮ ಒಂದ್ ಕ್ಷಣ ನಮ್ಮಿಬ್ಬರನ್ನೂ ಫೋನ್ ಮಾಡ್ಬಿಟ್ಟಿಯಲ್ಲ. ಫೋನ್ ಆದವರು ನೀವಲ್ಲ ಡ್ಯಾನಿ, ನಾನು. ಆರಂಭದಲ್ಲಿ ಕೆಲವು ಪಾತ್ರಗಳನ್ನ ತುಂಬಾ ಮೆಚ್ಚಿಕೊಂಡಿದ್ದೆ, ಆದರೆ ಅವ್ರ ನಿಜವಾದ ಬಣ್ಣ ತಿಳಿದಾಗ ಮೈಯೆಲ್ಲ ಉರಿಯೋ ಹಾಗಾಯ್ತು. ಆ ಕಥೆ ಆಗಿರ್ಲೇ, ಮೊದ್ಲಿ ಪ್ಲಾನ್ ನೋಡಮ್ಮ, ನಮ್ ಜಯಂತ್ ಎಂಥ ಬ್ರಿಲಿಯಂಟ್ ಅಂತ ಗೊತ್ತಾಗುತ್ತೆ. ಇಂಥ ಪ್ಲಾನು ಸಾವಿರ ಮಾಡಬಹುದು, ಆದ್ರೆ ಇಂಥ ಕಥೆ ಬರೆಯೋರು ಲಕ್ಷಕ್ಕೊಬ್ರು ಸಿಕ್ಕಲ್ಲ ಡ್ಯಾಡಿ. ಐ ಲೈಕ್ ಭವಾನಿ ಸುತ್ತ ಡ್ಯಾಡಿ, ಐ ಲವ್ ಹಿಮ್. ವಿಚಾರ ಕಿಚ್ಚಪ್ಪ? ಎಸ್ ಮೇಡಮ್. ಈ ಲೆಟರ್ ಪೋಸ್ಟ್ ಮಾಡಿ. ಭವಾನಿ ಸುತ್ತ ಅವ್ರಿಗಿದು 21ನೇ ಲೆಟರ್. ಓಕೆ ಮೇಡಮ್. ಶ್ರೇಯಂತ್ ನಮ್ ವ್ಯಕ್ತಿ ಅಂತ ತಿಳಿದ್ಕೊಡ್ಲೆ ಮದುವೆನೆ ಮುರಿಯೋಕ್ ನೋಡ್ತಿದ್ಯಾ ಮಿಸ್ಟರ್ ರಾವ್? ರಾಣಿ, ಬಿ ಎ ಪೆಟ್ ಅಂಡ್ ಬಿಲೀವ್ ಮಿ, ಇದರಲ್ಲಿ ನನ್ ಕೈವಾಡ ಏನೂ ಇಲ್ಲ. ರಜನಿಗೆ ಆ ಜಯಂತ್ ಬಗ್ಗೆ ಮನಸ್ಸಿ ಆತ. ಕ್ಷಣ, ಮಕ್ಕಳ ತರ ಕಾರಣ ಹೇಳ್ಬೇಡ. ಆದಷ್ಟು ಬೇಗ ಅವರಿಬ್ಬರ ಮದುವೆ ನಡಿಲೇಬೇಕು, ಇಲ್ದಿದ್ರೆ ನಿನ್ ಗುಟ್ಟೆಲ್ಲ ರಟ್ಟಾಗುತ್ತೆ. ಬೈ, ನನ್ಗೊಂದ್ ಸ್ವಲ್ಪ ಹಣ ಬೇಕು ಮಿಸ್ಟರ್ ರಾವ್. ಹಣ ಎಲ್ಲಿದೆ ನಿನ್ ಹಣ? ಇದುವರೆಗೂ ಇದ್ದದನ್ನೆಲ್ಲ ಕೊಟ್ಟು ಕೈ ಖಾಲಿ ಆಯ್ತು. ಹಣ ಇಲ್ವಾ? ಇನ್ನೇನಾದ್ರೂ ಇದ್ರೆ ಒಡವೆ ತಂದು ಕೊಡ್ಬೇಕು, ಅದು ನನ್ ಸ್ವಂತದ್ದು. ಎನಿಥಿಂಗ್, ಐ ಡೋಂಟ್ ಮೈಂಡ್ ಮಿಸ್ಟರ್ ಓಲ್ಡ್ ಮ್ಯಾನ್. ಓ ಬ್ಯೂಟಿಫುಲ್, ಐ ಲೈಕ್ ಇಟ್. ಮದುವೆ ವಿಷಯ ಮರಿ ಬಂದು ರಾಣಿ, ಮಹಾರಾಣಿ ಇಳ್ಕೊಂಬರ್ತಿದೀಯಾ? ಏನಿ, ಬ್ಯಾಕ್ ಡೋರ್ ಇಂದ ಬರ್ತಾ ಇದೀಯಾ ಅಂದ್ಮೇಲೆ ಬ್ಲಾಕ್ ಮೇಲ್ ಸಮಾಚಾರನೇ ಇರ್ಬೇಕು. ಮಿಸ್ಟರ್ ಜಯಂತ್, ಮೈಂಡ್ ಯುವರ್ ಓನ್ ಬಿಸ್ನೆಸ್. ಹಂಗಂತೀಯ? ಇವಳು ಮಂಜಾಳಾಗಿ ಬಂದ್ ಕೆಲಸ ಮುಗಿತಲ್ಲ, ದಯ ಮಾಡಿಸು. ರಾಣಿ, ಏನಿದು ಜಯಂತ್ ಇಲ್ಲ ಕರ್ಕೊಂಡ್ಬಂದೆ? ದಾರಿನ್ ಸಿಕ್ಕಿ ಅನುಮಾನ ಬರೋ ರೀತಿ ಮಾತಾಡ್ದ, ಅದಕ್ಕೆ ಎರಡು ಕೊಟ್ಟು ಕರ್ಕೊಂಡ್ ಬಂದೆ. ಖಾಲಿ ಕೈಲಿ ಬಂದ್ಯಾ? ಇಲ್ಲ, ದುಡ್ಡು ಇಲ್ಲ ಅಂದ, ಅದಕ್ಕೆ ಬಂಗಾರದ ಬ್ರೇಸ್ಲೈಟ್ ನೇ ಹೊಡ್ಕೊಂಡ್ ಬಂದೆ. ಠಾಕುರಾಣಿ, ಅಲ್ಲಿ ಹುಡ್ಕಿದ್ರೆ ಏನ್ ಸಿಕ್ಕತ್ತೆ ನಿನಗೆ? ಲೊಟ್ಟೆ ಇಲ್ಲಿದೆ ನೋಡು, ಜುಜುಬಿ. ಆ ಪ್ರಾಲ್ ಕೈಗೆ ಹಾಕೊಳ್ಳೋ ಈ ಚೈನ್ ನಿನ್ನಿಂದ ಜೋಪಾನವಾಗಿ ತರೋಕಾಗಿಲ್ವಲ್ಲ, ನೀನೊಬ್ಳು ಬ್ಲಾಕ್ ಮೇಲ್ ರಾಣಿ, ನಿನ್ಗೊಂದ್ ಜೊತೆ ಬ್ಲಾಕ್ ಡ್ರೆಸ್, ನಿನಗೆ ಇವನೊಬ್ಬ ಬಾಸ್, ತಲೆ ಮರೆಸ್ಕೊಳಕ್ ಇದೊಂದು ಕಿತ್ತೋದ್ ಡೆನ್ನು, ಇವರಿಬ್ಬರು ಕೈಯಲ್ಲಿ ಒಂದು ಗನ್ನು. ಶಟ್ ಅಪ್, ಕೊಟ್ಟ ಮಾತನ್ನ ಮರ್ತು. ನಿನ್ ಇಷ್ಟ ಬಂದ ನಡ್ಕೋತಿದ್ಯಾ? ನೆವರ್. ಯು ಆರ್ ಮಿಸ್ಟೇಕನ್ ಮಿಸ್ಟರ್ ಜೇಜೆ. ನಿನ್ನ ಮಾತಿನ ಪ್ರಕಾರನೇ ಆ ಕೊಬ್ಬಿದ ಕುದುರೆನ ಪಳಗಿಸಿ ಕೀಲ್ ಕುದುರೆ ಮಾಡ್ಕೋಬೇಕು ಅಂತಾನೆ ಇದ್ದೆ, ಆದ್ರೆ ಅಷ್ಟ ಟ್ರ್ಯಾಕೆ ಬದಲಾಗೋಲಿ. ಆ ರಜನಿ ಬಾಯಲ್ಲಿ ಯಾವಾಗ ನೋಡಿದ್ರು ಭವಾನಿ ಸುತ ಭವಾನಿ ಸುತ ಅನ್ನೋ ವ್ಯಕ್ತಿ ಹೆಸರು ಕೇಳಿ ಬರ್ತಾ ಇದೆ. ಇದನ್ನೆಲ್ಲ ನೋಡಿದ್ರೆ ನನ್ಗನ್ಸುತ್ತೆ ನೀನ್ ಹಾಗೆ ನನ್ನನ್ನು ಇಟ್ಕೊಂಡು ಆಸ್ತಿನೆಲ್ಲ ಹೊಡಿಬೇಕು ಅಂತ ಪ್ಲಾನ್ ಮಾಡ್ತಿದೀಯೋ, ಅದೇ ರೀತಿ ಶ್ರೀಪತಿನ ಆ ವ್ಯಕ್ತಿನ ಇಟ್ಕೊಂಡು ಸಂಚು ಮಾಡ್ತಾ ಇರ್ಬೋದು. ಕರೆಕ್ಟ್, ಆ ಶ್ರೀಪತಿ ಅಂಥವನೇ. ಅವನ ಕೆಲವು ರಹಸ್ಯಗಳನ್ನ ನಾನು ನಿನ್ಗೆ ಹೇಳ್ತೀನಿ, ಅದನ್ನೇ ಆಧಾರವಾಗಿಟ್ಕೊಂಡು ಅವನ್ನ ಹೆದರಿಸಿ ನೀನ್ ಕೆಲಸ ಸಾಧಿಸ್ಕೊಂಡು ಬರ್ಬೇಕು. ಓಕೆ, ನೋಡು 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 ರೈಲು. ಆ
ಹೆಂಡತಿ ಮದುವೆ ಆಗಿದೆಯ ಅಷ್ಟೇ ಅಲ್ಲ ಅವನ ಮಗುನೂ ಇದೆ ಅವನ ಹೆಂಡತಿ ಮಗುನ ಗುಟ್ಟಾಗಿಟ್ಟಿರೋ ಜಾಗ ಅದು ಗೊತ್ತಿದೆ ಸರಿ ನೀ ಹೋಗಿ ಜಯಂತ್ ಬಗ್ಗೆ ನಮ್ಮ ರಜನಿ ಮನಸ್ಸು ದೂರ ಆಗೋದಕ್ಕೆ ಇದೇ ಕಾರಣ ಅಂತ ಅನ್ಸುತ್ತೆ ಹೌದು ನಮ್ಮ ಪ್ಲಾನ್ ಸಕ್ಸಸ್ ಆಗೋದಕ್ಕೆ ನೀವು ನಿಂತ್ಕೊಳ್ಳೋದ ಇಲ್ಲ ದೂರ ಆಗ್ತೋದ ಬೇಕಾದ ಕರೆದು ಬೇಡವಾದ ದೂರ ಆಗೋದಕ್ಕೆ ಇದು ಸರ್ಕಸ್ಸಿನ ಸಿಂಹ ಅಲ್ಲ ಸ್ವತಂತ್ರವಾದ ಸಿಂಹ ಎ ವೈಲ್ಡ್ ಲಯನ್ ಜಯಂತ್ ನಿಮ್ಮ ಮಗಳ ಈ ವಿಚಿತ್ರವಾದ ನಡವಳಿಕೆನ ಬದಲಾಯಿಸಿ ನಿಮಗೆ ಬುದ್ಧಿ ಹೇಳೋಕೆ ಆಗ್ತಿಲ್ವಲ್ಲ ಆಕೆ ನಿಜವಾದ ತಂದೆ ನೀವೇನಾ ಅಂತ ವಾಟ್ ಡು ಯು ಮೀನ್ ಐ ಮೀನ್ ವಾಟ್ ಐ ಸೇ ನನ್ನ ಸಂದೇಹಕ್ಕೆ ಸಮಾಧಾನ ಸಿಗಬೇಕಾದ್ರೆ ಮೊದಲು ನಮ್ಮಿಬ್ಬರಿಗೂ ಮದುವೆ ಮಾಡಿಸಿ ನೀವೇ ಆಕೆ ನಿಜವಾದ ತಂದೆ ಅಂತ ಪ್ರೂವ್ ಮಾಡ್ಕೊಳ್ಳಿ ಹಾ ಇವತ್ತು ಏಪ್ರಿಲ್ 20 ಅಲ್ಲ ಎಸ್ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ನಿಮ್ಮ ಬರ್ತ್ಡೇಗೆ ನಂದೊಂದು ಸ್ಪೆಷಲ್ ಪ್ರೆಸೆಂಟೇಷನ್ ಥ್ಯಾಂಕ್ ಯು ನೀವು ಥ್ಯಾಂಕ್ಸ್ ಹೇಳಿ ಅಂತ ನಾನು ನಿಮ್ಗೆ ಇದನ್ನು ಕೊಡಲಿಲ್ಲ ನನ್ನ ಕರ್ತವ್ಯ ನಿಷ್ಠೆ ಕಾರ್ಯದಕ್ಷತೆ ಹೇಗಿದೆ ಅಂತ ನಿಮಗೆ ತೋರ್ಸಕ್ಕೆ ಇದೊಂದು ಸ್ಮಾಲ್ ಸ್ಯಾಂಪಲ್ ಅಷ್ಟೇ ಏನು ರಾಣಿ ಕೈಸೇದ ಬ್ರೇಸ್ಲೆಟ್ ನ ಇವನ್ ನನ್ಗೆ ಹಿಂತಿರುಗಿ ಕೊಡ್ತಿದ್ದಾನೆ ನನ್ನ ಪ್ಲಾನ್ ರಿವರ್ಸ್ ಮಾಡೋಕೆ ಹಠ ತೊಟ್ಟಿರೋ ಇವನ್ನ ಹೊರಗಟ್ಟೋದೆ ಕ್ಷೇಮ ನಾನು ನಿನ್ನ ಬರ್ತ್ಡೇಗೆ ವೆಲ್ ಇನ್ ಅಡ್ವಾನ್ಸ್ ಒಂದು ಪ್ರೆಸೆಂಟೇಷನ್ ಕೊಡಬೇಕು ಅಂತಿದ್ದೀನಿ ಪ್ರೆಸೆಂಟೇಷನ್ ಈ ಕ್ಷಣದಿಂದ ನಿನ್ನ ಕೆಲಸದಿಂದ ತೆಗೆದುಹಾಕಿದ್ದೀನಿ ಕೆಲಸದಿಂದ ತೆಗೆದಾಗ್ತಾ ಇದ್ದೀರಾ ಯಾವ ಕಾರಣಕ್ಕೋಸ್ಕರ ಮೊದಲೇ ಮದುವೆ ಆಗಿ ಒಂದ್ ಮಗುವಿನ ತಂದೆಯಾಗಿ ಇಲ್ಲಿಗೆ ಬಂದು ಆಶಾಡ್ಬೋತಿ ತರ ನನ್ನ ಮಗಳ ಬಾಳಿನ ಜೊತೆ ಆಟ ಆಡಿ ಮೋಸ ಮಾಡಿದ್ದಕ್ಕೆ ಲೋಕ್ ಮಿಸ್ಟರ್ ಶ್ರೀಪತಿ ರಾವ್ ಇಲ್ಲಿವರೆಗೂ ನೀವೊಬ್ಬ ಓನರ್ ನಾನು ನಿಮ್ಮ ಹತ್ರ ಕೆಲಸ ಮಾಡೋ ಮ್ಯಾನೇಜರ್ ಅನ್ನೋ ಒಂದೇ ದೃಷ್ಟಿಯಿಂದ ನಾನು ನಿಮಗೆ ಮರ್ಯಾದೆ ಕೊಟ್ಟಿದ್ದೆ ಈಗ ನೀವು ನನ್ನ ಪರ್ಸನಲ್ ವಿಷಯನ ಟಚ್ ಮಾಡಿದ್ರಿಂದ ನಾನು ನಿಮ್ಮ ಮೋಸದ ಚರಿತ್ರೆನ ಬಿಚ್ಚಿ ಹೇಳಬೇಕಾಗಿದೆ ನೋಡ ನಿನ್ನ ಹತ್ರ ಮಾತಾಡೋದಕ್ಕೆ ನನಗೆ ಪುರುಸೋತಿಲ್ಲ ಯು ಮೇ ಗೋ ನೌ ಎಸ್ ಹೋಗ್ತೀನಿ ಹೋಗ್ತೀನಿ ಮಿಸ್ಟರ್ ಶ್ರೀಪತಿ ಉರು ಕಿತಾಪತಿ ಆದ್ರೆ ಹೋಗಕ್ಕಿಂತ ಮುಂಚೆ ಒಂದು ಮಾತು ಚಂದ್ರಮುಖಿ ಎಸ್ಟೇಟಿನ ನಂದಗೋಪಾಲ ತಲೆ ಮರೆಸ್ಕೊಂಡು ಕಣ್ಮರೆಯಾಗಿರೋ ನಿಮ್ಮಣ್ಣ ರಘುಪತಿ ರಾಯ ಸೂತ್ರದ ಗೊಂಬೆ ಹಾಗೆ ನಿನ್ನನ್ನು ಆಡಿಸ್ತಿರೋ ದನ ಕಾಯಕು ಲಾಯಕ್ಕಿದ್ರು ಜೈ ಜನಾರ್ದನ ಉರು ಜೇ ಜೇ ಇದೆಲ್ಲ ಬರೀ ಹೆಡ್ಲೈನ್ಸ್ ಫುಲ್ ಡೀಟೇಲ್ಸ್ ಬೇಕಾದ್ರೆ 100% ನನ್ನ ಹತ್ರ ಇದೆ ಮುಚ್ಚಿಲ ಇಲ್ಲ ಬಿಚ್ಚಿಲ ಜಯಂತ್ ರಜನಿ ನೋಡಮ್ಮ ನಮ್ಮ ಮ್ಯಾನೇಜರ್ ಆಗಿ ಎಂತ ಮೋಸದ ನಾಟಕ ಆಡ್ತಾ ಇದ್ದೀನಿ ಅವನು ಮೋಸದ ನಾಟಕ ಆಡ್ತಿರೋನು ಅವನ್ ಮಾತ್ರ ಅಲ್ಲ ನೀನು ಕೂಡ ಏನಮ್ಮ ಹೀಗ್ ಮಾತಾಡ್ತಾ ಇದೀಯ ನಿನ್ ತಂದೆ ಬಗ್ಗೆ ಬಲಿ ತಗೊಳಕ್ ಬಂದಿರೋ ಕಟುಕ ರಜನಿ ಆಸ್ತಿ ಆಸೆಗೆ ನಮ್ಮಪ್ಪನ ಜೈಲಿಗೆ ಕಳಿಸಿ ನಮ್ಮ ಅಣ್ಣನ ಕೊಂದು ಈಗ ನನ್ನನ್ನು ಕೊಲ್ಬೇಕು ಅಂತಿದ್ಯಾ ಶ್ರೀಪತಿ ಹಾಗೆ ಕುಡಿಯೋಕೆ ನಾನೇ ಗೊಂಬೆ ಅಲ್ವೋ ನಿನ್ ರಕ್ತ ಹೀರೋ ಹೆಮ್ಮಾರಿ ಐ ವಿಲ್ ಕಿಲ್ ಯು ರಜನಿ ಹಿಡಿದಿರೋ ಮುಚ್ಚಿನ ಹ್ಯಾಗ್ ಬಿಡಿಸ್ಬೇಕು ಅಂತ ನಂಗೆ ಗೊತ್ತು ರಜನಿ ನಡಿ ನನ್ ಮಾತ್ ಕೇಳು ನಡಿ ನನ್ ಜೊತೆ ಶ್ರೀಪತಿ ಏನು ನಡೆಯೋದಿಲ್ಲ ನಿನ್ ಕಿತಾಪತಿ ಜಯಂತ್ ಕರ್ಕೊಂಡು ಹೋದ್ನ ನೀವೇನ್ ಮಾಡ್ತಿದ್ರಿ ನಾನೇನ್ ಮಾಡ್ಲಿ ಅವನ್ ಪಿಸ್ತೂಲ್ ತೋರಿಸಿ ಎಲ್ರು ಹೆದರ್ಸ್ ರಜನಿ ಹೊಡ್ಕೊಂಡು ಹೋಗಿದ್ದಾನೆ ಅವನು ರಜನಿ ಮದುವೆ ಮಾಡ್ಕೊಂಡೇ ಮಾಡ್ಕೋತೀನಿ ಅಂತ ಛಲ ಬೇರೆ ತೊಟ್ಟಿದ್ದಾನೆ ಮಿಸ್ಟರ್ ರಘುಪತಿ ಕೊನೆ ಸಲ ಕೇಳ್ತಾ ಇದ್ದೀನಿ ನೀವು ಇದಕ್ಕೆ ಸೈನ್ ಮಾಡ್ತಿರೋ ಇಲ್ವೋ ನೋ ಐ ವಾಂಟ್ ಸೈನ್ ಇಟ್ ನಾ ಮಾಡಲ್ಲ ನಮ್ಮ ಪ್ರಾಣನೇ ಹೋದ್ರೂ ನಾನು ಸೈನ್ ಮಾಡಲ್ಲ ಮಾಡಲ್ಲ ಇಲ್ಲ ಹೌದು ನಿಮ್ಮ ಮುದ್ದಿನ ಮಗಳು ರಜನಿ
ಮಿಸ್ಟರ್ ರಘುಪತಿ, ಒಂದ್ ನಿಮಿಷ ಒಂದ್ ನಿಮಿಷ, ಮೊದಲು ಸೈನು, ಆಮೇಲೆ ನಿಮ್ ಮಾತು ಕಥೆ. ಆ ಪತ್ರಕ್ಕೆ ಸೈನ್ ಮಾಡ್ಬೇಡಿ ಡಾಣಿ. ರಘುಪತಿ, ಒಳ್ಳೆ ಮಾತಿಂದ ಕೇಳ್ತಾ ಇದ್ದೀನಿ, ಇದಕ್ಕೆ ನೀನ್ ಸೈನ್ ಮಾಡ್ತೀವೋ ಇಲ್ವೋ? ನಿನ್ಗೆ ಎಷ್ಟ್ ಸರ್ತಿ ಹೇಳೋದು ನಾನ್ ಸೈನ್ ಮಾಡಲ್ಲ ಮಾಡಲ್ಲ ಮಾಡ. ಇದು ಬೇಡ, ಇದು ಪ್ರಯೋಜನ ಇಲ್ಲ. ಬುದ್ಧ ಅದು ಕೊಡ್ತು ಮಂಜಾಳಾಗಲಿ. ಲುಕ್ ಮಿಸ್ಟರ್ ರಘುಪತಿ, ಇದನ್ನ ಬಲವಂತ ನಾನೇ ನಿಮ್ ಮಗಳು ಕುಸ್ತಿಯ ಕಟ್ಟಿದ್ರೆ ನಿಮ್ಮ ಆಸ್ತಿ ಎಲ್ಲ ತಾನಾಗ್ತಾನೆ ನನಗೆ ಬಂದ್ ಸೇರುತ್ತೆ. ಪರವಾಗಿಲ್ಲ, ಮಗಳು ಬೇಕು ಆಸ್ತಿ ಬೇಕು ನೀವೇ ತೀರ್ಮಾನ ಮಾಡಿ. ನಿನಗೆ ಸೈನ್ಸ್ ಮಾಡ್ಕೊಡ್ತೀನಿ ರಜನಿ. ಈ ಆಸ್ತಿ ಹಾಳಾಗ್ ಹೋಗ್ಲಮ್ಮ, ನಾವೊಂದು ಗುಡಿಸಲಾದ್ರೂ ನೆಮ್ಮದಿಯಾಗಿ ಗಂಜಿ ಕುಡ್ಕೊಂಡು ಬದುಕಬಹುದಮ್ಮ. ಆದ್ರೆ ನಿಮ್ ಜೀವನ ಈ ಕಟುಕನಿಗೆ ಬಲಿ ಕೊಡೋಕ್ ನನ್ಗೆ ಇಷ್ಟವಿಲ್ಲಮ್ಮ. ಬದುಕೊಳ್ಳಿ ಹೇಳಿದ ಕಡೆ ಎಲ್ಲ ಸೈನ್. ಥ್ಯಾಂಕ್ ಯು ವೆರಿ ಮಚ್. ನೀವು ಹೇಳ್ದಪ್ಪ ಸೈನ್ ಮಾಡಾಯ್ತಲ್ಲ ನಮ್ಮ ಗುಡು ಕೂತ್ಕೊಳ್ರಿ. ಮಿಸ್ಟರ್ ರಘುಪತಿ, ಈಗ ತಾನೇ ಸೈನ್ ಮಾಡಿದಿರ, ಎಲ್ಲ ನನ್ನ ಕೈ ಸೇರ್ಲಿ, ಆಮೇಲೆ ನಾನು ನಿಮ್ಮನ್ನ ಬಿಡ್ತೀನಿ. ಅಲ್ಲಿವರೆಗೂ ಇಲ್ಲೇ ಭವಾನಿ ಸುತ್ತ ಬರ್ದಿರೋ ಪಂಜರ ಅನ್ನೋ ಕಾದಂಬರಿ ನಾಯಕನು ಇಂಥ ವಂಚಿಕನೆ, ಆದ್ರೆ ಇವನು ಅವನಿಗಿಂತ ಮೋಸ್ಕರ. ಶಟ್ ಅಪ್. ಮತ್ತೆ ಭವಾನಿ ಸುತ್ತ ಚೆನ್ನಾಗಿದ್ದೀನಿ ಡ್ಯಾಡಿ. ನೀವು ಹಾಗೆ ಇವ್ರ ಕೈಗೆ ಸಿಕ್ಕಾಕೊಂಡ್ರೆ ಡ್ಯಾಡಿ. ದೊಡ್ಡ ಕಥೆ ಸರಿ, ನಿಮ್ಮ ಅಣ್ಣ ಪೂರ್ಣಿ ಹೇಗಿದ್ದಮ್ಮ? ಅಣ್ಣ ಏನಾಯ್ತಮ್ಮ ಅವ್ರಿ? ಅಣ್ಣ ಸತ್ತೋಗ್ಬಿಟ್ಟ ಡ್ಯಾಡಿ. ಸತ್ತೋಗ್ನ ಪೂರ್ಣಿ? ಇದೊಂದು ಆಸೆನೂ ಹೋಯ್ತಲ್ಲಮ್ಮ. ಭವಾನಿ ಸುತ್ತ ಅವರು ಸಾಮಾನ್ಯವಾಗಿ ಯಾರನ್ನು ಭೇಟಿಯಾಗೋದಕ್ಕೆ ಇಷ್ಟಪಡಲ್ಲ. ಅಯ್ಯಯ್ಯೋ ದಯವಿಟ್ಟು ಅದನ್ನು ಬಿಡಿ ಸರ್, ದಯವಿಟ್ಟು ಕೊಡಿ ಪ್ಲೀಸ್. ನೀವು ಇಷ್ಟು ಹೇಳಿದ ಮೇಲೆ ಅವ್ರ ಅಡ್ರೆಸ್ ಕೊಡ್ತೀನಿ. ಅಭಿಮಾನಿ, ನಿಮ್ ಪಬ್ಲಿಷರ್ ಹತ್ರ ಹೋಗಿದ್ದೆ, ಅವ್ರು ನಿಮ್ ಮನೆ ಅಡ್ರೆಸ್ ಕೊಟ್ರು. ನಾನು ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಇಫ್ ಯು ಡೋಂಟ್ ಮೈಂಡ್ ಬನ್ನಿ. ಪೂರ್ಣಚಂದ್ರ ಅಲ್ಲ, ಭವಾನಿ ಸುತ. ಐಮ್ ಸಾರಿ, ಐ ಆಮ್ ವೆರಿ ಸಾರಿ ಭವಾನಿ ಸುತ. ಐ ಫಾರ್ಗಾಟನ್. ಎರಡು ನಿಮಿಷ ನಿಮ್ ಹತ್ರ ಮಾತಾಡ್ಬೇಕು. ಶಾಲ್ ವಿ ಗೋ ಇನ್ ಪ್ಲೀಸ್? ನಾನಾಗ್ಲೇ ಹೇಳಿದ್ದೀನಿ, ಐ ಆಮ್ ನಾಟ್ ಪೂರ್ಣಚಂದ್ರ, ಐ ಆಮ್ ಭವಾನಿ ಸುತ. ಗುಂಪಲ್ ಸಾವಿರ ಕುರಿಗಳಿದ್ರು ಮರಿ ತನ್ನ ತಾಯಿನ ಕರೆಕ್ಟ್ ಆಗಿ ಕಂಡು ಹಿಡಿಯುತ್ತೆ. ಹಾಗೆ ಈ ರಾಣಿ ಒಂದ್ ಸಲ ನೋಡಿದ್ರೆ ಸಾಕು, ಜೀವನ ಪರ್ಯಂತ ಮರೆಯೋದೇ ಇಲ್ಲ. ರಾಣಿ, ಯಾವತ್ತು ನಮ್ ಹಿರಿಯರು ನನಗೂ ನಿಮಗೂ ಮದುವೆ ಅಂತ ನಿಶ್ಚಯ ಮಾಡಿದ್ರು, ಆವತ್ತೇ ನೀವು ನನ್ ಗಂಡ ಅಂತ ತೀರ್ಮಾನಿಸ್ಕೊಡಿ. ದಯವಿಟ್ಟು ಇಲ್ಲಿಂದ ಹೊರಟೋಗಿ. ನಿನ್ನ ಒಂದೇ ಒಂದ್ಸಲ ಗಟ್ಟಿಯಾಗಿ ತಪ್ಕೋಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ. ಯಾಕೆ ರಾಜ ನನ್ನ ಕಂಡ್ರೆ ಹೇಗ್ ದೂರ ಹೋಗ್ತೀರಾ? ನನ್ನಲ್ಲಿ ಅಂದ ಚಂದ ಇಲ್ವಾ? ಹ್ಮ್
ಓಪನ್ ಇಟ್. ಏನು ಕಾಮದೇನು ಎಸ್ಟೇಟಿನ ಡೂಪ್ಲಿಕೇಟ್ ಪತಿ? ಎಲ್ಲಿಗೆ ಬಂದ್ರೆ ನಿಮ್ಮ ಸ್ಥಿತಿ? ಮೊದಲು ಹಗ್ಗ ಬಿಚ್ಚಿ ಆಮೇಲೆ ಮಾತಾಡು. ನಾನ್ಯಾಕ್ರಿ ಬಿಟ್ಲಿ? ಇರ್ಲಿ ಬಿಡಿ, ನಿಂತಿರೋ ಸ್ಟೈಲು ಬಹಳ ಚೆನ್ನಾಗಿದೆ. ಕುಚ್ಚಿ 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 ಕುಚ್ಚಿ. ಓಹೋ, ಇದು ಬೇರೇನು ಡೂಪ್ಲಿಕೇಟು? ನಿಮ್ ಹಾಗೆ ದನಕಾಯ ಅಂತ ಹೇಳ್ತಾರಲ್ಲ ಇಂಗ್ಲಿಷ್ ನಲ್ಲಿ, ಕೋಬಾಯ್ ಆ ತರ ಇದೀರ. ಇದು ನಿಮ್ ಹಣೆ ಬರ. ನನ್ನ ಹಣೆ ವರ ಏನ್ ಹೇಳುತ್ತೆ ಗೊತ್ತಾ? ಈ ಗಳಿಗೆಯಿಂದ ಈ ಕಾಮದೇನು ಎಸ್ಟೇಟು ನನ್ನ ಕೈವಶ. ಸುಮ್ಮನೆ ಬಡಾಯ್ ಕೊಚ್ಕೋಬೇಡ. ಬಡಾಯ್ ಕೊಚ್ಕೊಳ್ಳೋದು ನಿಮ್ಮಂತ ಬಂಡ್ರು, ನಾನಲ್ಲ. ಆವತ್ತು ಕಾಫಿ ಬೋರ್ಡ್ ಫೈಲ್ ನಲ್ಲಿ ನಿಮ್ಮ ಮಗಳು ಬೇಡ ಅಂತಿದ್ರು, ಸೈನ್ ಹಾಕಿದ್ದೇನೆ ಮರ್ತು ಬಿಟ್ರ? ಒಂದೊಂದು ಶೀಟ್ ಕೆಳಗು ಒಂದೊಂದು ಎಂಟಿ ಬಾಂಡ್ ಪೇಪರ್ ಇಟ್ಟು ಸೈನ್ ತಗೊಂಡಿದ್ದೀನಿ ಗೊತ್ತಾ? ಡೂಪ್ಲಿಕೇಟ್ ಪತಿ ನಾನೇ. ಡೂಪ್ಲಿಕೇಟು ನನ್ ರುಚಿ ತಗೊಂಡು ಏನ್ ಮಾಡ್ಕೋತೀಯ? ಉಪ್ಪು ಖಾರ ಹಾಕೊಂಡು ನೆಕ್ಕೋಬೇಕಷ್ಟೇ. ನೆಕ್ಕಿಸ್ತೀನಿ, ನಿನಗ್ ನೆಕ್ಕಿಸ್ತೀನಿ. ನೀನ್ ಸೈನ್ ಮಾಡಿರೋ ಪೇಪರ್ ಮೇಲೆ ನೀನ್ ಮಾಡಿರೋ ಹಲ್ಕಾ ಕೆಲಸನೆಲ್ಲ ನೀನೇ ಒಪ್ಪಿಟ್ಟಿರೋ ಹಾಗೆ ನಾನು ಬರ್ದಿದ್ದೀನಿ. ಅದೇನಾದ್ರೂ ಪೊಲೀಸರು ಕೊಟ್ರೆ ನಿನ್ನ ಗುಮಾಯಿಸ್ತಾರೆ, ಇಫ್ ಪಾಸಿಬಲ್ ನೆಕ್ಕಿಸ್ತಾರೆ. ಏನ್ ಹೇಳ್ತಾ ಇದೀಯ? ನೀನ್ ತಗಡು, ನಾನ್ ಹೇಳ್ತಿರೋದು ಇದು. ಒರಿಜಿನಲ್ ಯಜಮಾನರ ಕೈಲಿ ಒರಿಜಿನಲ್ ಸ್ಟ್ಯಾಂಪ್ ಪೇಪರ್ ಮೇಲೆ ಒರಿಜಿನಲ್ ಆಗಿ ಸೈನ್ ಹಾಕ್ಸಿದ್ದೀನಿ. ತಲೆ ಮರೆಸ್ಕೊಂಡು ಅಲಿತಿರೋ ಆ ಒರಿಜಿನಲ್ಲು ನಿನ್ ಕೈಗೆ ಹೇಗೋ ಸಿಗ್ತಾನೆ? ಏನೋ ಸಿಗ್ತಾನ? ಸಿಕ್ಕಾಯ್ತು, ಅವನಿಲ್ಲಿಗೆ ಬರ್ತಾನೆ. ನಿನ್ನ ಸಿಗದು ಈ ಕಾಮದನ್ನು ಎಸ್ಟೇಟ್ಗೆ ತೋರಣ ಕಟ್ತಾನೆ, ಪರವಾಗಿಲ್ವಾ? ಇವನ್ ಮಂಜ ಹಾಳಾಗ್ಲಿ. ಶ್ರೀಮತಿ, ಅಯ್ಯೋ ಭ್ರಾತೃದ್ರೋಹಿ, ನೀನ್ ಯಾವ ಜನ್ಮದಲ್ಲಿ ರಾಕ್ಷಸನಾಗಿದ್ಯೋ ಈಗ ನನ್ನ ತಮ್ಮನ ಹುಟ್ಟಿದ್ಯಲ್ಲೋ ಮನೆ ಹಾಳ. ಧರ್ಮ ಕರ್ಮ ಅನ್ನೋ ನಿನ್ ಜಾತಕದಲ್ಲಿ ಇಲ್ಲ ಅಂತ ಕಾಣಿಸುತ್ತೆ.
ನನ್ನ ನಾಶ ಮಾಡಿಬಿಟ್ಟಿಯೋ. ನಿನಗೆ ಸ್ವಂತವರು ಅನ್ನೋದೇ ಇಲ್ಲವೇನೋ, ನಿನ್ನ ದೈವದ ಪರವೇನೆ ಇಲ್ಲವೇನೋ ಈಟಿಗೆ. ಆ ದೇವ್ರು ಖಂಡಿತ ನಿನ್ಗೆ ಒಳ್ಳೇದು ಮಾಡೋದಿಲ್ವೋ? ನೀನು ಗೌರವಾದಿ ನರ್ಕಕ್ಕೆ ಹೋಗ್ತೀಯ. ನಿಲ್ಲಿಸ್ರಿ ನಿಲ್ಲಿಸ್ರಿ, ವಿಶ್ರಾಂತಿ ತಗೋಬೇಕಾದ ಈ ವಯಸ್ಸಿನಲ್ಲಿ ಶಾಂತಿ ಆಗಿರ್ಬೇಕು. ಆ ವಿಟಮಿನ್ ಗಿಟಪ್ಪ. ಎಸ್ ಸರ್. ಯಜಮಾನ್ರಿಗೆ ಆಪಲ್ ಜ್ಯೂಸ್ ತಗೋಬಾ. ಯಜಮಾನ್ರು ಯೂರಾ ಯೂರಾ ಇಬ್ರು ಅಲ್ಲ, ಇವರು ಮಾಜಿ ಯಜಮಾನ್ರು, ಇವರು ಡೂಪ್ಲಿಕೇಟ್ ಯಜಮಾನ್ರು, ಒರಿಜಿನಲ್ ಯಜಮಾನ್ರು ಬರ್ತಾರೆ. ಇನ್ಮೇಲೆ ಈ ಕಾಮಧೇನು ಎಸ್ಟೇಟ್ಗೆ ನೀನು ಯಜಮಾನಿ, ಇಲ್ಲಿ ಯಾವ ಸಂಕೋಚನೂ ಇಟ್ಕೋಬೇಡ, ಬಾ ಕುತ್ಕೋ. ನೋಡ್ತೀರಾ ಡ್ಯಾಡಿ, ಹೆಂಡತಿ ಮಗುನ ಎಷ್ಟು ರಾಜಾರೋಷವಾಗಿ ಕರ್ಕೊಂಡು ಬಂದು ಯಜಮಾನಿ ಅಂತ ಹೇಳ್ತಿದ್ದಾನೆ. ನಾನು ಅಂದ್ಕೊಂಡಿದ್ದ ಕೆಲಸ ಆಗೋವರೆಗೂ ಗುಟ್ಟಾಗಿಟ್ಟಿದ್ದೆ, ಈಗ ನನಗ್ಯಾರು ಭಯ? ನಂಬಿಕೆ ದ್ರೋಹಿ, ನಿನ್ನ ಮೈನಲ್ಲಿ ಹರಿತಾ ಇರೋದು ರಕ್ತ ಅಲ್ಲ ವಿಷ. ಥ್ಯಾಂಕ್ ಯು. ಬೇರೆಯವರ ಬಾಳನ್ನು ಬಲಿ ತಗೊಂಡು ನೀನ್ ಮೆರಿತಿದ್ದೀಯಲ್ಲ, ನಿನ್ನ ಈ ಅಮಾನುಷ ಕೃತ್ಯಕ್ಕೆ ಆ ದೇವರು ಅಂತ್ಯ ಬರದೆ ಬಲಿತಾನೆ. ಇಲ್ಲ ಡ್ಯಾಡಿ, ಆ ದೇವರ ಕಣ್ಗೂ ಮಣ್ಣೆಚ್ಚು, ಇಂಥ ರಾಕ್ಷಸನ್ನ ನಾವೇ ಸುಟ್ಕೊಳ್ಬೇಕು. ನಿನ್ ತೋರಿಸಿದ ಕಾಗದ ಪತ್ರಗಳಿಗೆಲ್ಲ ರುಜು ಹಾಕದು, ನಮ್ಮ ಆಸ್ತಿ ಪಾಸ್ತಿ ನಿನ್ಗೆ ಒಪ್ಸಾಯ್ತು. ಇಷ್ಟ ಆದ್ಮೇಲೂ ನಮ್ ಪಾಡಿಗೆ ನಮ್ಮ ನೆಮ್ಮದಿಯಾಗಿರೋ ಬಿಡದೆ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದೆ? ಯಾಕೆ ಕರ್ಕೊಂಡ್ ಬಂದೆ ಅಂತ ಈಗ ಅರ್ಥ ಆಗುತ್ತೆ. ಇಷ್ಟೊತ್ತಾದ್ರೂ ಯಾಕೆ ಬರ್ಲಿಲ್ಲ? ಇವನ್ನೆಲ್ಲ ಜೋಪಾನ ನೋಡ್ಕೋ, ನಾನು ಈಗ ಬರ್ತೀನಿ. ಚಂದ್ರು ಚಂದ್ರು ಯಾರಿವರೆಲ್ಲ? ಕಾಮಧೇನು ಎಸ್ಟೇಟ್ನಲ್ಲಿ 50 ಲಕ್ಷ ರೂಪಾಯಿ ಆಭರಣಗಳನ್ನ ಕಳ್ಕೊಂಡಿರೋ ವ್ಯಕ್ತಿಗಳಿವರು. ರಜನಿ ರಘುಪತಿಯವರನ್ನ ಹಿಡ್ಕೊಂಡ್ ಬರಕ್ ಸಹಾಯ ಮಾಡಿದ್ರು. ನೀವ್ ಹೇಳಿದ ಕೆಲಸ ಮಾಡಾಯ್ತಲ್ಲ, ನಮ್ಮ ನಿಮ್ ಬಗ್ಗೆ ನೀವು ಮಾಡ್ತೀನಿ ಅಂತ ಸಹಾಯ? ಸಹಾಯ ಮಾಡೋದೇ ನಮ್ ಧರ್ಮ. ಹೇಳು, ಒಡವೆ ಹಣ ಎಲ್ಲಿದೆ? ಜಯಂತ್ ಎಲ್ಲಿ ಬಚ್ಚಿಟ್ಟಿದ್ದಾನೆ? ಹಠ ಮಾಡ್ಬೇಡ, ಮರ್ಯಾದೆಯಾಗಿ ಎಲ್ಲಿದೆ ಅಂತ ಹೇಳ್ಬಿಡ. ರಾಣಿ, ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ, ಅದಕ್ಕೆ ಬೇರೆ ಉಪಾಯನೇ ಇದೆ. ಚಂದ್ರಿಕಾ, ನಿನ್ ಅಜ್ಞಾತವಾಸ ಮುಗೀತು ಅಂತ ತಿಳ್ಕೋಬೇಡ, ನಿನ್ ಕೊನೆಗಾಲ ಹತ್ರ ಬಂತು ಅಂತ ತಿಳ್ಕೋ. ಕೊನೆಗಾಲ ಹತ್ರ ಬಂದಿರೋದು ನಮ್ಗಲ್ಲ, ನಿಮ್ಗೆ. ನಿಮ್ಮಂತ ರಾಕ್ಷಸರ ಹುಟ್ಟ ಅಡಗ್ಸಕ್ಕೆ ಆ ಜಯಂತ್ ದೇವರಾಗೆ ಬಂದೇ ಬರ್ತಾನೆ. ಜಯಂತ್ ಅಂತ ಒಬ್ಬ ಮೋಸಗಾರನ ನೀನ್ ದೇವರು ಅಂತಿದೆಯಲ್ಲ. ನೀವ್ ತಿಳ್ಕೊಂಡಿರೋ ಹಾಗೆ ಜಯಂತ್ ಮೋಸಗಾರನಲ್ಲ. ಈ ಪಾಪಿಗಳನ್ನ ನಿಲ್ ಕರ್ಕೊಂಡ್ಬರಕ್ ಹಿಂದಿನ ದಿನ ಜಯಂತ್ ನನ್ನ ನೋಡಕ್ ಬಂದಿದ್ರು. ಈ ಫೋಟೋ ನಿಮ್ಮ ಹತ್ರ ಯಾಕಿದೆ? ನಿಮ್ಗೂ ಹಾಕಿಗೂ ಏನ್ ಸಂಬಂಧ? ನೋ, ನಾನು ಯಾರಿಗೂ ಏನು ಹೇಳಕ್ ಇಷ್ಟಪಡಲ್ಲ. ಗೆಟ್ ಔಟ್, ಐ ಸೇ ಗೆಟ್ ಔಟ್. ಹಾಗಾದ್ರೆ ಚಂದ್ರಿಕಾ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ನಿಮ್ಗಿಲ್ವಾ? ಚಂದ್ರಿಕಾ ನಿಮ್ಗೆ ಗೊತ್ತಾ? ನೀವು ಚಂದ್ರಿಕಾ ಬಗ್ಗೆ ತಿಳ್ಕೋಬೇಕು ಅಂತ ಇದ್ರೆ ನಿಮ್ಗೂ ಹಾಕಿಗೂ ಏನ್ ಸಂಬಂಧ ಅಂತ ನೀವು ನಂಗೆ ಹೇಳಲೇಬೇಕು. ನಾನು ಚಂದ್ರಿಕಾನು ಒಂದೇ ಕಾಲೇಜ್ನಲ್ಲಿ ಓದ್ತಾ ಇದ್ವಿ. ಚಂದ್ರಿಕಾನ್ ಕಳ್ಕೊಂಡು ನೋವು ನಿರಾಶೆಲಿ ನಾನು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟೆ. ಆದ್ರೆ ಯಾರೋ ನನ್ನ ಬಂದು ಕಾಪಾಡಿ
ನನಗೆ ಪುನರ್ಜನ್ಮ ಕೊಟ್ರು. ಅಲ್ಲಿವರೆಗೂ ಪೂರ್ಣಚಂದ್ರನಾಗಿದ್ದ ನಾನು ಭವಾನಿ ಸುತನಾದೆ. ಅದೇ ರೀತಿ ಚಂದ್ರಿಕಾ ನಿಮ್ ನೆನಪಿನಲ್ಲಿ ಹಗಲು ರಾತ್ರಿ ಕೊರಗಿ ಕೊರಗಿ ಕಣ್ಣೀರು ಹಾಕ್ತಾ ಇದ್ದಾಳೆ. ನನ್ ಚಂದ್ರಿಕಾ ಜೀವಂತವಾಗಿದ್ದಾಳ? ಚಂದ್ರಿಕಾ ಆತ್ಮಹತ್ಯೆ ಪ್ರಯತ್ನಿಸಿ ಅಕಸ್ಮಾತ್ ಪಾರಾದ. ಆದ್ರೆ ಆಘಾತದಲ್ಲಿ ಅವ್ರು ಮಾತಾಡೋ ಶಕ್ತಿನೇ ಕಳ್ಕೊಂಡ್ಬಿಟ್ಲು. ಇದಕ್ಕೆಲ್ಲ ಕಾರಣ ಯಾರು ಅಂತ ತಿಳ್ಕೊಳಕ್ಕೆ ನಾನು ಎಷ್ಟೆಷ್ಟೋ ಪ್ರಯತ್ನ ಪಟ್ಟೆ. ಎಂಥ ಪರಿಸ್ಥಿತಿ ಬಂದ್ರು ಅವಳ ವಿಷಯನ ಯಾರ ಮುಂದೆ ಹೇಳಬಾರ್ದು, ಮಗುವಿನ ತಂದೆ ಯಾರು ಅಂತ ಕೇಳಬಾರ್ದು, ಅವ್ರನ್ನ ಹುಡುಕೋ ಪ್ರಯತ್ನ ಮಾಡಬಾರ್ದು ಅಂತ ನನ್ನ ಹತ್ರ ಮಾತು ತಗೊಂಡು ಕಟ್ಟಾಕ್ಬಿಟ್ಲು. ನೀವು ಚಂದ್ರಿಕಾ ಅಣ್ಣನ? ಹೌದು ಚಂದ್ರ, ಆ ನಿರ್ಭಾಗ್ಯ ಅಣ್ಣ ನಾನೇ. ಈಗ ಹೇಳಮ್ಮ, ನಮ್ಮನ್ನೆಲ್ಲ ಒಟ್ಟಾಗಿ ಸೇರ್ಸಕ್ ಕಂಕಣ ತೊಟ್ಟಿರೋ ಆ ಜಯಂತ್ ದೇವರಲ್ಲದೆ ಮತ್ತೇನಮ್ಮ? ಕ್ವೈಟ್ ಇಂಟರೆಸ್ಟಿಂಗ್ ಕಥೆ, ಕೇಳೋಕ್ ತುಂಬಾ ಚೆನ್ನಾಗಿದೆ. ಈಗ ನಮ್ ಕೆಲ್ಸ ಇನ್ನಷ್ಟು ಹಗುರ ಆಯ್ತು. ಇಲ್ಲಿರೋ ಒಂದ್ ಜೀವಕ್ಕೆ ನಾವ್ ಹಿಂಸೆ ಕೊಟ್ರೆ ಇನ್ನೊಂದ್ ಜೀವ ಚಡ್ಪಡಿಸುತ್ತೆ, ನಿಜ ತಾನಾಗೆ ಹೊರಬರುತ್ತೆ. ಚಂದ್ರಿಕಾ, ಕಡೆ ಸಾರ್ಥಿ ಕೇಳ್ತೇನೆ, ಈಗಲಾದ್ರೂ ಬಾಯ್ ಬಿಡು. ಆ ಒಡವೆ ಎಲ್ಲಿದೆ ಗೊತ್ತಿಲ್ಲ? ಮುಳ್ಳನ್ನ ಮುಳ್ಳಿಂದೇ ತೆಗಿಬೇಕು. ನಿಜಾನ ನಾನ್ ಬಾಯ್ ಬಿಡಿಸ್ತೇನೆ. ನಿಜ ಹೇಳದೆ ಹೋಯ್ತು ಅಂದ್ರೆ ನಿನ್ ಗಂಡನ್ ಮಾತ್ರ ಅಲ್ಲ, ನಿನ್ ಮಗುನ್ನು ಕಳ್ಕೊತೀಯ. ಹಾಗಾದ್ರೆ ಎಲ್ಲಿದೆ ಹೇಳು? ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಖಂಡಿತವಾಗಿ ನನಗೆ ಆ ವಿಷಯ ಗೊತ್ತಿಲ್ಲ. ನನಗೆ ಆ ವಿಷಯ ಗೊತ್ತಿಲ್ಲ. ಕೋಳಿನ ಕೇಳಿ ಕಾರ ಹರಿಯೋರು ಮುಟ್ಟಾಳ, ನಿನ್ನ ಕೇಳಿ ಏನು ಪ್ರಯೋಜನ? ಪೂರ್ಣಚಂದ್ರ, ನಾನು ಬಂದಿದ್ದೀನಿ. ಜಜೆ ಗಾರ್ಡ್, ವೆಲ್ಕಮ್ ಜಯಂತ್, ವೆಲ್ಕಮ್. ಕತ್ತೆಯಲ್ಲಿ ಕೂತ್ಕೊಂಡು ನೀನು ಮಾಡ್ತಿರೋ ಆರ್ಭಟನ ಈ ಜಯಂತ್ ಒಪ್ಪೋದಿಲ್ಲ. ನೀ ನಿಜವಾಗ್ಲು ಗಂಡಸೆ ಆಗಿದ್ರೆ ಎದುರುಗಡೆ ಬಂದು ಮಾತಾಡು. ಬೈ ದ ಬೈ, ಆ ಪತ್ರ ಎಲ್ಲಿ? ಮೊದ್ದು ನಮ್ಮ ಮೊರಲ ಎಲ್ಲಿದ್ದಾರೆ ಅಂತ ತೋರಿಸು, ಆಮೇಲೆ ಪತ್ರ ಉತ್ತರ ಎಲ್ಲ. ಓಕೆ. ನೀನು ಮಾತು ಬಂದ್ಬಿಡ್ತಮ್ಮ, ನೀನ್ ಮಾತಾಡ್ತಾ ಇದೀಯ ಮಗಲ್ಲಿ. ಮಿಸ್ಟರ್ ಜಯಂತ್, ಮೊದಲು ಆ ಪತ್ರನ ನಮ್ ಕೈಗೆ ಒಪ್ಪಿಸು. ಪತ್ರನ? ಯಾವ ಪತ್ರ? ಯಾವ ಪತ್ರನ? ಕೈನಲ್ಲಿ ಕಿಲುಬ್ ಕಾಸು ಇಲ್ದೆ ರಾಮದೇನು ಎಸ್ಟೇಟ್ ಮಾಲೀಕನಾಗ ಹೋಗಿ ಸಂಚು ನಡೆಸಿ ನಮ್ಮ ಅಣ್ಣನ ಕೈನ ಖಾಲಿ ಪತ್ರ ರುಜು ಹಾಕ್ಸ್ಕೊಂಡಿಯಲ್ಲ ಅದು. ಓ, ಆ ಪತ್ರನ? ಅದನ್ನ ತರೋದು ನಾ ಮರ್ತ್ಬಿಟ್ಟೆ. ಜಯಂತ್, ನನ್ನ ಹತ್ರ ಹುಡುಗಾಟ ಆಡಬೇಡ, ಆಮೇಲೆ ನಾನು ಇವ್ರ ಪ್ರಾಣಗಳ ಜೊತೆ ಆಟ ಆಡ್ಬೇಕಾಗುತ್ತೆ. ಹುಷಾರ್. ವೈಟ್, ಒಂದ್ ನಿಮಿಷ.
ಮರ್ತು ಬಿಟ್ನಂತೆ. ವಿಜಯ್, ನೀನು ಬರಬೇಕಾದ ಪತ್ರ ಕೊಟ್ಟಾಯ್ತಲ್ಲ, ಈಗಲಾದ್ರೂ ನಮ್ಮನ್ನೆಲ್ಲ ಬಿಟ್ಬಿಡು. ಇನ್ನೂ ಒಂದು ಬಾಕಿ ಇದೆ. ಏನದು? 50 ಲಕ್ಷ. 50 ಲಕ್ಷ? ಯಾವ 50 ಲಕ್ಷ? ಜಯ, ಯು ಆರ್ ಎ ವರ್ಸಟೈಲ್ ಆಕ್ಟರ್. ಐ ನೋ ನೀನು ಒಬ್ಬ ಒಳ್ಳೆ ನಟ ಅಂತ ಎಲ್ರಿಗೂ ಗೊತ್ತು. ನಾನ್ ಹೇಳ್ತಿರೋದು, ಈ 4 ಜನ ಸೇರಿ ಹೂತಿಟ್ಟಿದ್ರಲ್ಲ, ಆ 50 ಲಕ್ಷ. ಗೊತ್ತಿಲ್ಲ. ಗೊತ್ತಿಲ್ಲ? ನನ್ನ ಮೇಲೆ ಕೈ ಮಾಡೋಷ್ಟು ಧೈರ್ಯ ಬಂತ ನಿನಗೆ? ನಿಜ ಹೇಗ ಬಾಯಿ ಬಿಡಿಸೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ದುರ್ಯೋಧನ ತುಂಬಿದ ಸಭೆಯಲ್ಲಿ ದ್ರೌಪದಿ ವಸ್ತ್ರಾಭರಣ ನಡೆದ ಹಾಗೆ ಈ ಸಭೆಯಲ್ಲಿ ನಿನ್ ತಂಗಿ ವಸ್ತ್ರಾಭರಣ ಮಾಡಿದ್ರೆ ಆಗ ನೀನೇ ಬಾಯಿ ಬಿಡ್ತೀಯ. ಶ್ರೀಪತಿ, 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 ಜಯ ಜಯ ಸ್ಟಾಪ್ ಹಿಮ್, ಐ ಸೇ ಸ್ಟಾಪ್ ಹಿಮ್. ಜೈ ಜಯ 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 ಅಪ್ಪ ಜಯಜಪ್ಪ, ನಾನೇ ವಿಟಮಿನ್ ಕಿಟ್ಟಪ್ಪ. ಆ 50 ಲಕ್ಷ ರೂಪಾಯಿ ಆಭರಣ ಎಲ್ಲಿದೆ ಅಂತ ನನಗೆ ಗೊತ್ತಪ್ಪ, ಅದನ್ನ ಹೇಳೋಕ್ಕೋಸ್ಕರ ನಾನು ಇಲ್ಲಿ ಬಂದಪ್ಪ. ನಾವಪ್ಪ ಹೇಳ್ತಿರೋ ಅಪ್ಪ. ಯಾರೋ ನೀನು? ನಾನೇ ಜೆ ಜೆ ಅಂತ ಹೇಗ್ ಗೊತ್ತು? ಅಯ್ಯೋ ನೀನೇ ಜೆ ಜೆ, ನೀನ್ ಇರೋ ಜಾಗನೇ ಇದು ಅಂತ ನಮ್ಮ ಯಜಮಾನ ಹೇಳಿದಾರಪ್ಪ. ಏನ್ ಹೇಳ್ತಾ ಇದ್ಯಾ? ಅಯ್ಯೋ ನೀವು ಸುಮ್ಮನೆ ಇದ್ರೆ ಅವರೇನ್ ಮಹಾ ಮಾಡ್ಕೋತಾರೆ? ನಿಮಗ್ ಬೇಕಾಗಿರೋ ಹಣ ನಮ್ಮ ಯಜಮಾನ ಹತ್ರನೇ ಇದೆ. ಮುಚ್ಚ ಬಾಯಿ. ಶ್ರೀಪತಿ, ಇವನು ಹೇಳ್ತಾ ಇರೋದು ನಿಜನ? ಅವನ್ ಬಾಯಿ ಬಂದದ್ದೆಲ್ಲ ಬಗಡ್ತಾ ಇದ್ದಾನೆ. ಈ 4 ಜನ ಆ ಪೆಟ್ಟಿಗೆನ ನಮ್ಮ ಎಸ್ಟೇಟ್ ಅಲ್ಲಿ ಹೂಣ್ತಿರ್ಬೇಕಾದ್ರೆ ನಾನು ನೋಡಿದ್ದೀನಿ, ಜೊತೆಲಿ ನಮ್ಮ ಯಜಮಾನರು ನೋಡಿದ್ದಾರೆ. ಬೇಕಾದ್ರೆ ಅವ್ರನ್ನೇ ಕೇಳಿ ಜೆಜೆ. ಹಾಗಾದ್ರೆ ಆ 50 ಲಕ್ಷ ರೂಪಾಯಿ ಎಲ್ಲಿದೆ ಅಂತ ಮರ್ಯಾದೆಗೆ ಹೇಳ್ಬಿಡು. ನೋಡಿದ್ದಂತೂ ನಿಜ, ಆದ್ರೆ ಆಮೇಲೆ ಏನಾಯ್ತು ನನಗೆ ಗೊತ್ತಿಲ್ಲ. ಆಮೇಲೆ ಏನಾಯ್ತು ಕಿಟ್ಟಪ್ಪ? ಆ ಬಾಕ್ಸ್ ಹೂತಿಟ್ಟು ಮಾರನೇ ದಿವಸಾನೆ ಪೊಲೀಸ್ ವಯಿಂದ ಬಂದ ಒಂದ್ ಅನಾಮಧೇಯ ಹೆಡಕ್ಕೆ ನಮ್ ಚಿಕ್ಕ ಯಜಮಾನ್ರ ಹೆಸರು ಕಟ್ಟಿ ಈ ಕದೀವರು ಎಲ್ಲಿ ಆ ಬಾಸ್ ಹೂತಿಟ್ಟಿದ್ರು ಅದೇ ಜಾಗದಲ್ಲಿ ಹೆಣಾನು ಹೂಣ್ಸಿ ಅದ್ರ ಮೇಲೆ ಸಮಾಧಿ ಕಟ್ಸಿದ್ರು. ಇದನ್ ನಾನ್ ಹೇಗ್ ನಂಬೋದು? ಹೌದು ಕಿಟ್ಟಪ್ಪ, ಹೇಳ್ತಿರೋ ನಿಜ. ವೆಲ್ಡನ್ ಶ್ರೀಪತಿ, ವೆಲ್ಡನ್. ಕಾಮಧೇನು ಆಸ್ತಿನಲ್ಲಿ 50-50, ಜೊತೆಗೆ ಈ 50 ಲಕ್ಷ ರೂಪಾಯಿ ಬೇರೆ. ವೆರಿ ಗುಡ್. ಏಜೆ, ನನಗೊಂದ್ ಚಾನ್ಸ್ ಕೊಡಿ. ಶ್ರೀಪತಿ ಬಾಯಿಂದ ಹೇಗ್ ನಿಜ ಬಿಡಿಸ್ಬೇಕು ಅಂತ ನನಗ್ ಗೊತ್ತು. ಮಿಸ್ಟರ್ ಶ್ರೀಪತಿ, ಇವತ್ ನೀನ್ ಆ ಬೀರೂರ್ ಎಲ್ ಬಚ್ಚಿಟ್ಟಿದ್ಯಾ ಅಂತ ಹೇಳ್ದಿದ್ರೆ ಏನ ಮಾಡ್ತೀಯಾ? ಬಾಯಿ ಬಿಚ್ಚಿಸ್ತೀನಿ. ಕೈ ಮುಂದೆ ಮಾಡ್ತಿರಲ್ಲ, ಬಾಯಿದ್ರು ಕೇಳ್ರೋ. ಹೌದು, ನೀವು ಹೂತಿಟ್ಟ ಆ ಬಾಕ್ಸ್ ನಾನ್ ನೋಡ್ದೆ, ಅದನ್ನ ಅಲ್ಲಿಂದ ನಮ್ಮ ಮನೆಗೆ ಸಾಗಿಸ್ದೆ. ಅದ್ರೊಳಗಿದ್ದ ಆಭರಣಗಳನ್ನ ಲಬ್ಧಾಯಿಸೋ ನೀವುನು. ಶ್ರೀಪತಿ, ತಪ್ಪು ನನ್ ಮೇಲೆ ಹೊರಿಸಿ ನೀನ್ ತಪ್ಪಿಸ್ಕೊಳಕ್ ನೋಡ್ತಿದ್ಯಾ ರಾಣಿ? ಶ್ರೀಪತಿ, ಪತ್ರ ಕೊಡು. ಯಾವ ಪತ್ರ? ಕಮಾನ್ ಮ್ಯಾನ್, ಪತ್ರ ಕೊಡು. ಕೊಡ್ತೀನಿ, ನಿಧಾನವಾಗಿ ಕೇಳು. ಡೂಪ್ಲಿಕೇಟ್? ಇಂಪಾಸಿಬಲ್. ಶಟ್ ಅಪ್ ಜೆ ಜೆ. ಈ ಜಯಂತ್ ನಮ್ಮನ್ನ ಮೋಸ ಮಾಡಿದಾನೆ. ಜಯಂತ್, ನೀನ್ ಅಷ್ಟು ಸುಲಭವಾಗಿ ಈ ಪತ್ರನ ಶ್ರೀಪತಿ ಕೈ ಕೊಟ್ಟಾಗ್ಲೇ ನನಗನ್ನಿಸ್ತು ಇದು ಒರಿಜಿನಲ್ ಪತ್ರ ಅಲ್ಲ ಅಂತ. ಹೇಳು, ಒರಿಜಿನಲ್ ಪತ್ರ ಎಲ್ಲಿದೆ ಹೇಳು? ಒರಿಜಿನಲ್ ಪತ್ರ ನನ್ನ ಹತ್ರ ಇದೆ. ಇಲ್ಲ ತಲೆ ಮೇಲೆ ನೋಡ್ರಿ. ನಿಮಗ್ ಬೇಕಾಗಿರೋದು ನಮ್ಮ ಹತ್ರ ಇದೆ, ನಮಗ್ ಬೇಕಾಗಿರೋದು ನಿಮ್ಮ ಹತ್ರ ಇದೆ. ಒಗ್ಗೋ ಇವ್ರ ಮಂದಿ ಹಾಳಾಗ್ಲಿ. ಲೇ ತಮ್ಮ, ಆ ಪತ್ರ ತಗೊಂಡೋಗಿ ಏನ್ ಮಾಡ್ತೀವೋ? ವಡೆಪ್ಪ ಕೂಡ ಕಟ್ಟೋದಿಕ್ಕೂ ಸಾಕಾಗೋದಿಲ್ಲ. ಆ ದುಡ್ಡು ಮರ್ಯಾದೆ ಒರಿಜಿನಲ್ ಪತ್ರ ಎಲ್ಲಿದೆ ಅಂತ ಹೇಳಿ, ಇಲ್ಲದೆ ಇದ್ರೆ ನಿಮ್ಗೆ ಯಾರ ಜೀವನ ಉಳಿಯಲ್ಲ. ಕಮಾನ್ ಸೇ. ಪ್ರಯೋಜನ ಇಲ್ಲ ರಾಣಿ, ನೀನ್ ಎಷ್ಟೇ ಕೂಗಾಡಿದ್ರು ಏನು ಪ್ರಯೋಜನ ಇಲ್ಲ. ಒರಿಜಿನಲ್ ಪತ್ರ ಆಗ್ಲಿ ಹಣ ಆಗ್ಲಿ ನಿನಗೆ ಸೇರ್ಬೇಕಾದ್ರೆ ಮೊದಲು ಈ ಕಟ್ಟುಗಳನ್ನ ಬಿಚ್ಚಬೇಕು. ನಮ್ಮ ಒಪ್ಪಂದದ ಪ್ರಕಾರ 10 ಲಕ್ಷ ರೂಪಾಯಿನ ನೀವು ನಂಗೆ ಕೊಡ್ಬೇಕು. ಓಕೆ? ಜಯ
ಜಯಂತ್ ಈಗ ಹೇಳು ಪತ್ರ ಹಣ ಎಲ್ಲಿದೆ ಅಂತ. ಒರಿಜಿನಲ್ ರಘುಪತಿ ಇರ್ಬೇಕಾದ್ರೆ ಈ ಒರಿಜಿನಲ್ ಸಿಗ್ನೇಚರ್ ನೀನೇ ಕ್ಲಿಕ್ ಮಾಡಬೇಕು. ಕರೆಕ್ಟ್. ವ್ಯವಹಾರ ಏನಿದ್ರು ನನ್ನ ಮೂಲಕ ರಘುಪತಿ ಹತ್ರ, ಅದಕ್ಕೆ ಇವರೆಲ್ಲ ಆಗ್ಬೇಕು. ಇವನ್ನ ರಿಲೀಸ್ ಮಾಡ್ಬಿಡು. ಗಾಡ್ಸ್ ರಿಲೀಸ್ ದ ತಿರುಪತಿ. ರಘುಪತಿ ಹತ್ರ ಸೈನ್ ತಗೊಂಡ ಬಾ. ಕಟ್ಬಿಡ್ತಾ ಇದೀನಿ. ಕಟ್ಬಿಟ್ಟಿದ್ರೆ ತಾನೆ ಸೈನ್ ಮಾಡೋಕ್ ಸಾಧ್ಯ. ಯು ಆರ್ ರೈಟ್ ರಾಣಿ. ಇಷ್ಟಕ್ಕೆಲ್ಲ ಕಾರಣ ಯಾರ ಕಾರಣ? ಈ ಶ್ರೀಪತಿ. ನಮ್ಮ ಕೆಲಸ ಆಗೋವರೆಗೂ ಶ್ರೀಪತಿನ ಕಟ್ ಹಾಕ್ಬೇಕು. ನನ್ನ ಜೊತೆನೆ ಇಟ್ಕೊಂಡು ನಂಗೆ ಮೋಸ ಮಾಡ್ತೀರಾ? ನನ್ನ ರೂಪತಿ ಅಲ್ಲ, ನನ್ನ ಶ್ರೀಪತಿ. ಇವನು ಹೇಳ್ತಿರೋದು ನಿಜ. ಇವನು ಒರಿಜಿನಲ್ ಅಲ್ಲ, ಅವನು ಒರಿಜಿನಲ್ ಅಲ್ಲ, ನಾನು ಒರಿಜಿನಲ್. ಚಂದ್ರಮುಖಿ ಎಸ್ಟೇಟ್ ಹೋದಾಗ ಅಲ್ಲಿ ಒಂದು ಡೆಡ್ ಬಾಡಿ ಬಿದ್ದಿತ್ತು. ಅದರ ಮುಖವನ್ನ ಪತ್ತೆ ಹಚ್ಚೋದಕ್ಕೆ ಸಾಧ್ಯವಿಲ್ಲದಷ್ಟು ವಿಕಾರಗೊಳಿಸಲಾಗಿತ್ತು. ಆವತ್ತು ನಡೆದ ನಿಜವಾದ ಕತೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಶ್ರೀಪತಿ ನನ್ನ ಹತ್ರ ಬಂದು ನಿನ್ನ ಆಸ್ತಿ ಒಡೆಯೋಕೆ ನನ್ನ ಸಹಾಯ ಕೇಳ್ದ. ಇವನ್ನ ನನ್ನ ಹಿಡಿತದಲ್ಲಿ ಇಟ್ಕೊಂಡು ಅರ್ಧ ಆಸ್ತಿ ಒಡೆಯಕ್ಕೆ ನಾನ್ ಸೆನ್ಸ್ ಮಾಡಿದೆ. ನನ್ನ ಅವನ ಮಧ್ಯೆ ಜಗಳ ಬರೋ ಹಾಗೆ ಮಾಡಿ ಅವನು ನನ್ನ ಕೊಲೆ ಮಾಡೋ ಹಾಗೆ ಮಾಡಿದೆ. ಅದೇ ಸಮಯಕ್ಕೆ ಸರಿಯಾಗಿ ನಿನ್ನನ್ನು ಅಲ್ಲಿ ಬರೋ ಹಾಗೆ ಮಾಡಿದೆ. ನಿನ್ನನ್ನು ನೋಡಿ ಶ್ರೀಪತಿ ಭಯಪಟ್ಟು ಓಡಿಹೋದ. ಆಗ ಅಲ್ಲಿಟ್ಟಿದ್ದು ನಿಜವಾದ ಚಾಕು ಅಲ್ಲ, ನಕಲಿ ಚಾಕು. ಮುಂಚೆನೆ ನಾನು ಕೊಲೆ ಮಾಡಿದ್ದ ದೇಹನ ನನ್ನ ಜಾಗದಲ್ಲಿಟ್ಟು ನಂದಗೋಪಾಲ್ ಕೊಲೆ ಆಗಿದ್ದೇನೆ ಅಂತ ನಾನೇ ಪೊಲೀಸ್ ಫೋನ್ ಮಾಡಿದೆ. ಓಡ್ತಿದ್ದ ಶ್ರೀಪತಿನ ಜೇಜಾಗಿ ಬಂದು ನಾನು ಹಿಡ್ಕೊಂಡೆ. ಈ ಕೊಲೆ ವಿಷಯ ಪೊಲೀಸ್ ತಿಳಿಸ್ತೀರಿ ಅಂತ ಹೆದರಿಸಿ ನನ್ನ ಕೈಗೊಂಬೆ ಮಾಡಿಕೊಂಡೆ. ಅದೇ ನಡೆದ ಕತೆ ಅಲ್ಲ ನಂದಗೋಪಾಲ್. ನೀನ್ ಯಾಕೆ ಹೀಗ್ ಮಾಡಕ್ ಹೋದೆ? ಶ್ರೀಪತಿ ನಿನ್ನ ಆಸ್ತಿ ಹೊಡೆಯಕ್ ನೋಡ್ದ. ನಾನು ನಿನ್ನನ್ ಜೈಲ್ ಕಳಿಸಿ ಅವನ್ನ ನಿನ್ ಜಾಗದಲ್ಲಿ ಕೂರಿಸಿ ಕಾಮಧೇನು ಎಸ್ಟೇಟ್ ಒಡೆಯಕ್ ನಾನ್ ಸರ್ಚ್ ಮಾಡಿದೆ. ಇದನ್ನೆಲ್ಲ ಪತ್ತೆ ಹಚ್ಚೋದಿಕ್ಕೆ ಜಯಂತೆ ಸರಿಯಾದ ವ್ಯಕ್ತಿಯಿಂದ ತೀರ್ಮಾನಿಸಿ ನಾವು ಅವರನ್ನ ಈ ಕೆಲಸ ನೇಮಿಸಿದ್ವಿ. ಈಸ್ ಅವರ್ ಸ್ಪೆಷಲ್ ಸಿಬಿಐ ಆಫೀಸರ್.
ಅಷ್ಟೇ ಅಲ್ಲ, ಈ ಕಿಟ್ಟಪ್ಪ ಮತ್ತೆ ಆ ಬುಡ್ಡ ನಮ್ ಡಿಪಾರ್ಟ್ಮೆಂಟ್ ಅವರೇ. ಹೌದು, ಅವ್ರ ಸಹಾಯದಿಂದ ಈ ನಾಲ್ಕು ಜನ ಬಚ್ಚಿಟ್ಟಿದ್ದಂತಹ 50 ಲಕ್ಷ ರೂಪಾಯಿ ಬೆಲೆ ಬಾಳೋ ಹಣ ಮತ್ತು ಒಡವೆಗಳನ್ನ ಅಲ್ಲಿಂದ ತೆಗೆದು ಕಮಿಷನ್ಗೆ ಒಪ್ಪಿಸಿದ್ದು. ಆಫೀಸರ್ಸ್ ರೌಂಡ್ ಅಬೌಟ್ ಕರ್ಕೊಂಡು ನಡಿಯಾ. ಮಿಸ್ಟರ್ ಜಯಂತ್, ನಮಗ್ ಸಹಾಯ ಮಾಡೋಕ್ ಬಂದ್ ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ವಿಪ್ಪ, ವಿಚಾರ ಮಾಡ್ಕೋಬೇಡಿ. ಚಚನ್, ಯಾಕೆ ಸರ್ ದೊಡ್ಡ ಮಾತಾಡ್ತೀರಾ? ನನ್ನ ಡ್ಯೂಟಿ ನಾವು ಮಾಡಿದೆ ಅಷ್ಟೇ. ಎಸ್, ಯು ಹ್ಯಾವ್ ಡನ್ ಯುವರ್ ಡ್ಯೂಟಿ. ಒಂದ್ ನಿಮಿಷ, ನೀವ್ ಮಾಡ್ತೀನಿ ನಿಮ್ಗೆ ಒಪ್ಪಿಸ್. ನನ್ನ ಮನೆ ಬೆಳಕು ಪಾಮ್ಮ ನನ್ನ ಆಸ್ತಿಯನ್ನು ನನಗೆ ಕೊಟ್ಬಿಟ್ರಿ, ಆದ್ರೆ ನಿಮಗ್ ಸೇರ್ಬೇಕಾದ ಒಂದ್ ವಸ್ತು ನನ್ನಲ್ಲಿದೆ ಅಮ್ಮ. ರಜನಿ ಪಾಮ್ಮ ಮನಸಲಿ ಮನಸಲಿ ಸರಿ ಬಯಸುವ